ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಬಹಳಷ್ಟು ವಿಡಿಯೋಗಳನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಾ ಅವುಗಳನ್ನೆಲ್ಲ ನೋಡಿ ಸರಿಯಾಗಿ ಉಪಯೋಗವನ್ನು ತಗೊಳ್ರಿ ತುಂಬ ಡೀಟೇಲ್ ಆಗಿ ಮಾಡಿದಂಥ ವಿಡಿಯೋಗಳಿದಾವೆ ಆ್ಯಂಡ್ ಸೋ ಮಚ್ ಎಫರ್ಟ್ ಹಾಕಿ ಅವುಗಳನ್ನು ಮಾಡಿರುತ್ತೆ ಅವುಗಳನ್ನ ನಿಮ್ಮ ಫ್ರೆಂಡ್ಸ್ ಎಲ್ಲರೊಂದಿಗೂ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ರೆಸ್ಪಾನ್ಸ್ ತುಂಬ ಜನ ಪುಸ್ತಕವನ್ನು ಕೂಡ ತಗೊಳ್ತಾ ಇದ್ದೀರಾ ಓಕೆ ತಗೊಳ್ಳಿ ಅದರ ಉಪಯೋಗವನ್ನು ತಗೊಳ್ರಿ ನಿಮ್ಮ ಸಂಬಂಧಿ ಅಂತಾನೆ ತುಂಬ ಕಷ್ಟಪಟ್ಟು ಫಿಫ್ಟಿ ಎಸ್ ಐವತ್ತು ಪ್ರಬಂಧಗಳ ಒಂದು ಪುಸ್ತಕವನ್ನು ಮಾಡಿದ್ದು ಸೊ ಅದ್ರ ಹಿಂದೆ ತುಂಬಾ ಎಫರ್ಟ್ ಇದೆ ಫ್ರೆಂಡ್ಸ್ ಆಮೇಲೆ ಎಲ್ಲ ಕರೆಂಟ್ ಇವೆಂಟ್ಸ್ಗಳ ಒಂದು ಟಾಪಿಕ್ಗಳನ್ನು ಈ ಎಸ್ಸೆಗಳಲ್ಲಿ ಈ ಪುಸ್ತಕದಲ್ಲಿ ಕವರ್ ಮಾಡಲಾಗಿದೆ ಆಮೇಲೆ ಇನ್ನೂ ಯಾರು ಪುಸ್ತಕ ತಗೊಂಡಿಲ್ಲ ತೊಗೊಳ್ಳೋರಿದ್ದೀರಿ ಸೊ ನೀವು ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ಒಂದು ನಂಬರ್ಗೆ ಒಂದು ಮೆಸೇಜ್ ಮಾಡಿ ಸೊ ಅದರ ಮೂಲಕ ನೀವು ಪುಸ್ತಕವನ್ನು ಖರೀದಿ ಮಾಡ್ಬೋದು ಆಮೇಲೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ತಿಳಿಸಿ ಓಕೆ ಒಂದು ಪುಸ್ತಕ ಆಗಿರಲಿ ವಿಡಿಯೋ ಆಗಿರಲಿ ಚೆನ್ನಾಗಿ ಅನಿಸಿದರೆ ನೀವು ಅವ್ರ ಜೊತೆಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಆಮೇಲೆ ಇನ್ನೊಂದು ಹೆಚ್ಚು ಪ್ರಚಲಿತದಲ್ಲಿರುವಂಥದ್ದು ಮತ್ತು ಕೇಳಬಹುದಾದಂಥ ಒಂದು ಎಸ್ಸೆ ಟಾಪಿಕ್ ಅಂದರೆ ಭಾರತದ ಆರ್ಥಿಕತೆಗೆ ಉಚಿತ ಕೊಡುಗೆಗಳು ಓಕೆ ಉಚಿತ ಕೊಡುಗೆಗಳು ವರನೋ ಅಥವಾ ಶಾಪನು ಅನ್ನುವಂಥ ಒಂದು ಪ್ರಶ್ನೆ ಓಕೆ ಉಚಿತ ಕೊಡುಗೆಗಳನ್ನು ವರ್ಷದಿಂದ ವರ್ಷಕ್ಕೆ ರಾಜಕೀಯ ಪಕ್ಷಗಳು ಪ್ರತಿಯೊಂದು ಪಕ್ಷಗಳು ಕೂಡ ಒಂಥರ ರೇಸ್ ಥರ ಹೆಚ್ಚಿಗೆ ಮಾಡ್ತಾ ಇದ್ದಾವೆ ಫ್ರೆಂಡ್ಸ್ ಓಕೆ ನಾ ಮುಂದೆ ತಾ ಮುಂದೆ ಅಂತ ಈ ಒಂದು ಉಚಿತ ಕೊಡುಗೆಗಳನ್ನು ಹೆಚ್ಚಿಗೆ ಕೊಡ್ತಿದ್ದಾರೆ ಒನ್ಸ್ ಅಪ್ ಒನ್ ಅ ಟೈಮ್ ಇದು ಕರ್ನಾ ತಮಿಳುನಾಡು ರಾಜ್ಯದಲ್ಲಿ ಪ್ರಾರಂಭವಾದಂಥ ಉಚಿತ ಕೊಡುಗೆಗಳನ್ನು ಕೊಡುವಂಥ ಒಂದು ಕಲ್ಚರ್ ಒಂದು ಸಂಸ್ಕೃತಿ ಇವತ್ತು ಭಾರತದಾದ್ಯಂತ ಎಲ್ಲ ರಾಜಕೀಯ ಪಕ್ಷಗಳು ಇದೇ ಪಕ್ಷ ಕೊಡ್ತಾ ಇಲ್ಲ ಅಂತಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಇದನ್ನು ಕೊಡೋದನ್ನು ಪ್ರಾರಂಭಿಸಿದ್ದಾರೆ ಆದರೆ ಪ್ರಾಬ್ಲಮ್ ಏನು ಅಂದರೆ ಯಾವುದೇ ರಾಜಕೀಯ ವ್ಯಕ್ತಿ ಅಥವಾ ರಾಜಕಾರಣಿ ಸೊ ಏನೇ ಉಚಿತ ಕೊಡುಗೆಗಳನ್ನು ಕೊಟ್ಟರೆ ನಾರ್ಮಲಿ ಅದು ಉಚಿತ ಅಲ್ಲೇ ಅಲ್ಲ ಉಚಿತ ಅಂತ ಹೇಗೆ ಅನಿಸುತ್ತೆ ಸೊ ಯಾವಾಗ ಉಚಿತ ಆಗುತ್ತೆ ಅಂದರೆ ನೋಡಿ ಈಗ ನಾನು ವಿದ್ಯಾರ್ಥಿಗಳಿಗೆ ಏನೋ ಉಚಿತವಾಗಿ ಕೊಡಬೇಕು ಅಂದರೆ ಏನು ಮಾಡಬೇಕು ನಾನು ದುಡಿದು ದುಡ್ಡನ್ನು ದುಡ್ ದುಡಿದಿರುವಂಥ ದುಡ್ಡಿನಲ್ಲಿ ನಿಮಗೇನೋ ಒಂದು ಉಚಿತ ಕೊಡುಗೆಯನ್ನು ಕೊಡಬಹುದು ಬಟ್ ಆದರೆ ರಾಜಕೀಯ ವ್ಯಕ್ತಿಗಳು ಉಚಿತ ಕೊಡುಗೆ ಅಂತ ಏನೋ ಅನೌನ್ಸ್ ಮಾಡ್ತಿದ್ದಾರೆ ಬಟ್ ಅದು ಉಚಿತ ಅಲ್ಲ ಅದು ಇನ್ಡೈರೆಕ್ಟ್ಲಿ ಜನರ ಮೇಲೆ ಜನರ ಒಂದು ಟ್ಯಾಕ್ಸಿಂದನೇ ದುಡ್ಡನ್ನು ಕೊಡ್ತಿದ್ದಾರೆ ಉದಾಹರಣೆಗೆ ಕರ್ನಾಟಕದಲ್ಲಿ ಶಕ್ತಿ ಯೋಜನೆಯನ್ನು ಮಾಡಿದಾರಾ ಸೊ ಬಸ್ ವ್ಯವಸ್ಥೆ ಫ್ರೀ ಮಾಡಿದ್ದಾರೆ ಭಾಗ್ಯ ಜ್ಯೋತಿ ಯೋಜನೆ ಮಾಡಿದ್ದಾರೆ ಆಮೇಲೆ ಈ ಒಂದು ವಿದ್ಯುತ್ ಉಪಯೋ ಉಪಯೋಗವನ್ನು ಯೂನಿಟ್ ಯೂನಿಟ್ವರೆಗೆ ಫ್ರೀ ಮಾಡಿದ್ದಾರೆ ಬಟ್ ಇಲ್ಲಿ ಹೇಳ್ರಿ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರಾಗಿರ್ಬೋದು ಅಥವಾ ಕರ್ನಾಟಕದ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಅವರ ಪರ್ಸ್ನಲ್ ಇನ್ಕಮ್ನಲ್ಲಿ ಏನಾದರೂ ಜನರಿಗೆ ಫ್ರೀ ಕೊಡ್ತಿದ್ದಾರಾ ಇಲ್ಲ ಓಕೆ ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡು ಅಂದ್ರೆ ಯಾರು ಇನ್ಡೈರೆಕ್ಟ್ಲಿ ಸಾಮಾನ್ಯ ಜನರೆಲ್ಲರೂ ಕೊಟ್ಟಿರುವಂಥ ಡೈರೆಕ್ಟ್ ಟ್ಯಾಕ್ಸ್ ಅಥವಾ ಇನ್ ಡೈರೆಕ್ಟ್ ಟ್ಯಾಕ್ಸ್ ಇಂದಾನೆ ಕೊಡ್ತಾ ಇರುವಂಥ ದುಡ್ಡು ಈ ಒಂದು ಉಚಿತ ಕೊಡುಗೆಗಳನ್ನು ಕೊಡಲಿಕ್ಕೆ ಅಂತ ಡಿ ಕೆ ಶಿವಕುಮಾರ್ ಅಥವಾ ಏನಾದರೂ ಹೋಗಿ ಅಮೇರಿಕಾಕ್ಕೆ ಹೋಗಿ ಗೂಗಲ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಪ್ರತಿ ತಿಂಗಳಿಗೆ ನೂರಾರು ಕೋಟಿ ರೂಪಾಯಿ ಸ್ಯಾಲ್ರಿನ ತೊಗೊಂಡು ಅರ್ನ್ ಮಾಡ್ಕೊಂಡ್ಬಂದು ಬಂದು ಕೊಡ್ತಿದಾರಾ ಇಲ್ಲ ನರೇಂದ್ರ ಮೋದಿಜಿಯವರಾಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ನಾಳೆ ರಾಹುಲ್ ಗಾಂಧಿ ಅವರಾಗಿರ್ಬೋದು ಯಾವುದೇ ರಾಜಕೀಯ ವ್ಯಕ್ತಿ ಯಾವುದೇ ರಾಜಕೀಯ ನಾಯಕರು ಉಚಿತ ಕೊಡುಗೆಗಳನ್ನು ನಿಮಗೆ ಕೊಡ್ತಾರೆ ಅಂದರೆ ಕುಕ್ಕರ್ನ ಕೊಡ್ತಾರೆ ಮಿಕ್ಸರ್ನ ಕೊಡ್ತಾರೆ ಉಚಿತವಾಗಿ ಸಾರಾಯನ ಹಂಚ್ತಾರೆ ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತಾರೆ ಅಂದರೆ ಅದು ಯಾವುದೂ ಉಚಿತ ಅಲ್ಲ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದೊಳಗೆ ಏನಾಗ್ತಾ ಇದೆ ಅಂದರೆ ಇವನ್ ಒನ್ ಪರ್ಸೆಂಟ್ ಜನರಿಗೂ ಕೂಡ ಇದರ ಬಗ್ಗೆ ಅವೇರ್ನೆಸ್ ಇಲ್ಲ ಫ್ರೆಂಡ್ಸ್ ಸೊ ಹೀಗಾಗಿ ಜನ ಜನ ಎಲ್ಲ ಏನು ಮಾಡ್ತಿದ್ದಾರೆ ಸರ್ಕಾರ ಕೊಟ್ಟಿರುವಂಥ ಒಂದು ಯೋಜನೆಗಳನ್ನು ಪ್ರೀ 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 ನನಗೂ ಪ್ರೀ ನಿನಗೂ ಪ್ರೀ ಅವ್ರಿಗೂ ಪ್ರೀ ಇವ್ರಿಗೂ ಪ್ರೀ ಅಂತ ಹೇಳ್ಬಿಟ್ಟು ಸೊ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರ್ತಿದ್ದಾವೆ ಆಮೇಲೆ ಜನರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಿದ್ದಾವೆ ಓಕೆ ಇವತ್ತು ನೋಡಿ ಅನೇಕ ಈ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಿಗೆ ಆಗ್ತಾ ಇದೆ ಬಟ್ ಅದಕ್ಕೆ ಸರ್ಕಾರದ ಹತ್ರ ಜಾಬ್ಸ್ಗಳನ್ನು ತುಂಬಲಿಕ್ಕೆ ಹಣನೇ ಇಲ್ಲ ಅಂತ ಹೇಳ್ತಾರೆ ಬಟ್ ಉಚಿತ ಕೊಡುಗೆಗಳನ್ನ ಕೊಡಲಿಕ್ಕೆ ಎಲ್ಲಿಂದ ಹಣ ಬರ್ತವೆ ಓಕೆ ಸೊ ಇವೆಲ್ಲ ಸರ್ಕಾರದ ಕುತಂತ್ರಗಳಾಗಿರ್ತವೆ ರಾಜಕೀಯ ಪಕ್ಷಗಳ ಕುತಂತ್ರ ಆಗಿರ್ತವೆ ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲಿವರೆಗೂ ಈ ದೇಶದೊಳಗೆ ಜನರಿಗೆ ಅವೇರ್ನೆಸ್ ಬರೋದಿಲ್ಲ ಆ್ಯಸ್ ಎ ಸೆಟ್ ಇವನ್ ಒನ್ ಪರ್ಸೆಂಟ್ ಜನ ಕೂಡ ಅವೇರ್ನೆಸ್ ಇಲ್ಲ ಫ್ರೆಂಡ್ಸ್ ಎಲ್ಲಿವರೆಗೂ ಜನರಿಗೆ ಅವೇರ್ನೆಸ್ ಇಲ್ಲ ಅಲ್ಲಿವರೆಗೂ ರಾಜಕೀಯ ವ್ಯಕ್ತಿಗಳು ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾರೆ ಆಮೇಲೆ ಇವನ್ ಸರ್ಕಾರಿ ವ್ಯಕ್ತಿಗಳು ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾರೆ ಆದ್ದರಿಂದನೇ ಇವತ್ತು ಇಷ್ಟೊಂದು ಆಡಳಿತದಲ್ಲಿ ಸಮಸ್ಯೆಗಳು ಉಂಟಾಗಲಿಕ್ಕೆ ಕಾರಣ ಆಗ್ತಿದಾವೆ ಫ್ರೆಂಡ್ಸ್ ಓಕೆ ಆಮೇಲೆ ನಾನು ನಮ್ಮ ಸಂಸ್ಥೆಯಲ್ಲಿ ಚೆನ್ನಾಗಿ ಪ್ರಬಂಧಗಳನ್ನು ಬರೆದಿರುವಂಥ ವಿದ್ಯಾರ್ಥಿಗಳ ಒಂದು ಪ್ರಬಂಧಗಳನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಆ ವಿಡಿಯೋಗಳನ್ನ ತಪ್ಪದೆ ನೋಡಿ ಫ್ರೆಂಡ್ಸ್ ಓಕೆ ಒಂದು ಸ್ವಲ್ಪ ವಿಚಾರ ಮಾಡಿ ಬರೀರಿ ಸುಮ್ಮ ಸುಮ್ಮನೆ ಯಾರೋ ಕೊಟ್ಟಿರುವಂಥ ಕಂಟೆಂಟ್ನ ನಾನೇ ಕೊಟ್ಟಿರುವಂಥ ಕಂಟೆಂಟ್ನ ಅಥವಾ ಇನ್ನೂ ಯಾರೋ ಕೊಟ್ಟಿರುವ ಕಂಟೆಂಟ ಆ್ಯಸ್ ಇಟ್ ಈಸ್ ಬರೆಯಂಗಿಲ್ಲ ಈ ವಿಡಿಯೋಗಳನ್ನ ನೋಡ್ತಾ ಇರೋರು ಎಲ್ಲರೂ ಕಂಟೆಂಟ್ ಉಪಯೋಗ ಮಾಡ್ಬೋದು ಬಟ್ ವಿಚಾರಗಳನ್ನು ನಿಮ್ಮದೇ ಆದಂಥ ವಿಚಾರಗಳನ್ನು ಮಾಡೋಕ್ಕೆ ಶುರು ಮಾಡಿರಿ ಅದರ ಪ್ರಕಾರ ಪ್ರಬಂಧಗಳನ್ನು ಬರಲಿಕ್ಕೆ ಶುರು ಮಾಡಿರಿ ದ್ಯಾಟ್ ಈಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಓಕೆ ಸೊ ಏನು ಪ್ರೀಬೀಸ್ ಆರ್ ಬೂನ್ ಆರ್ ಕರ್ಸ್ ಫಾರ್ ಇಂಡಿಯಾಸ್ ಎಕನಾಮಿ ಓಕೆ ಇದು ವರಾನು ಶಾಪ ನೋ ಅಂತ ನೋಡೋಣ ಫ್ರೆಂಡ್ಸ್ ಎರಡೂ ಸೈಡಿನ ಆರ್ಗ್ಯುಮೆಂಟ್ಸ್ನ ನೋಡೋಣ ನೋಡಿ ಇಂಟ್ರೊಡಕ್ಷನ್ನಲ್ಲಿ ಏನು ಬರೀತೀರಾ ಭಾರತ ಒಂದು ಪ್ರಜಾಪ್ರಭುತ್ವ ದೇಶವಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ದೇಶವಾಗಿದೆ ಅಂತ ಬರೀಬಹುದು ನೀವು ಪ್ರತಿ ಐದು ವರ್ಷಕ್ಕೊಮ್ಮೆ ನಡೆಯುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಾಮಾನ್ಯ ಜನರು ತಮಗೆ ಬೇಕಾದ ಜನಪ್ರತಿನಿಧಿಗಳನ್ನು ಚುನಾವಣೆಗಳ ಮೂಲಕ ಆಯ್ಕೆ ಮಾಡುತ್ತಾರೆ ಇದರಿಂದನೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತೀವಲ್ಲೋ ಪ್ರಜೆಗಳೇ ಪ್ರಭುಗಳನ್ನು ಆಯ್ಕೆ ಮಾಡ್ತಾ ಇರೋದು ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಗೆಲ್ಲಲು ಸಾಮಾನ್ಯ ಜನರನ್ನ ಸೆಳೆಯಲು ಅಂದರೆ ಮತದಾರರನ್ನ ಸೆಳೆಯಲು ಉಚಿತ ಕೊಡುಗೆಗಳನ್ನು ನೀಡುವ ರೂಢಿ ಬೆಳೆಯುತ್ತಿದ್ದು ಆಮ್ ಆದ್ಮಿ ಪಕ್ಷ ಮೊದಲಿಗೆ ಡೆಲ್ಲಿ ಒಳಗೆ ವಿಚಿತ ಉಚಿತ ವಿದ್ಯುತ್ ಅಂತ ಹೇಳ್ತು ಬಟ್ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವ ರಾಜ್ಯದೊಳಗಿದೆ ನಮ್ಮ ದೇಶದೊಳಗೆ ಅಲ್ಲೆಲ್ಲ ಉಚಿತ ವಿದ್ಯುತ್ ವ್ಯವಸ್ಥೆಯನ್ನು ಕೊಡ್ತಿದ್ದಾರೆ ರೇಷನ್ ಉಚಿತ ಕೊಡ್ತಿದ್ದಾರೆ ಓಕೆ ಹೀಗೆ ರಾಜ್ಯದಿಂದ ರಾಜ್ಯಕ್ಕೆ ಅದು ಮುಂದುವರಿತಾ ಇದೆ ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿಯವರು ಕೂಡ ಹೇಳಿದ್ದಾರೆ ಈ ರೇವ್ಡಿ ಕಲ್ಚರ್ ಹಿಂದಿ ಒಳಗೆ ಇದನ್ನು ರೇವ್ಡಿ ಕಲ್ಚರ್ ಅಂತ ಕರೀತಾರೆ ಸೊ ಇದನ್ನು ಮುಂದುವರಿಯೋದನ್ನು ತಡೆಯುವಂಥ ಅವಶ್ಯಕತೆ ಇದೆ ನಿಲ್ಲಿಸಬೇಕಾಗಿದೆ ಅಂತ ಕೂಡ ಹೇಳಿದ್ದಾರೆ ಯಾಕಂದರೆ ನೋಡಿ ಮುಂದುವರಿಯುತ್ತಿರುವ ದೇಶವಾದ ಭಾರತಕ್ಕೆ ಒಂದು ಸವಾಲಾಗಿದೆ ಡೆಫಿನೆಟ್ಲಿ ಫ್ರೆಂಡ್ಸ್ ಓಕೆ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತ ಎಂಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ನಮ್ಮ ದೇಶದಲ್ಲಿ ಒಂದು ಕಡೆಯಿಂದ ಸರ್ಕಾರ ಸರ್ಕಾರಕ್ಕೆ ಕೇಳಿದರೆ ಭಾರತದೊಳಗೆ ಇಪ್ಪತ್ನಾಲ್ಕು ಕೋಟಿ ಜನ ಬಡವರಿದ್ರು ಆ ಬಡವರನ್ನ ಬಡತನದಿಂದ ಹೊರಗೆ ತಂದಿದ್ದೀವಿ ಅಂತ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಮತ್ತು ಕೇಂದ್ರ ಸರ್ಕಾರ ಹೇಳುತ್ತೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುರೇಶ್ ತೆಂಡೂಲ್ಕರ್ ಸಮಿತಿ ಏನು ಅಪಾಯಿಂಟ್ ಮಾಡಿದ್ರು ಬಡತನ ರೇಖೆಗಿಂತ ಕೆಳಗಿರುವಂಥ ಬಿ ಪಿ ಎಲ್ ಫ್ಯಾಮಿಲಿಗಳನ್ನ ಗುರುತಿಸ್ಲಿಕ್ಕೆ ಬಡವರನ್ನ ಗುರುತಿಸಲಿಕ್ಕೆ ಸೊ ಆ ಕಮಿಟಿ ರೆಕಮೆಂಡೇಶನ್ ಆ ಕಮಿಟಿ ಹೇಳಿದ್ರ ಪ್ರಕಾರ ಭಾರತದೊಳಗೆ ಇರೋದೇ ಇಪ್ಪತ್ತೆರಡು ಕೋಟಿ ಬಡವರು ಓಕೆ ಭಾರತದೊಳಗೆ ಇರುವ ಜನಸಂಖ್ಯೆನೇ ಇಪ್ಪತ್ತೆರಡು ಕೋಟಿ ಆದರೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇಲ್ಲ ನಾವು ಇಪ್ಪತ್ನಾ ಹತ್ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ನಾಲ್ಕು ಕೋಟಿ ಜನರನ್ನ ಬಡತನದ ರೇಖೆಗಿಂತ ಮೇಲೆ ತಂದಿದ್ದೀವಿ ಅಂದರೆ ಬಡವರನ್ನ ಹೊರಗೆ ತಂದಿದ್ದೀವಿ ಅಂತ ಇಪ್ಪತ್ತೆರಡು ಕೋಟಿ ಜನ ಮಾತ್ರ ಬಡವರಿದ್ದಾನೆ ಅಂದರೆ ಇಪ್ಪತ್ನಾಲ್ಕು ಕೋಟಿ ಜನ ಎಲ್ಲಿಂದ ಬಡವರು ಬಂದರು ಎರಡು ಕೋಟಿ ಜನ ಬಾಂಗ್ಲಾದೇಶು ಪಾಕಿಸ್ತಾನದಿಂದ ಏನಾದರೂ ಹೊರಗೆ ತಂದಿದ್ದಾರೆ ಅವರು ಓಕೆ ಸೊ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ಜ ಜನರನ್ನ ಸಿಸ್ಟಮೆಟಿಕ್ಲಿ ಫೂಲ್ ಮಾಡುವಂಥ ಒಂದು ಕೆಲಸ ಫ್ರೆಂಡ್ಸ್ ಓಕೆ ಸೊ ಇದನ್ನು ಕೇಳಿದಂಥ ನಮ್ಮ ರಾಜ್ಯದಲ್ಲಿನ ಸರ್ಕಾರ ಏನು ಅನೌನ್ಸ್ ಮಾಡಿದೆ ನಾವು ಕೂಡ ಉಚಿತ ಕೊಡುಗೆಗಳನ್ನು ನೀಡುವುದರ ಮೂಲಕ ಒಂದು ಕೋಟಿ ಜನರನ್ನ ಬಡತನದಿಂದ ಹೊರಗೆ ತಂದಿದ್ವಿ ಅಂತ ಇವರು ಹೇಳ್ತಿದ್ದಾರೆ ಸೊ ನಿಜವಾಗ್ಲೂ ತಂದಿದ್ದಾರೆ ಫ್ರೆಂಡ್ಸ್ ಕರ್ನಾಟಕ ರಾಜ್ಯದೊಳಗಿರುವಂಥ ನೀವೆಲ್ಲರೂ ಕೂಡ ವಿಚಾರ ಮಾಡಲೇಬೇಕು ಈ ಒಂದು ರಾಜಕೀಯ ವ್ಯವಸ್ಥೆಯನ್ನು ಸುಧಾರಣೆ ಆಡಲಿಕ್ಕೆ ನೀವು ಓಟ್ ಹಾಕಬೇಕಾದ್ರೆ ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ಓಟ್ ಹಾಕಿದಾಗ ಮಾತ್ರ ಬದಲಾವಣೆ ಬರ್ಬೋದು ನೀವು ಸ್ಟ್ರೈಕ್ ಮಾಡಿದರೆ ಅಥವಾ ಏನೇ ಮಾಡಿದರೂ ಕೂಡ ವ್ಯವಸ್ಥೆಯೊಳಗೆ ಬದಲಾವಣೆ ಬರೋದಿಲ್ಲ ಫ್ರೆಂಡ್ಸ್ ಎಪ್ಪತ್ತೆಂಟು ವರ್ಷ ಆಯಿತು ಇದೇ ದೇಶದೊಳಗೆ ಸ್ವತಂತ್ರ ಸಿಕ್ಕು ಇನ್ನೂ ಕೂಡ ಎಂಬತ್ತೊಂದು ಕೋಟಿ ಜನರ ಹತ್ತಿರ ಬಿ ಪಿ ಎಲ್ ಕಾರ್ಡ್ ಅದಾವೆ ಓಕೆ ಬಿಲೋ ಪಾವರ್ಟಿ ಲೈನ್ ಒಳಗಡೆ ಜೀವಿಸ್ತಾರೆ ಅದೆಷ್ಟೋ ಜನ ಸರ್ಕಾರಿ ಜಾಬಲ್ಲಿರುವಂಥವ್ರು ಅದೆಷ್ಟೋ ಜನ ಜಮೀನ್ದಾರ್ ಹತ್ರ ಬಿ ಪಿ ಎಲ್ ಕಾರ್ಡ್ ಇದಾವೆ ಯಾರು ಕೇಳೋರಿದ್ದಾರೆ ಈ ದೇಶದೊಳಗೆ ಓಕೆ ಇಲ್ಲಿಗಲ್ ಸೊ ಇವೆ ಅಂದರೆ ಬಡವರೇ ಹೆಚ್ಚಿರುವ ಭಾರತದಲ್ಲಿ ರಾಜಕೀಯ ನಾಯಕರು ಹಾಳು ಹಾಕುವ ತಾಳಕ್ಕೆ ನಾವೆಲ್ಲರೂ ಕುಣಿಯುತ್ತಿರುವುದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ಇದರಿಂದ ಆಡಳಿತದಲ್ಲಿ ಪಾರದರ್ಶಕತೆಯ ಸಮಸ್ಯೆಯೂ ಕೂಡ ಆಗ್ತಾ ಇದೆ ಸೊ ಭಾರತದಲ್ಲಿ ಚುನಾವಣೆಗಳು ಬಂದಾಗ ಹೆಣ್ಣು ಮಕ್ಕಳಿಗೆ ಕುಕ್ಕರ್ಗಳನ್ನು ನೀಡಿ ಮತ್ತು ಸಾರಿಗಳನ್ನು ನೀಡಿ ಮತ್ತು ಗಂಡು ಮಕ್ಕಳಿಗೆ ಸಾರಾಯಿಯನ್ನು ಕೊಟ್ಟು ಈ ಒಂದು ಹಣ ಹಂಚಿ ಓಟ್ ಪಡೆಯುವ ವ್ಯವಸ್ಥೆ ಇಂದು ಹೆಚ್ಚಾಗ್ತಾ ಇದೆ ಅದು ಎಷ್ಟು ಆಗಿ ಈ ದೇಶದೊಳಗೆ ಒಂದು ಸಾವಿರ ರೂಪಾಯಿಗೋ ಒಂದು ಸಾರಿಗೋ ಓಕೆ ಸೊ ಅಥವಾ ಒಂದು ಕುಕ್ಕರ್ಗೋ ಎಷ್ಟು ಟೀಜಿಯಾಗಿ ತಮ್ಮನ್ನು ತಾವು ಮಾರ್ಕೋತಿದ್ದಾರೆ ಸೊ ಒಂಥರ ಇದು ಬರೀ ನಿಮ್ಮ ಓಟ್ ಮಾರ್ದಂಗಲ್ಲ ಫ್ರೆಂಡ್ಸ್ ನಮ್ಮನ್ನೇ ನಾವು ಮಾರ್ಕೊಂಡಂಗೆ ಸೊ ನಾವೇನಾದರೂ ದುಡ್ಡು ತೊಗೊಂಡು ಓಟ್ ಹಾಕ್ತೀವಿ ಅಂದರೆ ಯಾಕಂದರೆ ನೋಡಿ ನಿಮಗನ್ಸುತ್ತೆ ನಮಗೇನಾಗಬೇಕಾಗಿದೆ ನಾವು ಓಟ್ ಓಟ್ ಹಾಕಬೇಕಾಗಿದೆ ಸೊ ಅದಕ್ಕೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ತೊಗೋಬೇಕು ಅಂತ ಬಟ್ ಆದರೆ ನೀವು ಇದನ್ನು ವಿಚಾರ ಮಾಡ್ತಾ ಇಲ್ಲ ಈ ಒಂದು ಸಾವಿರ ರೂಪಾಯಿ ಯಾರ್ದು ಅಂತ ಅದು ಅವರೇನು ದುಡ್ಡು ತಂದಿದ್ದಲ್ಲ ಯಾರು ನಿಮಗೆ ಒಂದು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಅವರೇನು ದುಡ್ಡು ತಂದಿಲ್ಲ ಫ್ರೆಂಡ್ಸ್ ಸೊ ನಿಮ್ಮದೇ ಟ್ಯಾಕ್ಸ್ ಮನಿಯನ್ನು ನಿಮಗೆ ಕೊಡ್ತಿದ್ದಾರೆ ನಿಮಗೆ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅಥವಾ ರೋಡ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಏನು ದುಡ್ಡು ಕೊಟ್ಟಿರ್ತಾರೋ ಸೊ ಅದರೊಳಗಿನ ದುಡ್ಡನ್ನು ಅವ್ರು ಉಳಿಸ್ಕೋತಾರೆ ಫೋರ್ಟಿ ಪರ್ಸೆಂಟ್ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ನೀವೆಲ್ಲ ಕೇಳಿರ್ಬೋದಲ್ವ ನಿಮ್ಮದೇ ದುಡ್ಡನ್ನು ನಿಮಗೆ ಒಂದು ಸಾವಿರ ರೂಪಾಯಿ ಕೊಟ್ಟು ನಿಮಗೆ ಸ್ಯಾಂಕ್ಷನ್ ಆಗಿರುವಂಥ ಹತ್ತು ಸಾವಿರ ರೂಪಾಯಿ ದುಡ್ಡನ್ನು ಸಿಸ್ಟಮೆಟಿಕ್ಕಾಗಿ ಹೆಂಗೆ ತಗೋಬೇಕು ಅಂತ ಗೊತ್ತಿರುವಂಥ ಬುದ್ಧಿಜೀವಿಗಳು ಮತ್ತು ಕ್ರಿಮಿನಲ್ ಜೀವಿಗಳೇ ಸೊ ಇವತ್ತಿನ ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ ಬಟ್ ಅನ್ಫಾರ್ಚುನೇಟ್ಲಿ ಸೊ ಯಾರಿಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಓಕೆ ಹೀಗಾಗಿ ಅಷ್ಟು ದುಡ್ಡನ್ನು ತಗೊಂಡು ಇವರು ಭಾಳಷ್ಟು ಜನ ಓಟ್ ಹಾಕ್ತಿದ್ದಾರೆ ಫ್ರೆಂಡ್ಸ್ ಓಕೆ ಸೊ ಬಟ್ ಅವರು ಉಚಿತ ಕೊಡುಗೆಗಳು ಅಂತ ಹೇಳಿಬಿಟ್ಟು ನಾವೇ ಪೇ ಮಾಡಿರುವಂಥ ಟ್ಯಾಕ್ಸಿಂದ ನಮಗೆ ಇವತ್ತು ಉಚಿತ ಕೊಡುಗೆಗಳನ್ನ ನೀಡ್ತಿದ್ದಾರೆ ಅಮ್ಮ ಉಪ್ಪು ಅಮ್ಮ ಇಡ್ಲಿ ಓಕೆ ಯಾವ ಥರ ತಮಿಳ್ನಾಡು ಒಳಗೆ ಪ್ರಾರಂಭ ಆಯಿತು ಸೊ ಹಾಗೆ ಕೂಡ ಹಾಗೆಯೇ ಇವತ್ತು ಎಲ್ಲ ಕಡೆ ಪ್ರಾರಂಭ ಆಗಿದೆ ಇವನ್ ಪಂಚಾಯತಿ ವ್ಯವಸ್ಥೆಯೊಳಗೂ ಕೂಡ ಪಂಚಾಯಿತಿ ಎಲೆಕ್ಷನ್ ಕೂಡ ಈ ಒಂದು ಹಣ ಹಂಚುವ ವ್ಯವಸ್ಥೆ ಮುಂದುವರಿತಾ ಇದೆ ಕರ್ನಾಟಕದಲ್ಲಿ ಇಂದು ಅನೇಕ ಉಚಿತ ಯೋಜನೆಗಳನ್ನು ರಾಜ್ಯ ಸರ್ಕಾರ ಮಾಡಿದೆ ಉದಾಹರಣೆಗೆ ಸೊ ಗೃಹ ಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಶಕ್ತಿ ಯೋಜನೆ ಅಂತ ಕ್ರಮಗಳ ಮೂಲಕ ಜನಸಾಮಾನ್ಯರಿಗೆ ಓಕೆ ಸಾಮಾನ್ಯ ಜನರಿಗೆ ಉಚಿತ ಸೇವೆಗಳನ್ನು ನೀಡುವುದರಿಂದ ಆರ್ಥಿಕತೆ ಮೇಲೆ ಆಗುವಂತ ಅನುಕೂಲಗಳೇನು ಮತ್ತು ಅನಾನುಕೂಲಗಳೇನು ಎಂದು ಈ ಒಂದು ಪ್ರಬಂಧದಲ್ಲಿ ಚರ್ಚಿಸೋಣ ನೋಡಿ ಈ ಥರ ನೀವು ಇಂಟ್ರೊಡಕ್ಷನ್ ಉಳ್ಕಿದ್ದು ನಾನು ಏನು ಬರೆದಿದ್ದೀನೋ ಅದು ಅಷ್ಟೇ ಹೇಳಬೇಕು ಉಳ್ಕಿದ್ದು ಹೇಳಿದ್ದೆಲ್ಲ ಅದನ್ನೇ ಎಕ್ಸಾಮ್ ಒಳಗೆ ಬರೆಯಂಗಿಲ್ಲ ಫ್ರೆಂಡ್ಸ್ ಓಕೆ ಸೊ ಮೊದಲು ಹೇಳಿದ್ದೀನಿ ಯಾರನ್ನೂ ಯಾರ ವಿರುದ್ಧವೂ ಬರೆಯಂಗಿಲ್ಲ ಯಾರ ಫೇವರ್ ಆಗಿಯೂ ಬರೆಯಂಗಿಲ್ಲ ಏನು ಇದೆ ಅದರ ಬಗ್ಗೆ ಮಾತ್ರ ಬರೆಯೋದು ಓಕೆ ಸೊ ಯಾವತ್ತೂ ಕೂಡ ರಾಜಕೀಯವನ್ನು ಯಾವುದೇ ಪ್ರಬಂಧದಲ್ಲಿ ಇನ್ಕ್ಲೂಡ್ ಮಾಡೋಂಗಿಲ್ಲ ಬಟ್ ನಿಮಗೆ ಗೊತ್ತಿರಬೇಕು ಏನು ನಡೀತಿದೆ ಅಂತ ಅವೇರ್ ಆಗಿರಬೇಕು ನೀವು ಓಕೆ ಈ ಉಚಿತ ಕೊಡುಗೆಗಳು ಸಾರ್ವಜನಿಕ ಕಲ್ಯಾಣ ಕ್ರಮಗಳಾಗಿವೆ ಅಂತ ಬಿಟ್ಟು ಅಂತ ಹೇಳಿಬಿಟ್ಟು ಒಂದು ಪ್ರಶ್ನೆ ಇದೆ ಸರಕುಗಳು ಸೇವೆಗಳನ್ನು ಸರ್ಕಾರ ಉಚಿತವಾಗಿ ನೀಡ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು ಭಾರತೀಯ ಸನ್ನಿವೇಶಕ್ಕೆ ಸಂಬಂಧಿಸಿದಂತೆ ಉಚಿತ ಕೊಡುಗೆಗಳನ್ನು ಕಾನೂನಿನ ಚೌಕಟ್ಟಿನಲ್ಲಿ ನಿಖರವಾಗಿ ವ್ಯಾಖ್ಯಾನಿಸಿಲ್ಲ ಉಚಿತ ಕೊಡುಗೆಗಳು ಏನು ಅಂದರೆ ಏನು ಅಂತ ಹೇಳಿಬಿಟ್ಟು ನಿಖರವಾಗಿ ವ್ಯಾಖ್ಯಾನಿಸಿಲ್ಲ ಫ್ರೆಂಡ್ಸ್ ಉದಾಹರಣೆಗೆ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಉಚಿತ ಕೊಡ್ತಿದ್ದಾರೆ ಆ ಹಾಸ್ಟೆಲ್ಗಳನ್ನ ಕೊಡ್ತಿದ್ದಾರೆ ಫೀಸ್ ಡಿಸ್ಕೌಂಟ್ ಮಾಡ್ತಿದ್ದಾರೆ ರಿಸರ್ವೇಷನ್ ಕೊಡ್ತಿದ್ದಾರೆ ಕೆಲವೊಂದು ಸ್ಕೂಲ್ ಕಾಲೇಜ್ಗಳಲ್ಲಿ ಇನ್ನು ಆರೋಗ್ಯಕ್ಕೆ ಬಂದಾಗ ಉದಾಹರಣೆಗೆ ಹೇಳಬೇಕು ಅಂದರೆ ನಿಮಗೆ ಯಶಸ್ವಿನಿ ಕಾರ್ಡ್ ಕೊಡೋದು ಕರ್ನಾಟಕದಲ್ಲಿ ಓಕೆ ಸೊ ಇವನ್ ಭಾರತ ಸರ್ಕಾರನೂ ಕೂಡ ಈ ಉಚಿತ ಆರೋಗ್ಯ ಯೋಜನೆಗಳನ್ನು ಮಾಡಿದ್ದು ಅವೆಲ್ಲನೂ ಕೂಡ ಉಚಿತವಾಗಿ ಇರೋದನ್ನು ನಾವು ಕಾಣ್ತೀವಿ ಕರ್ನಾಟಕದ ಬಜೆಟ್ ಹಂಚಿಕೆಗಳು ಎಲ್ಲ ರಾಜ್ಯಗಳ ಈ ಕ್ಷೇತ್ರದಲ್ಲಿನ ಸರಾಸರಿ ಹಂಚಿಕೆಗಿಂತ ಕಡಿಮೆಯಾಗಿದೆ ನಿಮಗೆ ಗೊತ್ತಿರಲಿ ಫ್ರೆಂಡ್ಸ್ ಕರ್ನಾಟಕದ ಟೋಟಲ್ ಬಜೆಟ್ ತ್ರೀ ಲ್ಯಾಕ್ ಸೆವೆಂಟಿ ಒನ್ ಥೌಸಂಡ್ ಸಮ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಸಮಥಿಂಗ್ ಏಯ್ಟಿ ತ್ರೀ ಕ್ರೋರ್ ರುಪೀಸ್ ಸಮಥಿಂಗ್ ಇಸ್ ದೇರ್ ಸೊ ಅದರೊಳಗೆ ಈ ಒಂದು ಉಚಿತ ಕೊಡುಗೆಗಳನ್ ಸಂಬಂಧಿ ಅಂತಾನೆ ಸೊ ಐವತ್ತೆಂಟು ಕೋಟಿ ರು ಐವತ್ತೆಂಟು ಸಾವಿರ ಕೋಟಿ ರೂಪಾಯಿನ ಸಾರಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿನ ತೆಗೆದಿಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸೊ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಬರೀ ಉಚಿತ ಕೊಡುಗೆಗಳಿಗೋಸ್ಕರನೇ ಅದಕ್ಕೇನೆ ಸರ್ಕಾರ ಎದಕ್ಕೆ ಕೇಳಿದ್ರು ದುಡ್ಡಿಲ್ಲ ಅಂತ ಹೇಳುತ್ತೆ ಇನ್ನು ಯುವಕರಿಗೆ ಅನ್ಎಂಪ್ಲಾಯ್ ಯುವಕರಿಗೆ ಕೆಲಸ ಕೊಡು ಅಂದ್ರೆ ಎಲ್ಲಿಂದ ಕೊಡ್ತಾರೆ ಸೊ ಪ್ರತಿಯೊಂದು ಈ ಒಂದು ಪ್ರೀಬೀಸ್ನೇ ಕೊಡ್ತಿದ್ದಾರೆ ಫ್ರೆಂಡ್ಸ್ ಓಕೆ ನೀವು ಈ ಡೇಟಾನು ಬೇಕಂದ್ರೆ ಬರಿಬಹುದು ಹಾಗಂದ್ರೆ ಪ್ರೀಬೀಸ್ ಅಂದರೆ ಏನು ರೀಸೆಂಟ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ವರದಿಯಲ್ಲಿ ಉಚಿತ ಕೊಡುಗೆಗಳನ್ನು ಉಚಿತವಾಗಿ ಒದಗಿಸುವ ಸಾರ್ವಜನಿಕ ಕಲ್ಯಾಣ ಕ್ರಮಗಳು ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡಿದೆ ಓಕೆ ಎಂದು ವ್ಯಾಖ್ಯಾನಿಸಲಾಗಿದೆ ಉಚಿತವಾದವುಗಳು ಸಾರ್ವಜನಿಕ ಮೆರಿಟ್ ಸರಕುಗಳಾದ ಆರೋಗ್ಯ ಶಿಕ್ಷಣ ಓಕೆ ವ್ಯಾಪಕ ಮತ್ತು ದೀರ್ಘಾವಧಿಯ ಪ್ರಯೋಜನಗಳನ್ನು ಹೊಂದಿರುವ ವೆಚ್ಚಗಳಿಗಿಂತ ಭಿನ್ನವಾಗಿವೆ ಎಂದು ಕೂಡ ನೀವು ವ್ಯಾಖ್ಯಾನಿಸಬಹುದು ಓಕೆ ನೆಕ್ಸ್ಟ್ ಉಚಿತ ಮತ್ತು ಕಲ್ಯಾಣ ಈ ಒಂದು ನೋಡಿ ವೆಲ್ಫೇರ್ ಸ್ಕೀಮ್ ಅಂದ್ರೆ ಏನು ಫ್ರೀ ಬೀಸ್ ಅಂದರೆ ಏನು ಇದರ ನಡುವೆ ನಿಮಗೆ ವ್ಯತ್ಯಾಸ ಗೊತ್ತಿರಬೇಕು ಸೊ ಆ ವ್ಯತ್ಯಾಸ ಆದಮೇಲೆ ನಾನು ಒನ್ ಬೈ ಒನ್ ಆಗಿ ಅನುಕೂಲಗಳು ಅನಾನುಕೂಲಗಳನ್ನ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡಿ ಕಲ್ಯಾಣ ಜನರ ಕಲ್ಯಾಣ ವ್ಯವಸ್ಥೆಗಾಗಿ ಕೆಲವೊಂದಿಷ್ಟು ಫೆಸಿಲಿಟಿಗಳನ್ನು ಸರ್ಕಾರ ಕೊಡಲೇಬೇಕಾಗುತ್ತೆ ಅದು ಡಿ ಪಿ ಎಸ್ ಪಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಇದೆ ಓಕೆ ಅದರಿಂದ ಪ್ರಾಬ್ಲಮ್ ಇಲ್ಲ ಬಟ್ ಉಚಿತ ಕೊಡುಗೆಗಳಿಂದ ಕೊಡೋದ್ರಿಂದ ಡೆಫಿನೆಟ್ಲಿ ಏನೇನಾಗ್ತಿದೆ ಅಂತ ನೋಡೋಣ ಉಚಿತ ಮತ್ತು ಕಲ್ಯಾಣ ಯೋಜನೆಗಳನ್ನು ಎರಡೂ ಮುಂದುವರಿಸಿರೋದ್ರಿಂದ ಎರಡರ ನಡುವಿನ ವ್ಯತ್ಯಾಸವಾಗಲು ಇನ್ನೂ ಅಷ್ಟೊಂದು ಈ ವ್ಯತ್ಯಾಸಗಳು ಅಷ್ಟೊಂದು ಸ್ಪಷ್ಟವಾಗಿಲ್ಲ ಆದರೆ ನಾವು ಮಾಡಬಹುದು ಫ್ರೆಂಡ್ಸ್ ಫಲಾನುಭವಿಗಳು ಮತ್ತು ಸಮಾಜದ ಮೇಲೆ ದೀರ್ಘಾವಧಿಯ ಪ್ರಭಾವ ಪ್ರಭಾವದಿಂದ ಅವುಗಳನ್ನು ಪ್ರತ್ಯೇಕ ಪ್ರತ್ಯೇಕಿಸಲು ಸಾಮಾನ್ಯ ಮಾರ್ಗವಿದೆ ಓಕೆ ಅಂದರೆ ಯಾವ ಒಂದು ವ್ಯವಸ್ಥೆ ದೀರ್ಘಾವಧಿಯಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೀವು ನೋಡ್ಬೇಕು ಓಕೆ ಸೊ ಕಲ್ಯಾಣ ಯೋಜನೆಗಳು ಸಕಾರಾತ್ಮಕ ಪರಿಣಾಮಗಳನ್ನ ಬೀರುತ್ತವೆ ಕಲ್ಯಾಣ ಯೋಜನೆಗಳು ಎಂಟೈರ್ ಸಮಾಜಕ್ಕೆ ಅಪ್ಲಿಕೇಬಲ್ ಆಗ್ತಿರ್ತವೆ ಕಲ್ಯಾಣ ಯೋಜನೆಗಳು ಪರಿಣಾಮ ಯಾವತ್ತು ಸಕಾರಾತ್ಮಕವಾಗಿರುತ್ತೆ ಬಟ್ ಪ್ರೀಬೀಸು ಸೊ ಅದು ನಕಾರಾತ್ಮಕವಾಗಿಯೂ ಕೂಡ ಇರಬಹುದು ಓಕೆ ಉಚಿತ ಕೊಡುಗೆಗಳು ಅವಲಂಬನೆಯನ್ನು ಹೆಚ್ಚಿಸ್ತವೆ ಓಕೆ ಸೊ ಅವಲಂಬನೆಯನ್ನು ಉಂಟು ಮಾಡ್ತವೆ ಫಾರ್ ಎಕ್ಸಾಂಪಲ್ ಈಗ ಯಾರ ಹತ್ರ ರೇಷನ್ ಕಾರ್ಡ್ ಇದೆಯೋ ಸರ್ಕಾರ ನಮಗೆ ಎಷ್ಟೇ ಆದರೂ ಹೆಲ್ಪ್ ಮಾಡೇ ಮಾಡುತ್ತೆ ಅನ್ನುವಂಥ ಮನೋಭಾವ ಬರುತ್ತೆ ಯಾರು ದುಡಿತಾರೆ ಓಕೆ ಇವತ್ತು ದುಡಿತಾ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನೋಡಿ ಇವತ್ತು ನಮ್ಮ ದೇಶದೊಳಗೆ ಭಾಳ ಜನ ದುಡಿಸ್ ಸತ್ತವ್ರಕ್ಕಿಂತನೂ ಚಿಂತೆ ಮಾಡಿ ಸತ್ತವರು ಜಾಸ್ತಿ ಇದ್ದಾರೆ ಓಕೆ ಸೊ ಹಾಗೇನೆ ಇವತ್ತು ದುಡಿಯುವವರ ಒಂದು ಸಂಖ್ಯೆ ಕಡಿಮೆ ಆಗಿದೆ ಅವಲಂಬಿತರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಸೊ ಯಾರ ಹತ್ರ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇದೆಯೋ ಸೊ ಅವರಿಗೆ ಪ್ರತಿದಿನ ತಿಂಗಳು ಬರುವಂಥ ರೇಷನನ್ನು ಈ ಕಮರ್ಷಿಯಲ್ ಶಾಪ್ಗಳಿಗೆ ಮಾರ್ಕೋತಾರೆ ಶಾಪ್ ಶಾಪ್ಗಳಲ್ಲಿ ಮಾರ್ತಾರೆ ಓಕೆ ಉಚಿತವಾಗಿ ಬಂದಿದ್ದನ್ನು ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಕೆ ಜಿ ಅಕ್ಕಿಯನ್ನು ಮಾರ್ಕೊಂಡು ಅದರಿಂದ ಆರಾಮಾಗಿ ಜೀವನ ಕಳೆಯುವಂತ ಜನ ಎಷ್ಟೋ ಜನ ಇದ್ದಾರೆ ಓಕೆ ಸೊ ಉಚಿತ ಕೊಡುಗೆಗಳು ನಮ್ಮ ದೇಶಕ್ಕೆ ಯಾವ ಥರ ಹಾನಿಕಾರಕ ಅಂತ ನಾವು ಅವಾಗ ಡಿಸ್ಕಸ್ ಮಾಡೋಣ ಈಗ ಮೊದಲು ಫ್ರೀ ಬೀಸ್ ಅಂದ್ರೆ ಏನು ಉಚಿತ ಕೊಡುಗೆಗಳು ಅಂದ್ರೆ ಏನು ಅಂತ ನೋಡೋಣ ಅದು ಆದ್ಮೇಲೆ ವೆಲ್ಪೇರ್ ಕಲ್ಯಾಣ ಕ್ರಮಗಳು ಅಂದರೆ ಯಾವ್ಯಾವ ಬರ್ತವೆ ಅಂತ ನೋಡೋಣ ಉದಾಹರಣೆಗಳ ಮೂಲಕ ನಾನು ನಿಮಗೆ ಹೇಳ್ತೀನಿ ಸೊ ದ್ಯಾಟ್ ನಿಮ್ಗೆ ತುಂಬಾ ಈಜಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಫ್ರೆಂಡ್ಸ್ ಓಕೆ ಸೊ ತುಂಬ ಅಂದರೆ ನೋಡಿ ಇದೇ ತರ ಬೇಸಿಕ್ ಇಂದ ಅರ್ಥ ಮಾಡಿಕೊಂಡ್ರೆ ಯಾವುದೇ ವಿಷಯ ಇರಲಿ ಡೀಟೇಲ್ ಆಗಿ ಬೇಸಿಕ್ಕಿಂದ ಅರ್ಥ ಮಾಡಿಕೊಂಡ್ರೆ ಮೊನ್ನೆ ಕೆ ಎ ಎಸ್ ಎಕ್ಸಾಮ್ ಹೆಂಗೆ ಬರ್ತಿತ್ತು ಆ ಥರ ಎಕ್ಸಾಮ್ ಬಂದರೂ ಪಾಸ್ ಆಗ್ತೀರಾ ಅಥವಾ ಈಜಿ ಬಂದರೂ ಕೂಡ ಅಂತರೂ ಆರಾಮಾಗಿ ಪಾಸ್ ಆಗ್ತೀರಾ ಓಕೆ ಒನ್ ಸ್ಟಾಪ್ ಸೊಲ್ಯೂಷನ್ ನೀವು ಅದನ್ನು ಬಿಟ್ಕೊಟ್ಟು ಮೇಲ್ಮೇಲಿಂದ ಓದಿದರೆ ಆಗೋದಿಲ್ಲ ಫ್ರೆಂಡ್ಸ್ ಓಕೆ ನೋಡಿ ಇನ್ನು ಉಚಿತ ಕೊಡುಗೆಗಳ ಬಗ್ಗೆ ನಾವು ಹೇಳಬೇಕು ಅಂದರೆ ಸಾಮಾನ್ಯವಾಗಿ ಉದ್ದೇಶಿತ ಜನಸಂಖ್ಯೆಗೆ ಮಾತ್ರ ಅಲ್ಪಾವಧಿಯಲ್ಲಿ ಪ್ರಯೋಜನ ನೀಡುವಂಥ ಒಂದು ಗುರಿಗಳನ್ನ ಹೊಂದಿರ್ತವೆ ಸೊ ಪ್ರಿ ಅಂದ್ರೇನು ಏನು ಉಚಿತ ಕೊಡುಗೆಗಳಂದ್ರೇನು ಸಾಮಾನ್ಯವಾಗಿ ಉದ್ದೇಶಿತ ಜನಸಂಖ್ಯೆಗೆ ಅದು ಅಲ್ಪಾವಧಿಯ ಪ್ರಯೋಜನವನ್ನ ನೀಡುವ ಉದ್ದೇಶ ಹೊಂದಿರುತ್ತದೆ ಓಕೆ ಸೊ ಫಾರ್ ಎಕ್ಸಾಂಪಲ್ ಯುವ ನಿಧಿ ಯೋಜನೆ ಅಂತ ಕರ್ನಾಟಕ ಮಾಡಿದೆಯೋ ಸೊ ಅದನ್ನು ಎರಡು ವರ್ಷ ಮಾತ್ರ ಅಂತ ಹೇಳಿದ್ದಾರೆ ಓಕೆ ಸೊ ಹಂಗೆ ಸಪೋರ್ಟ್ ಸ್ವಲ್ಪ ದಿನದವರೆಗೆ ಸಪೋರ್ಟ್ ಮಾಡಬೇಕು ಅಂತ ಈಗ ಶಕ್ತಿ ಯೋಜನೆನ ಯಾವಾಗ ಹಾಕ್ತಾರೆ ಅಂತ ಬಹಳ ಜನ ಕರ್ನಾಟಕದ ಪುರುಷರು ವೇಟ್ ಮಾಡ್ತಿದ್ದಾರೆ ಯಾಕಂದ್ರೆ ಇವತ್ತಿನ ಬಸ್ಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಹೋದರೆ ಸೊ ಮೋರ್ ದೆನ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮಹಿಳೆಯರೇ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ ಓಕೆ ಸೊ ಪುರುಷರಿಗೆ ಟ್ರಾವೆಲ್ ಮಾಡಲಿಕ್ಕೆ ಸಿಗ್ತಾ ಇಲ್ಲ ದುಡ್ಡು ಕೊಟ್ಟರು ಕೂಡ ಸೀಟ್ ಸಿಗದೆ ಇರುವಂಥ ಪರಿಸ್ಥಿತಿ ಬಂದು ಒದಗ್ತಾ ಇದೆ ಪ್ರೀ ಬೀಜಿಂದ ಯಾರಿಗೂ ಉಪಯೋಗ ಆಗಿದೆ ಗೈಸ್ ಓಕೆ ಸೊ ನೀವೇ ಒಂದು ಸರ್ತಿ ವಿಚಾರ ಮಾಡಿರಿ ಎಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಆಮೇಲೆ ಮಹಿಳೆಯರ ಒಂದು ಇದರಿಂದ ಮಹಿಳೆಯರ ಈ ಉಚಿತವಾಗಿ ಪ್ರಯಾಣ ಮಾಡೋದ್ರಿಂದ ಮಹಿಳೆಯರ ಘನತೆ ಹೆಚ್ಚಿಗೆ ಆಗಿದೆಯೋ ಅಥವಾ ಮಹಿಳೆಯರ ಘನತೆ ಕಮ್ಮಿ ಆಗಿದೆಯೋ ಇದನ್ನು ವಿಚಾರ ಮಾಡ್ರಿ ಸೊ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ರೆಸ್ಪೆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಮಹಿಳೆಯರಿಗೆ ಇವತ್ತು ಘನತೆ ಹೆಚ್ಚಿಗೆ ಆಗ್ತಿದೆಯೋ ಕಡಿಮೆ ಆಗ್ತಿದೆಯೋ ಕಮೆಂಟ್ ಬಾಕ್ಸ್ ಮೂಲಕ ಹೇಳಿ ಫ್ರೆಂಡ್ಸ್ ಓಕೆ ಸಾಮಾನ್ಯವಾಗಿ ಮತದಾರರನ್ನು ಆಮಿಷ ಒಡ್ಡುವ ಅಥವಾ ಅವರಿಗೆ ಜನಪ್ರಿಯ ಭರವಸೆಗಳೊಂದಿಗೆ ಲಂಚ ನೀಡುವ ಮಾರ್ಗವಾಗಿ ಕೂಡ ಇದನ್ನು ಕಂಡುಹಿಡಿಯಲಾಗಿದೆ ಫ್ರೆಂಡ್ಸ್ ಬಿಸ್ಕೆಟ್ ಹಾಕ್ತಾರೆ ಜನರಿಗೆ ಫ್ರೀ ಎಲ್ಲ ಫ್ರೀ ಎಲ್ಲ ಫ್ರೀ ಎಲ್ಲಿಂದ ಫ್ರೀ ಕೊಡ್ತಾರೆ ನೀವೇ ಕಟ್ಟುವಂಥ ಇನ್ ಟ್ಯಾಕ್ಸಿಂದ ಡೈರೆಕ್ಟ್ ಟ್ಯಾಕ್ಸಿಂದ ನಿಮಗೆ ಕೊಡುವಂಥ ಒಂದು ವ್ಯವಸ್ಥೆಗೆ ಹೆಂಗೆ ಫ್ರೀ ಅಂತೀರ ನೀವು ಬಟ್ ಸರ್ಕಾರ ಮಾತ್ರ ಅಂತ ಇದೆ ಅದನ್ನು ನಂಬಿ ಭಾಳ ಜನ ಓಟ್ ಕೂಡ ಹಾಕ್ತಿದ್ದಾರೆ ಫ್ರೆಂಡ್ಸ್ ಉಚಿತ ಲ್ಯಾಪ್ಟಾಪ್ಗಳನ್ನು ನೀಡುವುದು ಟಿ ವಿಗಳನ್ನು ನೀಡುವುದು ಬೈಸಿಕಲ್ಗಳನ್ನು ನೀಡುವುದು ವಿದ್ಯುತ್ ನೀರು ಓಕೆ ಇತ್ಯಾದಿಗಳ ಕೆಲವು ಉಚಿತ ಕೊಡುಗೆಗಳಿಗೆ ಉದಾಹರಣೆಯಾಗಿದ್ದಾವೆ ಇನ್ನು ತಮಿಳುನಾಡಿನಲ್ಲೂ ಅನ್ನ ಉಪ್ಪು ಅನ್ನ ಇಡ್ಲಿ ಓಕೆ ಸೊ ಅಮ್ಮ ಅಮ್ಮ ಎಲ್ಲ ಅಮ್ಮನೂ ಮತ್ತೇನೇನೋ ಎಲ್ಲ ಪ್ರೀ ಕೊಡ್ತಾರೆ ಫ್ರೆಂಡ್ಸ್ ಓಕೆ ಚುನಾವಣೆಗಳು ಬಂದಂಥ ಸಂದರ್ಭಗಳಂತೂ ಸೊ ಪಾಲಿಟಿಷಿಯನ್ಸ್ಗಳು ಇದ್ರ ಸಂಬಂಧನೆ ಟೀಮ್ಗಳನ್ನು ಇಷ್ಟು ಸ್ಟ್ರಾಟಜಿಯನ್ನು ಕೂಡ ಮಾಡ್ತಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಪ್ರೀ ಬೀಸ್ ಅಂತ ಕರಿತೀವಿ ಇನ್ನು ಕಲ್ಯಾಣ ಯೋಜನೆಗಳು ವಾಟ್ ಯು ಮೀನ್ ಬೈ ವೆಲ್ಫೇರ್ ಸ್ಕೀಮ್ಸ್ ಓಕೆ ಮತ್ತೊಂದೆಡೆ ಉದ್ದೇಶಿತ ಜನಸಂಖ್ಯೆಗೆ ಅನುಕೂಲವಾಗುವಂತೆ ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲು ಮತ್ತು ಸಂಪನ್ಮೂಲಗಳ ಪ್ರವೇಶಗಳನ್ನು ಸುಧಾರಿಸಲು ಓಕೆ ಅಂದರೆ ಜೀವನದ ಮಟ್ಟವನ್ನು ಸುಧಾರಿಸಲು ಉತ್ತಮವಾದಂಥ ಅಂದರೆ ಸಕಾರಾತ್ಮಕವಾಗಿ ಜನರ ಜೀವನದ ಮೇಲೆ ಪ್ರಭಾವ ಬೀರುವಂಥ ಯೋಜನೆಗಳನ್ನು ಮಾಡೋದಕ್ಕೆ ಕಲ್ಯಾಣ ಯೋಜನೆಗಳು ಅಂತ ಕರೀತಾರೆ ಎಲ್ಲಿ ಈಕ್ವಲ್ ಸೊಸೈಟಿಯನ್ನು ಕ್ರಿಯೇಟ್ ಮಾಡಕ್ಕೆ ಅಂದರೆ ಸಮಾನ ಸಮಾಜವನ್ನು ಒಂದು ನಿರ್ಮಾಣ ಮಾಡಲಿಕ್ಕೆ ಮಾಡುವಂಥ ಯೋಜನೆಗಳು ಸಾಮಾನ್ಯವಾಗಿ ನಾಗರಿಕರ ಕಡೆಗೆ ಸಂವಿಧಾನ ಜವಾಬ್ದಾರಿಯನ್ನು ಪೂರೈಸೋದು ಫಾರ್ ಎಕ್ಸಾಂಪಲ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಇವುಗಳನ್ನು ಹೇಳಲಾಗಿದೆ ಯಾರಿಗೆ ಸಮಸ್ಯೆ ಇದೆಯೋ ಅವರಿಗೆ ಸಹಾಯ ಮಾಡಬೇಕು ಯಾರಿಗೆ ಸ್ಯಾಲ್ರಿ ಕಮ್ಮಿ ಇದೆಯೋ ಅವರಿಗೆ ಶಾಲರಿನ ಹೆಚ್ಚಿಗೆ ಮಾಡಬೇಕು ಮಹಿಳೆಯರಿಗೂ ಪುರುಷರಷ್ಟೇ ಒಂದು ಶ್ಯಾಲರಿಯನ್ನ ಕೊಡಬೇಕು ಸಂಬಳವನ್ನ ನೀಡಬೇಕು ಹಾಗೂ ಬಡವರ ಯೋಗಕ್ಷೇಮವನ್ನ ಕಾಪಾಡ್ಕೋಬೇಕು ಕಲ್ಯಾಣ ರಾಜ್ಯ ಅಂದ್ರೆ ಒಂದು ಸಮಾನ ಸಮಾನ ದೇಶವನ್ನ ಸೊ ನಾವು ಸೃಷ್ಟಿ ಮಾಡಬೇಕು ಓಕೆ ಆ ಒಂದು ನಿಟ್ಟಿನಲ್ಲಿ ಕಲ್ಯಾಣ ಯೋಜನೆಗಳನ್ನು ಮಾಡಲಾಗುತ್ತೆ ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್ ಆಮೇಲೆ ಸಮಾನತೆ ಮಾನವನ ಸರ್ವೋತಮುಖ ಅಭಿವೃದ್ಧಿ ಉತ್ತೇಜನ ಮಾಡಲಿಕ್ಕೆ ಕಲ್ಯಾಣ ಯೋಜನೆಗಳ ಅನಿವಾರ್ಯತೆ ಇದೆ ಫಾರ್ ಎಕ್ಸಾಂಪಲ್ ಸೋಷಿಯಲ್ ವೆಲ್ಫೇರ್ ಅಲ್ರಿ ಮನ್ರೇಗಾ ಓಕೆ ಮನ್ರೇಗಾ ಯೋಜನೆಯನ್ನು ನೀವು ಎಕ್ಸಾಂಪಲ್ ಆಗಿ ತಗೋಬಹುದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದರ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೂರು ದಿನದ ನ ಕೊಡಲೇಬೇಕು ಅಂತ ರೂಲ್ಸ್ ಮಾಡಲಾಗಿದೆ ಸೊ ಇದು ಡೆಫಿನೆಟ್ಲಿ ಕಲ್ಯಾಣ ಯೋಜನೆ ಆಗಿದೆ ಫ್ರೆಂಡ್ಸ್ ಅಂದರೆ ನೋಡಿ ಇದು ಪ್ರೀ ಅಲ್ಲ ಇಲ್ಲಿ ಏನು ಮಾಡ್ತಿದ್ದಾರೆ ನೂರು ದಿನ ಕೆಲಸ ಕೊಡಬೇಕು ಆ ಕೆಲಸದಿಂದ ಅವ್ರಿಗೆ ಮಾಡಿರುವಂಥ ಕೆಲಸಕ್ಕೆ ಅವರಿಗೆ ಸಂಬಳ ಕೊಡಬೇಕು ಅಂತ ಇದೆ ಇದರಿಂದ ನಮ್ಮ ಸಮಾಜಕ್ಕೆ ಉಪಯೋಗ ಆಗುತ್ತೆ ಓಕೆ ಬಟ್ ಉಚಿತ ಕೊಡೋದ್ರಿಂದ ಡೆಫಿನೆಟ್ಲಿ ಉಪಯೋಗ ಆಗೋದಿಲ್ಲ ಫ್ರೆಂಡ್ಸ್ ಸೊ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಕಲ್ಯಾಣ ಯೋಜನೆಗಳ ಕೆಲವು ಉದಾಹರಣೆಗಳು ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆಗಿರ್ಬೋದು ಮಧ್ಯಾಹ್ನದ ಬಿಸಿ ಊಟ ನೋಡಿ ಇದರಿಂದ ಹೆಚ್ಚು ಜನ ಮಕ್ಕಳು ಶಾಲೆಗೆ ಬರೋಕ್ಕೆ ಶುರು ಮಾಡಿದ್ದಾರೆ ಸೊ ಲಿಟ್ರೆಸಿ ಹೆಚ್ಚಿಗೆ ಆಗ್ತಾ ಇದೆ ಇದರಿಂದ ಈವನ್ ಬಹಳಷ್ಟು ಜನರಿಗೆ ಜಾಬ್ ಸಿಗ್ತಿದ್ದಾವೆ ಓಕೆ ಸೊ ಲಿಟ್ರೆಸಿ ಹೆಚ್ಚಿಗೆ ಇದೆ ಅವೇರ್ನೆಸ್ ಬರ್ತಾ ಇದೆ ಸೊ ಇತ್ಯಾದಿ ಯೋಜನೆಗಳನ್ನು ಕಲ್ಯಾಣ ಯೋಜನೆಗಳು ಅಂತ ಕರಿತೀವಿ ಫ್ರೀ ಬೀಸ್ಗೂ ಕಲ್ಯಾಣ ಯೋಜನೆಗಳಿಗೂ ಡಿಫ್ರೆನ್ಸ್ ಗೊತ್ತಾಯ್ತಾ ಮೊದಲು ಇದನ್ನು ತಿಳ್ಕೊಡ್ರಿ ಆಮೇಲೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಗೈಸ್ ಓಕೆ ಉಚಿತ ಯೋಜನೆಗಳ ಅಥವಾ ಉಚಿತ ಕೊಡುಗೆಗಳ ಪ್ರಯೋಜನಗಳೇನು ಒನ್ ಬೈ ಒನ್ ಆಗಿ ಉಚಿತ ಕೊಡುಗೆಗಳ ಪ್ರಯೋಜನಗಳನ್ನು ನೋಡೋಣ ಫ್ರೆಂಡ್ಸ್ ಫಸ್ಟಿಗೆ ಉಪಯೋಗಗಳು ಅನುಕೂಲಗಳನ್ನು ನೋಡೋಣ ಆಮೇಲೆ ಅನಾನುಕೂಲಗಳನ್ನು ನೋಡೋಣ ಓಕೆ ಯಾರ್ಯಾರು ಪಿ ಎಸ್ ಎಕ್ಸಾಮ್ ಬರಿತಿದ್ರ ಆಮೇಲೆ ಯಾರ್ಯಾರು ಕೆ ಎ ಎಸ್ ಎಕ್ಸಾಮ್ ಬರಿತಿದ್ರ ಅನುಕೂಲಗಳು ಅಂದಾಗ ಹತ್ತು ಪಾಯಿಂಟ್ಸ್ಗಳನ್ನು ಅನುಕೂಲಗಳು ಏನೇನಾಗ್ತವೆ ಅಂತ ಬರಿಬೇಕು ಅನ್ನ ಅನಾನುಕೂಲಗಳು ಅಂದಾಗ ಐದು ಪಾಯಿಂಟ್ ಜಸ್ಟ್ ಪಾಯಿಂಟ್ಸ್ ಮಾಡಿ ಬರೀಬೇಕು ಒಂದನೇದು ಎರಡನೇದು ಮೂರನೇದು ನಾಲ್ಕನೇದು ಐದನೇದು ಬಟ್ ಈ ಹತ್ತು ಪಾಯಿಂಟ್ಸ್ ಏನು ಅನುಕೂಲಗಳು ಅಂತ ಬರ್ತಿರ್ತೀರಾ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು ಓಕೆ ಸೊ ನಾನು ಈ ವಿದ್ಯಾರ್ಥಿಗಳು ಬರೆದಿರುವಂಥ ಪೇಪರ್ಗಳ ಮೇಲೇನು ವಿಡಿಯೋ ಮಾಡಿದ್ದೀನಿ ಯಾವ ಥರ ಎಕ್ಸ್ಪ್ಲೇನ್ ಮಾಡಬೇಕು ಎಷ್ಟು ಲೈನ್ ಮಾಡಬೇಕು ಅಂತ ಕೂಡ ಬರೆದಿದ್ದೀನಿ ಓಕೆ ಹೇಳಿದ್ದೀನಿ ಸೊ ನೀವು ಅದನ್ನು ಒಂದು ಸರ್ತಿ ಆ ವಿಡಿಯೋನ ನೋಡಿ ಫ್ರೆಂಡ್ಸ್ ಆಮೇಲೆ ನಾನು ಪ್ರಬಂಧ ಬರಲಿಕ್ಕೆ ಟ್ವೆಂಟಿ ಫೈವ್ ಮಿನಿಟ್ಸ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಮಾತ್ರ ತೊಗೊಳ್ಳಿ ಅಂತ ಹೇಳಿದೆ ಬಟ್ ಅದು ನಿಮ್ಮ ಒಳ್ಳೆಯದಕ್ಕೆ ಫ್ರೆಂಡ್ಸ್ ಅದೇ ಥರ ನೀವು ಪ್ರಾಕ್ಟೀಸ್ ಮಾಡಿ ಓಕೆ ಅದು ಥರ್ಟಿ ಮಿನಿಟ್ಸ್ ಹೋದರೂ ಓಕೆ ಬಟ್ ಟ್ರೈ ಟು ಫಿನಿಶ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಕಾಸ್ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಟೈಮ್ ಹಿಡಿಯುತ್ತೆ ಓಕೆ ಆ ವಿಡಿಯೋನ ನೋಡಿ ಸೊ ಉಚಿತ ಕೊಡುಗೆಗಳ ಪ್ರಯೋಜನೆಯಲ್ಲಿ ಫಸ್ಟಿಗೆ ಸಾರ್ವಜನಿಕ ಸಂಪರ್ಕ ಮತ್ತು ತೊಡಗಿಸಿಕೊಳ್ಳುವಿಕೆ ಹೆಚ್ಚಾಗ್ತದೆ ನೋಡಿ ಸರ್ಕಾರದ ಉಚಿತ ಕೊಡುಗೆಗಳು ಸರ್ಕಾರದೊಂದಿಗೆ ಸಾರ್ವಜನಿಕರ ನಂಬಿಕೆ ಹೆಚ್ಚಾಗಲು ಕಾರಣ ಆಗುತ್ತೆ ಮತ್ತು ತೃಪ್ತಿಯನ್ನು ಕೂಡ ಹೆಚ್ಚಿಸಬಹುದು ಹಾ ಜನ ಹಬ್ಬ ಎಲ್ಲ ಫ್ರೀ ಆಗಿ ಸಿಗ್ತಾ ಇದೆ ಅಂತ ಅನ್ಕೋಬಹುದು ಬಟ್ ನಥಿಂಗ್ ಇಸ್ ಫ್ರೀ ಓಕೆ ಸೊ ಏಕೆಂದರೆ ಅವು ಜನರಿಗೆ ಅದರ ಸ್ಪಂದಿಸುವಿಕೆ ಮತ್ತು ಹೊಣೆಗಾರಿಕೆಯನ್ನು ಪ್ರದರ್ಶಿಸುತ್ತವೆ ಸೊ ಇದಲ್ಲದೆ ಉಚಿತಗಳು ಸರ್ಕಾರ ಮತ್ತು ನಾಗರಿಕರ ನಡುವೆ ಪ್ರತಿಕ್ರಿಯೆ ಮತ್ತು ಸಂವಾದಕ್ಕೆ ಅವಕಾಶವನ್ನು ಸೃಷ್ಟಿಸ್ತವೆ ಓಕೆ ಸೊ ಪಾರದರ್ಶಕತೆ ಮತ್ತು ಪ್ರಜಾಪ್ರಭುತ್ವವನ್ನು ಹೆಚ್ಚಿಸ್ತವೆ ಅಂದರೆ ಜನ ಹೋಗಿ ಕೇಳ್ತಾರೆ ಅದಕ್ಕೆ ರಾಜಕೀಯ ವ್ಯಕ್ತಿಗಳು ಕೊಡ್ತಾರೆ ಜನಾನೂ ಹ್ಯಾಪಿ ರಾಜಕೀಯ ವ್ಯಕ್ತಿಗಳು ಹ್ಯಾಪಿ ಜನಾನೂ ಮತ್ತೆ ಮತ್ತೆ ಓಟ್ ಹಾಕ್ತಾರೆ ಅದೇ ಪಕ್ಷಗಳಿಗೆ ರಾಜಕೀಯ ವ್ಯಕ್ತಿಗಳು ಎಲೆಕ್ಷನಲ್ಲಿ ಗೆಲ್ತಾರೆ ಬಟ್ ವಾಟ್ ಅಬೌಟ್ ದ ಸಿಸ್ಟಮ್ ಹೀಗಾದರೆ ಮುಂದೇನಾಗುತ್ತೆ ಲ್ಯಾಪ್ಟಾಪ್ಗಳು ಬೈಸಿಕಲ್ಗಳು ಮತ್ತು ನಗದು ವರ್ಗಾವಣೆ ಅಂತ ನಿಮ್ಗೆ ಇನ್ನೊಂದು ಗೊತ್ತಾ ಫ್ರೆಂಡ್ಸ್ ಕಾಂಗ್ರೆಸ್ ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಓಕೆ ಯೂನ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಯು ಬಿ ಐನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು ಹಿಂಗಂದ್ರೆ ಏನು ದೇಶದೊಳಗಿರುವಂಥ ಎಲ್ಲ ಅನ್ಎಂಪ್ಲಾಯ್ಗಳಿಗೂ ತಿಂಗಳಿಗೆ ಆರು ಸಾವಿರ ರೂಪಾಯಿ ಓಕೆ ಸೊ ಸ್ಟೇಪಂಡ ಕೊಡೋದು ಕ್ಯಾನ್ ಯು ಇಮ್ಯಾಜಿನ್ ಯಾರಾದರೂ ಯುವಕರು ಉದ್ಯೋಗ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ ಹಾಗಾದರೆ ಓಕೆ ಉಚಿತ ಕೊಡುಗೆಗಳನ್ನು ನೀಡಬೇಕು ಅಂತ ಈವನ್ ಉತ್ತರ ಪ್ರದೇಶ ತಮಿಳುನಾಡಿನಲ್ಲಿ ಮತದಾರಿಗೆ ಉಚಿತ ಕೊಡುಗೆಗಳನ್ನ ಕೊಡದೆ ಯಾರೂ ಓಟೆ ಹಾಕೋದಿಲ್ಲ ರಾಜಕೀಯ ಜಾಗೃತಿ ಮತ್ತು ಸರ್ಕಾರದ ತೃಪ್ತಿಯ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರ್ತವೆ ಸೊ ನೀತಿ ಸಂಶೋಧನಾ ಕೇಂದ್ರದ ಅಧ್ಯಯನ ಕೂಡ ಇದನ್ನೇ ಹೇಳುತ್ತೆ ಯಾವ ಪಕ್ಷಗಳು ಹೆಚ್ಚು ಉಚಿತ ಕೊಡುಗೆಗಳನ್ನು ಜನರಿಗೆ ನೀಡ್ತವೆ ಆ ಪಕ್ಷಗಳಿಗೆ ಜನ ಓಟ್ ಹಾಕ್ತಿದ್ದಾರೆ ಅದಕ್ಕೇ ನೀವು ಪಾರದರ್ಶಕ ಅಂತಾನೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಭ್ರಷ್ಟಾಚಾರ ನಿಲ್ಲುತ್ತೆ ಅನ್ನೋಕ್ಕಾಗೋದಿಲ್ಲ ಸೊ ಸರ್ಕಾರಿ ಉದ್ಯೋಗಗಳು ನಿಮಗೆ ಸಿಗ್ತವೆ ಅನ್ನೋದು ಕೂಡ ನೀವು ಮರೆತು ಬಿಡಬೇಕು ಓಕೆ ಎಲ್ಲಿವರೆಗೂ ಈ ವ್ಯವಸ್ಥೆಯೊಳಗೆ ಎಲ್ಲಿವರೆಗೂ ಒಬ್ಬ ಓಟ್ ಹಾಕ್ತಾ ಇರುವಂಥ ವ್ಯಕ್ತಿ ಏನೂ ವಿಚಾರ ಮಾಡಲಾರೆ ಒಂದು ಪ್ರೀಬೀಸ್ಗೋಸ್ಕರ ಉಚಿತ ಕೊಡುಗೆಗಳಿಗೋಸ್ಕರ ಯಾವಾಗ ಓಟ್ ಹಾಕ್ತಾನೋ ಸೊ ಅಲ್ಲಿವರೆಗೂ ಈ ದೇಶದೊಳಗೆ ಏನೂ ಬದಲಾವಣೆ ಬರೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಆರ್ಥಿಕ ಬೆಳವಣಿಗೆಗೆ ಹೆಂಗೆ ಉಚಿತ ಕೊಡುಗೆಗಳು ಸಹಾಯ ಆಗ್ತವೆ ವಿಶೇಷವಾಗಿ ಕಡಿಮೆ ಅಭಿವೃದ್ಧಿ ಹೊಂದಿದ ಪ್ರದೇಶಗಳಲ್ಲಿ ಉದ್ಯೋಗಿಗಳ ಉತ್ಪಾದಕ ಸಾಮರ್ಥ್ಯವನ್ನು ಹೆಚ್ಚಿಸ್ತವೆ ಫಾರ್ ಎಕ್ಸಾಂಪಲ್ ಈಗ ಬಸ್ ಫ್ರೀ ಅಂತ ಮಾಡಿದ್ದಾರೆ ಎಷ್ಟೋ ಜನ ಮಹಿಳೆಯರು ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾವೆಲ್ ಮಾಡ್ತಿರ್ತಾರೆ ಅವರಿಗೆ ಅಂಥವ್ರಿಗೆ ಬಸ್ ಫ್ರೀ ಮಾಡೋದ್ರಿಂದ ಅವರಿಗೆ ಹತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಬರ್ತಿತ್ತು ಮೊದಲು ಮೂರು ಸಾವಿರ ರೂಪಾಯಿ ಅದರೊಳಗೆ ಬಸ್ ಚಾರ್ಜ್ ಹೋಗ್ತಿತ್ತು ಬಟ್ ಈಗ ಏನು ಮಾಡಿದ್ದಾರೆ ಸೊ ಅವರಿಗೆ ಉಚಿತ ಅಂತ ಹೇಳಿದ್ದಾರೆ ಈ ತ್ರೀ ತೌಸಂಡ್ ಇದೆ ಸೊ ಇದರಿಂದ ಅವರು ಸೇವಿಂಗ್ ಮಾಡ್ಬೋದು ಅವ್ರದ್ದೇ ಆದಂಥ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು ಅವ್ರದ್ದೇ ಆದಂಥ ಉದ್ಯೋಗವನ್ನು ಏನಾದರೂ ಸೃಷ್ಟಿ ಮಾಡಿದರೆ ನಮ್ಮ ಆರ್ಥಿಕ ಬೆಳವಣಿಗೆಗೆ ಉಪಯೋಗ ಆಗುತ್ತೆ ಒಂದನೇದು ಬೇರೆಯವ್ರಿಗೂ ಉದ್ಯೋಗ ಕೊಡ್ತಾರೆ ಎರಡನೇದು ಪ್ರೊಡಕ್ಷನ್ ಆಗುತ್ತೆ ಮೂರನೇದು ಅದರಿಂದ ಟ್ಯಾಕ್ಸ್ ಬರುತ್ತೆ ಆರ್ಥಿಕ ಬೆಳವಣಿಗೆಗೆ ಹೆಚ್ಚು ಉಪಯೋಗ ಆಗುತ್ತೆ ಬಟ್ ಯಾರು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸೊ ನಿಮ್ಗೆ ಹೇಳಬೇಕು ಅಂದರೆ ಕರ್ನಾಟಕದೊಳಗೆ ಸೊ ಅದೆಷ್ಟೋ ಮಹಿಳೆಯರು ಹಳ್ಳಿಯಲ್ಲಿರುವಂಥ ಮಹಿಳೆಯರು ತಿಂಗಳ ಎರಡು ಸಾವಿರ ರೂಪಾಯಿ ಬಂದಿದ್ದನ್ನು ಕೂಡಿಟ್ಬಿಟ್ಟು ಆ ಒಂದು ವಿಲೇಜಲ್ಲಿ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಓಕೆ ನಿಜವಾಗ್ಲೂ ಇದರಿಂದ ಏನು ಔಟ್ಕಮ್ ಇದೆ ಫ್ರೆಂಡ್ಸ್ ನೀವು ಹೇಳಿ ಓ ಎಸ್ ನೀವು ಹೇಳ್ಬೋದು ಸರ್ ಮೊದಲು ದೇವರು ಚೆನ್ನಾಗಿರ್ಬೇಕು ಸರ್ ಅಂತ ಹೇಳಿಬಿಟ್ಟು ಬಟ್ ಅದಕ್ಕೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸರ್ಕಾರ ಕೊಟ್ಟಿರುವಂಥ ದುಡ್ಡನ್ನು ಉಪಯೋಗ ಮಾಡಿ ಕಟ್ಟುವಂಥ ಅವಶ್ಯಕತೆ ಇದೆಯಾ ಓಕೆ ಜಸ್ಟ್ ಐಮ್ ಆಸ್ಕಿಂಗ್ ಯು ಕ್ವಶನ್ ಆರ್ಥಿಕ ಬೆಳವಣಿಗೆಗಳನ್ನು ಉತ್ತೇಜ ಉತ್ತೇಜಿಸಬಹುದು ಉದಾಹರಣೆಗೆ ಲ್ಯಾಪ್ಟಾಪ್ಗಳನ್ನು ಖರೀದಿ ಮಾಡಬಹುದು ಓಕೆ ಬೈಸಿಕಲ್ಗಳನ್ನು ಅವರು ಸೇವ್ ಮಾಡಿ ದುಡ್ಡನ್ನು ಖರೀದಿ ಮಾಡಬಹುದು ಹೊಲಿಗೆ ಯಂತ್ರಗಳನ್ನು ಉಚಿತವಾಗಿ ಬಡವರಿಗೆ ನೀಡುವುದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಕೌಶಲ್ಯಗಳ ಅಭಿವೃದ್ಧಿಯಾಗುತ್ತೆ ಚಲನಶೀಲತೆ ಮತ್ತು ಆದಾಯದ ಅವಕಾಶಗಳನ್ನು ಹೆಚ್ಚಿಸಬಹುದು ಇದರಿಂದ ಡೆಫಿನೆಟ್ಲಿ ಆರ್ಥಿಕ ಬೆಳವಣಿಗೆಗೆ ಸಹಾಯ ಆಗುತ್ತೆ ಅಂತ ಬರೀಬೇಕು ಫ್ರೆಂಡ್ಸ್ ಓಕೆ ಸೊ ಒಂದು ಸಾಮಾಜಿಕ ಒಳಗೊಳ್ಳುವಿಕೆ ಸಾರ್ವಜನಿಕ ಸಂಪರ್ಕ ಹೆಚ್ಚಾಗುತ್ತೆ ಎರಡನೇದು ಆರ್ಥಿಕ ಬೆಳವಣಿಗೆಗೆ ಇದು ತುಂಬ ಸಹಕಾರಿಯಾಗುತ್ತೆ ನೀತಿ ಆಯೋಗನ ವರದಿಯ ಪ್ರಕಾರ ನೋಡಿ ಬಿಹಾರ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಶಾಲಾ ಬಾಲಕಿಯರಿಗೆ ನೀಡಿದ ಬೈಸಿಕಲ್ಗಳಂಥ ಉಚಿತ ಯೋಜನೆಗಳಿಂದಾಗಿ ದಾಖಲಾತಿ ಹೆಚ್ಚಿಗೆ ಆಗಿದೆ ಓಕೆ ಸೊ ಇದರಿಂದ ಬಾಲ್ಯ ವಿವಾಹವನ್ನು ತಡೆಯಬಹುದು ಓಕೆ ಸೊ ಈ ಥರ ಕೆಲವೊಂದು ಔಟ್ ರೇಟ್ ಕಮ್ಮಿ ಆಗಿದೆ ಬಹಳ ಜನ ಸ್ಕೂಲಿಗೆ ಬರ್ತಾ ಇರಲಿಲ್ಲ ಸೊ ಸೆವೆಂತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಗರ್ಲ್ಸ್ ಎಲ್ಲ ಸ್ಕೂಲ್ ಬಿಡ್ತಾ ಇದ್ರು ಬಟ್ ಇವತ್ತು ಸರ್ಕಾರ ನೀಡುವಂಥ ಈ ಉಚಿತ ಕಲ್ಯಾಣ ಕಾರ್ಯಕ್ರಮಗಳಿಂದಾಗಿ ಉಚಿತ ಯೋಜನೆಗಳಿಂದಾಗಿ ಇವತ್ತು ಬಹಳಷ್ಟು ಜನ ಶಿಕ್ಷಣವನ್ನು ಪಡೀತಿದ್ದಾರೆ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಮೂರನೇ ಪಾಯಿಂಟು ಸಮಾಜ ಕಲ್ಯಾಣ ಆಗುತ್ತೆ ಇದರಿಂದ ಓಕೆ ಆಹಾರ ಶಿಕ್ಷಣ ಆರೋಗ್ಯ ವಿದ್ಯುತ್ ಓಕೆ ಇತ್ಯಾದಿ ವ್ಯವಸ್ಥೆ ಇವನ್ ಮನೆ ಕಟ್ಟಿಕೊಡುವಂಥ ವ್ಯವಸ್ಥೆ ಆಗಿರ್ಬೋದು ಪ್ರಧಾನಮಂತ್ರಿ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಗೃಹ ಲಕ್ಷ್ಮಿ ಯೋಜನೆ ಆಗಿರ್ಬೋದು ಸಮಾಜದ ಬಡ ಮತ್ತು ಏನು ಕೊನೆಯ ಅಂಚಿನಲ್ಲಿರುವಂಥ ವರ್ಗಗಳಿಗೆ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿದಂಗಾಗುತ್ತೆ ಇದರಿಂದ ಕಲ್ಯಾಣ ರಾಜ್ಯವನ್ನು ಕೂಡ ಸೃಷ್ಟಿ ಮಾಡ್ಬೋದು ಉದಾಹರಣೆಗೆ ಸಮವಸ್ತ್ರವನ್ನು ಫ್ರಿಯಾಗಿ ಕೊಡೋದು ಪಠ್ಯ ಪುಸ್ತಕಗಳನ್ನು ಫ್ರೀಯಾಗಿ ಕೊಡೋದು ಆರೋಗ್ಯ ವಿಮೆಯಂತಹ ಉಚಿತ ಸುಧಾ ಉಚಿತ ಯೋಜನೆಗಳನ್ನು ಕೊಡೋದರಿಂದ ಸೊ ಡೆಫಿನೆಟ್ಲಿ ಆರೋಗ್ಯದಲ್ಲೂ ಕೂಡ ಸುಧಾರಣೆಯನ್ನು ಕಾಣ್ಬೋದು ಅಗತ್ಯವಿರುವ ಮತ್ತು ದುರ್ಬಲ ಗುಂಪುಗಳಲ್ಲಿ ಸಾಕ್ಷರತೆ ಹೆಚ್ಚಿಗೆ ಆಗುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಬರುತ್ತೆ ಓವರ್ ಜೀವನದ ಗುಣಮಟ್ಟದಲ್ಲಿ ಸುಧಾರಣೆ ಆಗುತ್ತೆ ಇದರಿಂದ ಕಲ್ಯಾಣ ರಾಜ್ಯ ಸೃಷ್ಟಿಗೆ ಸಾಧ್ಯ ಒನ್ ಬೈ ಒನ್ ಪಾಯಿಂಟ್ ಹಾಕೋದು ನೀವು ಎಕ್ಸ್ಪ್ಲೇನ್ ಮಾಡೋದು ವಿಶ್ವ ಬ್ಯಾಂಕ್ನ ಅಧ್ಯಯನವು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಓಕೆ ಸೊ ಅಡಿಯಲ್ಲಿ ಆಹಾರ ಸಬ್ಸಿಡಿಗಳಂತಹ ಉಚಿತ ಕೊಡುಗೆಗಳು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಭಾರತದಲ್ಲಿ ಬಡತನದ ಅನುಪಾತವನ್ನು ಏಳು ಪರ್ಸೆಂಟರಷ್ಟು ಕಡಿಮೆ ಮಾಡಿದೆ ಅಂತ ಕೂಡ ಅಂದಾಜಿಸಲಾಗಿದೆ ಸರ್ಕಾರ ಮಾಡುವಂಥ ಕಲ್ಯಾಣ ಯೋಜನೆ ಮತ್ತು ಉಚಿತ ಕೊಡುಗೆಗಳಿಂದಾಗಿ ಸೊ ಬಡತನದಲ್ಲಿ ಏಳು ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ವಿಶ್ವ ಬ್ಯಾಂಕ್ನ ಒಂದು ಅಧ್ಯಯನ ಹೇಳುತ್ತೆ ಇದೇ ಥರ ನೀವು ಉದಾಹರಣೆಯನ್ನು ಕೊಟ್ಟು ಬರಿಬೋದು ಫ್ರೆಂಡ್ಸ್ ಯುಕೆ ಓಕೆ ಸೊ ಯು ಆರ್ ಗೆಟಿಂಗ್ ದ ಪಾಯಿಂಟ್ ಒಂದು ಪಾಯಿಂಟ್ ಹಾಕಬೇಕು ಅದಕ್ಕೆ ನಾಲ್ಕೈದು ಲೈನ್ ಎಕ್ಸ್ಪ್ಲೇನ್ ಮಾಡಬೇಕು ನಿಮಗೆ ಗೊತ್ತಿದ್ರೆ ಒಂದು ಉದಾಹರಣೆಯನ್ನು ಹಾಕಬೇಕು ಪ್ಲೇನ್ ಆ್ಯಂಡ್ ಸಿಂಪಲ್ ಎಸ್ಸೆ ಬರೆಯೋದು ಓಕೆ ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ ಆಗಿರ್ಬೋದು ನೋಡಿ ಸೊ ಇದರಡಿಯಲ್ಲಿ ಈ ಹೆಲ್ತ್ ಕಾರ್ಡ್ಗಳನ್ನು ನೀಡಲಾಗುತ್ತೆ ಇದರಡಿಯಲ್ಲಿ ಆರೋಗ್ಯ ಅಂತ ಉಚಿತ ಒಂದು ವ್ಯವಸ್ಥೆಯನ್ನು ನೀಡಲಾಗಿದೆ ಬಡತನ ರೇಖೆಗಿಂತ ಕೆಳಗಿರುವಂಥ ಕುಟುಂಬಗಳಿಗೆ ಸೊ ಇವತ್ತು ದೊಡ್ಡ ದೊಡ್ಡ ರೋಗಗಳು ಬಂದಾಗ ಅಷ್ಟು ದುಡ್ಡನ್ನು ಖರ್ಚು ಮಾಡೋಕ್ಕಾಗೋದಿಲ್ಲ ಸೊ ಅಂಥ ಆಘಾತಗಳಿಂದ ಹೊರಗೆ ಬರಲಿಕ್ಕೆ ಸೊ ಈ ಒಂದು ಸಮೀಕ್ಷೆಯನ್ನು ಮಾಡಲಾಗುತ್ತೆ ಸೊ ಅದರ ಪ್ರಕಾರ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಈ ಒಂದು ವ್ಯವಸ್ಥೆ ನೀಡಲಾಗಿದೆ ಕಲ್ಯಾಣ ರಾಜ್ಯ ಸೃಷ್ಟಿಗೆ ನೀವು ಮಾಡ್ಬೋದು ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಆದಾಯ ಸಮಾನತೆ ತರಲಿಕ್ಕೆ ಕೆಲವೊಬ್ಬರು ಬಡವರಿದ್ದಾರೆ ಕೆಲವೊಬ್ರು ಶ್ರೀಮಂತರಿದ್ದಾರೆ ಸೊ ಆ್ಯಡಮ್ ಸ್ಮಿತ್ ಹೇಳಿದಂಗೆ ಭಾರತೀಯರು ಗೋಲ್ಡನ್ ಬೆಂಚ್ ಮೇಲೆ ಕೂತಿರುವಂಥ ಓಕೆ ಇಂಡಿಯನ್ಸ್ ಆರ್ ಸಿಟ್ಟಿಂಗ್ ಆನ್ ಗೋಲ್ಡನ್ ಬೆಂಚ್ ವಿತ್ ಎಂಟಿ ಸ್ಟಮಕ್ ಓಕೆ ಖಾಲಿ ಹೊಟ್ಟೆಯಲ್ಲಿ ಬಂಗಾರದ ಒಂದು ಮೇಜಿನ ಮೇಲೆ ಕೂತಂಥ ಜನರಿದ್ದಂಗೆ ಸೊ ಇನ್ಇಕ್ವಾಲಿಟಿ ಸಿಕ್ಕಾಪಟ್ಟೆ ಇದೆ ಸೊ ಇನ್ಇಕ್ವಲ್ ಇದ್ದವ್ರನ್ನ ಈಕ್ವಲ್ ಆಗಿ ಮಾಡಲಿಕ್ಕೆ ಕಲ್ಯಾಣ ಯೋಜನೆಗಳು ಮತ್ತು ಉಚಿತ ಕೊಡುಗೆಗಳು ಸಹಾಯ ಆಗ್ತವೆ ಇದೊಂದು ಪಾಯಿಂಟ್ನ ಬರೀರಿ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ಹೆಚ್ಚು ಸಮಾನವಾಗಿ ಮರು ಹಂಚಿಕೆ ಮಾಡುವ ಮೂಲಕ ಉಚಿತ ಆದಾಯಗಳನ್ನು ಅಥವಾ ಉಚಿತ ಕೊಡುಗೆಗಳನ್ನು ಸಮಾನತೆ ಮತ್ತು ಬಡತನವನ್ನು ಕಡಿಮೆ ಮಾಡಬಹುದು ಓಕೆ ಇವುಗಳನ್ನು ಕೊಡೋದ್ರಿಂದ ಉದಾಹರಣೆಗೆ ಸಾಲ ಮನ್ನಾ ಮಾಡೋದು ಓಕೆ ಸೊ ರೈತರಿಗಾಗಿರ್ಬೋದು ಇವತ್ತು ವಿಶ್ವಕರ್ಮ ಜನಸಂಖ್ಯೆಗಾಗಿರ್ಬೋದು ಮೀನುಗಾರರಿಗಾಗಿರ್ಬೋದು ಸೊ ಸಾಲ ಮನ್ನಾ ಮಾಡುವಂಥ ಒಂದು ಇದರಿಂದ ನೋಡಿ ಅವರಿಗೆ ಸಾಲ ಮನ್ನಾ ಮಾಡಿದಾಗ ಸೊ ಆದಾಯದಲ್ಲಿ ಡೆಫಿನೆಟ್ಲಿ ಈಕ್ವಾಲಿಟಿನ ತರಕ್ಕೆ ಸಾಧ್ಯ ಅಂತ ಸರ್ಕಾರ ಹೇಳ್ತಾ ಇದೆ ಬಟ್ ಸಾಲ ಮನ್ನಾ ಮಾಡೋದು ನಾನು ಆಮೇಲೆ ನೆಗೆಟಿವ್ ಒಳಗೂ ಕೂಡ ಹೇಳ್ತೀನಿ ಫ್ರೆಂಡ್ಸ್ ನೆನಪಿಟ್ಕೊಳ್ಳಿ ಹೀಗೆ ಸರ್ ಪಾಸಿಟಿವ್ ಒಳಗೂ ಹೇಳಿರಿ ನೆಗೆಟಿವ್ ಒಳಗೂ ಹೇಳಿರಿ ಅನ್ಬೇಡ್ರಿ ಎಸ್ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೀವು ಆಗಿ ಯೂಸ್ ಮಾಡ್ಬೋದು ನಗದು ವರ್ಗಾವಣೆಯಂತಹ ಉತ್ ಉಚಿತ ಯೋಜನೆಗಳು ಭಾರತದಲ್ಲಿರುವುದು ಅಥವಾ ಕಡಿಮೆ ಆದಾಯದ ಕುಟುಂಬಗಳಿಗೆ ಸ್ವತ್ತುಗಳನ್ನು ನೀಡೋದು ಸೈಟ್ ನೀಡೋದು ಕ್ರೆಡಿಟ್ ನೀಡೋದು ಓಕೆ ಆದಾಯ ಬೆಂಬಲಕ್ಕೆ ಸೊ ಮತ್ತೇನೂ ಪಾಸಿಬಿಲಿಟಿ ಇದೆ ಅದನ್ನು ಮಾಡೋದು ಇಂಟ್ರೆಸ್ಟ್ ಫ್ರೀ ಲೋನ ಕೊಡೋದು ಇಂಥ ಒಂದು ಯೋಜನೆಗಳು ಸಿಕ್ಕಾಪಟ್ಟೆ ಇದ್ದಾವೆ ಫ್ರೆಂಡ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ವರದಿ ಪ್ರಕಾರ ಸಾಲ ಮನ್ನಾ ಮಾಡುವುದು ಸಾಲದ ಹೊರೆಯನ್ನು ನಿವಾರಿಸಿದೆ ಅಂತಲೇ ಹೇಳ್ಬೋದು ಸಂಕಷ್ಟದಲ್ಲಿರುವ ರೈತರ ಸಾಲ ಅರ್ಹತೆಯನ್ನು ಸುಧಾರಿಸದೆ ಸುಧಾರಿಸಿದೆ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗುತ್ತೆ ಎರಡು ವರ್ಷ ರೈತ ಒಬ್ಬರು ಸಾಲ ತಗೊಂಡಿದ್ದಾರೆ ಬಟ್ ಒಂದು ವರ್ಷದ ಸಾಲ ಮಾತ್ರ ವಾಪಸ್ ಕೊಡಬೇಕು ಇನ್ನೊಂದು ವರ್ಷದ ನಿಮ್ಮದು ಸಾಲ ಮಣ್ಣ ಅಂದರೆ ಡೆಫಿನೆಟ್ಲಿ ಫಾರ್ಮರ್ಸ್ ಆರ್ ಹ್ಯಾಪಿ ಅದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು ವರದಿ ಕೂಡ ಹೇಳ್ತಾ ಇದೆ ಫ್ರೆಂಡ್ಸ್ ಓಕೆ ಸೊ ಐದನೇದು ಮೂಲಭೂತ ಅಂಶಗಳನ್ನು ಖಾತ್ರಿಪಡಿಸುವುದು ಉಚಿತ ಮತ್ತು ಪರವಾದ ಮೂಲಭೂತ ಒಂದು ವ್ಯವಸ್ಥೆಯನ್ನು ಕೊಡುವುದರ ಮೂಲಕ ನಾಗರಿಕರ ವಿಶೇಷವಾಗಿ ಹಿಂದುಳಿದ ವರ್ಗಗಳಿಗೆ ಮೂಲಭೂತ ಅಗತ್ಯಗಳಾದಂಥ ಆಹಾರ ವಿದ್ಯುತ್ ನೀರು ಇತ್ಯಾದಿಗಳನ್ನು ಒದಗಿಸಲಿಕ್ಕೆ ಸಹಕಾರಿಯಾಗ್ತದೆ ಓಕೆ ಇದನ್ನು ಒಂದು ಪಾಯಿಂಟ್ ಬರೀರಿ ನೆಕ್ಸ್ಟ್ ಸಿಕ್ಸ್ತ್ ಕಟ್ಟ ಕಡೆಯ ವರ್ಗಕ್ಕೆ ಸಹಾಯ ಮಾಡುವುದು ಇನ್ನೂ ಆದರೂ ಕೂಡ ನಮ್ಮ ದೇಶದೊಳಗೆ ಇಕ್ ಇನ್ಇಕ್ವಾಲಿಟಿ ಇರೋದನ್ನು ಕಾಣ್ತೀವಿ ಆದ್ದರಿಂದನೇ ರಿಸರ್ವೇಷನ್ ಕೂಡ ಮುಂದುವರೆದಿದೆ ಫ್ರೆಂಡ್ಸ್ ಈವನ್ ರಿಸರ್ವೇಷನ್ನು ಕೂಡ ಒಂದು ಕಲ್ಯಾಣ ವ್ಯವಸ್ಥೆನೇ ಆಗಿದೆ ಓಕೆ ಹಿಂದುಳಿದವರನ್ನು ಮುಂದೆ ತರುವಂಥ ಒಂದು ವ್ಯವಸ್ಥೆ ಸಂಬಂಧನೆ ಕೊಟ್ಟಿದ್ದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಸೊ ಸಮಾಜ ಮುಂದೆ ತರಲಿಕ್ಕೆ ಅವರನ್ನು ಸಮಾಜದೊಳಗೆ ಮುಂದೆ ತರಲಿಕ್ಕೆ ಮಾಡುವಂಥ ಒಂದು ವ್ಯವಸ್ಥೆಗೆ ಈ ಒಂದು ಉಚಿತ ಕೊಡುಗೆಗಳು ಡೆಫಿನೆಟ್ಲಿ ಸಕ್ರಿಯವಾಗಿ ಸಹಾಯ ಆಗ್ತಿದ್ದಾವೆ ಅಂತ ಬರಿಬೋದು ನೀವು ನೆಕ್ಸ್ಟ್ ಆರ್ಥಿಕತೆ ಪುನರುಜ್ಜೀವನ ನೋಡಿ ಯಾವ ಆರ್ಥಿಕತೆ ಅಲ್ಲಿ ಡಿಮ್ಯಾಂಡೇ ಇರೋದಿಲ್ವೋ ಯಾವ ಆರ್ಥಿಕತೆಯಲ್ಲಿ ಜನ ಏನು ಕೊಡಲಿಕ್ಕೆ ಇಷ್ಟಪಡೋದಿಲ್ವೋ ಅಂಥವ್ರಿಗೆ ನೀವು ಉಚಿತ ಕೊಡುಗೆಗಳನ್ನು ನೀಡೋಕೆ ಶುರು ಮಾಡಿದಾಗ ಅವ್ರು ಕೊಡೋಕ್ಕೆ ಶುರು ಮಾಡ್ತಾರೆ ಆರ್ಥಿಕತೆಯಲ್ಲಿ ಆ್ಯಕ್ಟಿವಿಟೀಸ್ ಶುರು ಆಗ್ತವೆ ಓಕೆ ಸೊ ಆಮೇಲೆ ಜನ ಕೊಳ್ಳುವುದು ಮಾರೋದನ್ನು ಮಾರಕ್ಕೆ ಶುರು ಮಾಡ್ತಾರೆ ಇದರಿಂದ ಆರ್ಥಿಕತೆಯ ಪುನರ್ಜೀವನ ಆಗುತ್ತೆ ಉಚಿತ ಕೊಡುಗೆಗಳು ಕೆಲವೊಮ್ಮೆ ಬಳಕೆಯನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿರ್ತವೆ ಅಂತಿಮವಾಗಿ ಆರ್ಥಿಕತೆಯನ್ನು ಪುನರ್ಜೀವನಗೊಳಿಸುವಲ್ಲೂ ಕೂಡ ಇವು ಸಹಾಯ ಮಾಡ್ತವೆ ಓಕೆ ಸೊ ಬಳಕೆ ಹೆಚ್ಚಿಗೆ ಮಾಡಲಿಕ್ಕೆ ಡೆಫಿನೆಟ್ಲಿ ಸಹಾಯ ಆಗಿರ್ತವೆ ಫ್ರೆಂಡ್ಸ್ ಓಕೆ ಫಾರ್ ಎಕ್ಸಾಂಪಲ್ ಇವತ್ತು ಜೋಳ ನೀವು ಜೋಳದ ಉದಾಹರಣೆನೇ ತೊಗೊಂಡ್ರೆ ಸೊ ಇವತ್ತು ಎಂಬತ್ತು ರೂಪಾಯಿ ಕೆ ಜಿ ಇದ್ದಾವೆ ಅಂದರೆ ಅದೇನಾದರೂ ಐವತ್ತು ರೂಪಾಯಿ ಕೆ ಜಿ ಆಗುತ್ತೆ ಅಂದರೆ ಎಸ್ ಜಾಸ್ತಿ ಜನ ಜೋಳನೇ ತಿನ್ನೋಕ್ಕೆ ಶುರು ಮಾಡ್ತಾರೆ ಜೋಳ ಎಂಬತ್ತು ರೂಪಾಯಿ ಇದೆ ಗೋಧಿ ಅರವತ್ತು ರೂಪಾಯಿ ಇದೆ ಬಟ್ ಜೋಳ ಕಾಸ್ಟ್ಲಿ ಇದೆ ಅಂತ ಹೇಳಿಬಿಟ್ಟು ಜಾಸ್ತಿ ಜನ ಗೋಧಿಯನ್ನು ತಿಂತಿದ್ರು ಬಟ್ ಐವತ್ತು ರೂಪಾಯಿ ಆದಾಗ ಜೋಳವನ್ನೇ ತಿಂತಾರೆ ಓಕೆ ಸೊ ಹೀಗಾಗಿ ಇವನ್ ಜೋಳ ಬೆಳೆಯುವಂಥ ರೈತರಿಗೆ ಉಪಯೋಗ ಆಗುತ್ತೆ ಸೊ ಆರ್ಥಿಕತೆ ಪುನರ್ಜೀವನೂ ಕೂಡ ಇದರಿಂದ ಸಾಧ್ಯ ಇದೆ ನೆಕ್ಸ್ಟ್ ಆದಾಯದ ಅಂತರವನ್ನು ತಗ್ಗಿಸಬಹುದು ಶ್ರೀಮಂತರು ಬಡವರು ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ನಡುವೆ ಇರುವಂಥ ಒಂದು ಡಿಸ್ಟೆನ್ಸ್ ಏನಿದೆಯೋ ಅದನ್ನು ಕಡಿಮೆ ಮಾಡಬಹುದು ಅಸಮಾನತೆಯನ್ನು ಕಡಿಮೆ ಮಾಡಬಹುದು ಪ್ರಗತಿಪರ ತೆರಿಗೆಯಂತಹ ವಿಧಾನಗಳನ್ನು ಈ ಈ ರೀತಿಯಾಗಿ ಶ್ರೀಮಂತರು ಮತ್ತು ಬಡವರು ನಡುವೆ ಇರುವಂಥ ಒಂದು ಆದಾಯದ ಅಂತರವನ್ನು ತಗ್ಗಿಸಲಿಕ್ಕೆ ಈ ಉಚಿತ ಕೊಡುಗೆಗಳು ಸಹಾಯ ಆಗ್ತವೆ ಹಾಗೆ ನೋಡಿ ಶ್ರೀಮಂತರಿದ್ದವ್ರ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕ್ತಿದ್ದಾರೆ ಬಡವರು ಇದ್ದವ್ರ ಮೇಲೆ ಟ್ಯಾಕ್ಸ್ ಹಾಕ್ತಾ ಇಲ್ಲ ಮೀನ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಾಗ ಶ್ರೀಮಂತರು ಜಾಸ್ತಿ ಕಟ್ತಿದ್ದಾರೆ ಬಡವರು ಜಾಸ್ತಿ ಕಟ್ತಾ ಇಲ್ಲ ಓಕೆ ಈ ಒಂದು ವ್ಯವಸ್ಥೆಯಿಂದಾಗೂ ಕೂಡ ಸೊ ಆದಾಯ ಅಂತರವನ್ನು ಕೂಡ ತಗ್ಗಿಸಬಹುದು ಅಂತ ನೀವು ಬರಿಬಹುದು ಫ್ರೆಂಡ್ಸ್ ನೆಕ್ಸ್ಟ್ ನೈನ್ತ್ ಪಾಯಿಂಟ್ ಪೂರೈಕೆದಾರರ ಉದ್ಯಮವನ್ನು ಉತ್ತೇಜಿಸುವುದು ನೋಡಿ ಉಚಿತ ಕೊಡುಗೆಗಳನ್ನು ನೀಡುವುದರ ಮೂಲಕ ಉತ್ಪಾದಕರು ಯಾರಿದ್ದಾರೆ ಪೂರೈಕೆದಾರರು ಯಾರಿದ್ದಾರೆ ಸೊ ಅವರ ಉದ್ಯಮಗಳನ್ನು ನಾವು ಉತ್ತೇಜಿಸಬಹುದು ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಪ್ರೀ ಲ್ಯಾಪ್ಟಾಪ್ ಕೊಡೋದರಿಂದ ಲ್ಯಾಪ್ಟಾಪ್ ಪ್ರೊಡಕ್ಷನ್ ಮಾಡುವಂಥ ಕಂಪನಿ ಕೂಡ ಇಂಪ್ರೂವ್ ಆಗುತ್ತೆ ಸೊ ಅದೇ ರೀತಿಯಾಗಿ ಬೈಸಿಕಲ್ ಕೊಡೋದ್ರಿಂದ ಬೈಸಿಕಲ್ ಉತ್ಪಾದನೆ ಮಾಡುವಂಥ ಕಂಪನಿಗೂ ಉಪಯೋಗ ಆಗುತ್ತೆ ಸರ್ಕಾರಕ್ಕೂ ಉಪಯೋಗ ಆಗುತ್ತೆ ಜನರಿಗೂ ಉಪಯೋಗ ಆಗುತ್ತೆ ಓಕೆ ಸೊ ಪೂರೈಕೆ ದಾರ ಉದ್ಯಮವನ್ನು ಉತ್ತೇಜಿಸ್ತದೆ ಓಕೆ ಸೊ ಉದಾಹರಣೆಗೆ ತಮಿಳುನಾಡು ಮತ್ತು ಬಿಹಾರ್ ರಾಜ್ಯಗಳಲ್ಲಿ ಹೊಲಿಗೆ ಯಂತ್ರಗಳು ನೋಡಿ ಹೊಲಿಗೆ ಯಂತ್ರಗಳನ್ನು ಕೊಡೋದ್ರಿಂದ ಒಂದು ಹೊಲಿಗೆ ಯಂತ್ರಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇರುವಂಥ ಕಂಪನಿಗೂ ಸಹಾಯ ಆಗುತ್ತೆ ಸೊ ಸರ್ಕಾರಕ್ಕೂ ಸಹಾಯ ಆಗುತ್ತೆ ಮತ್ತು ಅದನ್ನು ಉಪಯೋಗಸ್ ಮಾಡಿದವರಿಗೆ ಸೊ ಡೆಫಿನೆಟ್ಲಿ ಒಂದು ಏನು ಉದ್ಯೋಗ ಕೂಡ ಏನೋ ಒಂದು ವೆಹಿಕಲ್ ಸಿಕ್ಕಂಗೆ ಆಗುತ್ತೆ ಸೊ ಹಾಗೆ ರಾಜ್ಯ ಬಟ ಬಜೆಟ್ಗಳೊಂದಿಗೆ ಇದನ್ನು ಖರೀದಿಸಲಾಗುತ್ತೆ ಈ ವಸ್ತುಗಳು ತಮ್ಮ ಅನುಗುಣವಾದ ಉದ್ಯಮ ಮಾರಾಟಕ್ಕೆ ಕೂಡ ಕೊಡುಗೆಯನ್ನು ನೀಡ್ತವೆ ಕನಿಷ್ಠ ಪೂರೈಕೆ ಅಂಶಗಳನ್ನು ಇಲ್ಲಿ ಪರಿಗಣಿಸಬಹುದು ಪೂರೈಕೆ ಕೂಡ ಪ್ರಾಪರಾಗಿ ಆಗುತ್ತೆ ಸೊ ಉದ್ಯಮಗಳನ್ನು ಕೂಡ ಇದರ ಮೂಲಕ ಉತ್ತೇಜಿಸಬಹುದು ಫ್ರೆಂಡ್ಸ್ ನೆಕ್ಸ್ಟ್ ನಿರೀಕ್ಷೆಗಳನ್ನು ಈಡೇರಿಸಲು ಅತ್ಯಗತ್ಯ ಭಾರತದಂಥ ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂಥ ಒಂದು ದೇಶದಲ್ಲಿ ಪ್ರತಿಯೊಂದು ಜನರ ಒಂದು ನಿರೀಕ್ಷೆಗಳನ್ನು ಈಡೇರಿಸುವುದು ತುಂಬ ಕಷ್ಟ ಇದೆ ಫ್ರೆಂಡ್ಸ್ ಓಕೆ ಕೆಲವೊಬ್ಬರು ದುಡಿತಾರೆ ಕೆಲವೊಬ್ಬರು ದುಡಿತಾ ಇಲ್ಲ ಓಕೆ ಬಟ್ ಈ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಅಂತೂ ಇದೆ ಫ್ರೆಂಡ್ಸ್ ಓಕೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ತಿನ್ನಲಿಕ್ಕೆ ಊಟನೇ ಬೇಕಾ ನೋಡಿ ದೇವರು ಒಂದು ಸೃಷ್ಟಿ ಅನ್ನೋದನ್ನು ಹೇಗೆ ಮಾಡಿದ್ದಾನೆ ಸೊ ಈ ದೇಶದೊಳಗೆ ಈ ಜಗತ್ತಿನೊಳಗೆ ಈ ದೇಶ ಮಾತ್ರ ಅಲ್ಲ ಈ ಜಗತ್ತಿನೊಳಗೆ ಸೊ ಏನು ಮಾಡಿದಾನೆ ಕಾಲು ಇಲ್ದವ್ರನ್ನ ಹುಟ್ಟಿಸಿದ್ದಾನೆ ಕೈ ಇಲ್ಲದೆ ಇರೋರನ್ನ ಹುಟ್ಟಿಸಿದ್ದಾನೆ ಓಕೆ ಕನ್ ಇಲ್ಲದೆ ಇರೋರು ಹುಟ್ಟಿಸಿದ್ದಾನೆ ಓಕೆ ಸೊ ಹೀಗೆ ಅಂಗವಿಕಲ್ನ ಹುಟ್ಟಿಸಿದ್ದಾನೆ ಬಟ್ ಆದರೆ ಯಾರಾದ್ರು ಯಾರನ್ನಾದರೂ ನೀವು ಇಂಥವ್ರು ನೋಡಿರಿ ಹೊಟ್ಟೆ ಇಲ್ಲದೆ ಇರೋರು ಅವರಿಗೆ ಹಸಿವೆ ಆಗೋದಿಲ್ಲ ಓಕೆ ಸೊ ಅವರಿಗೆ ತಿನ್ನೋಕ್ಕೆ ಹೊನ್ನೋಕ್ಕೆ ಏನೂ ಬೇಡ ಓಕೆ ಅಂಥವ್ರನ್ನೆಲ್ಲಾದ್ರೂ ನೋಡಿರಿ ಆದರೆ ಹೊಟ್ಟೆನೇ ಇಲ್ಲ ಅವ್ರಿಗೆ ಓಕೆ ಉಳ್ಕಿದೆಲ್ಲ ಇದಾವೆ ಹೊಟ್ಟೆನೇ ಇಲ್ಲ ಸೊ ಅಂಥವ್ರನ್ನ ನೋಡಿದ್ದೀರಿ ಫ್ರೆಂಡ್ಸ್ ಸೊ ಎಲ್ಲಿವರೆಗೂ ನಮಗೆ ಹೊಟ್ಟೆ ಇರುತ್ತೆ ನಮಗೆ ತಿನ್ಲಿಕ್ಕೆ ಬೇಕು ಮನುಷ್ಯರಿಗೆಲ್ಲ ತಿನ್ಲಿಕ್ಕೆ ಬೇಕು ಸೊ ಆದ್ದರಿಂದ ಈ ನಿರೀಕ್ಷೆಗಳನ್ನು ಈಡೇರಿಸಲಿಕ್ಕೆ ಈ ಉಚಿತ ಕೊಡುಗೆಗಳು ಸಹಾಯ ಆಗ್ತವೆ ಟೆನ್ ಪಾಯಿಂಟ್ಸ್ ಪ್ರೊವೈಡ್ ಮಾಡಿದ್ದೀನಿ ನಾನು ಅನೇಕ ಎಕ್ಸಾಂಪಲ್ಸ್ನ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವು ಕೂಡ ಹೀಗೆ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ಬೋದು ಓಕೆ ಭಾರತದಂಥ ದೇಶಗಳಲ್ಲಿ ರಾಜ್ಯಗಳು ಒಂದು ನಿರ್ದಿಷ್ಟ ಮಟ್ಟದ ಅಭಿವೃದ್ಧಿಯನ್ನು ಹೊಂದಿರುವ ಅಥವಾ ಹೊಂದಿಲ್ಲದ ಓಕೆ ಸೊ ಕೆಲವೊಂದು ರಾಜ್ಯಗಳು ಮುಂದುವರೆದಿದ್ದಾವೆ ಕೆಲವೊಂದು ರಾಜ್ಯಗಳು ಹಿಂದಿದ್ದಾವೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಯೋಜನೆಯನ್ನು ತಗೊಳ್ಳಿ ಓಕೆ ಸೊ ಪ್ರಧಾನ ಮಂತ್ರಿ ಗ್ರಾಮ್ ವಿಕಾಸ್ ಯೋಜನೆ ಅಂತ ತಗೊಳ್ಳಿ ಸೊ ನಾರ್ತ್ ಈಸ್ಟರ್ನ್ ರಾಜ್ಯಗಳಿಗೆ ನಾರ್ಮಲಿ ಫಾರ್ಟಿ ಸಿಕ್ಸ್ಟಿ ಓಕೆ ಕೇಂದ್ರ ರಾಜ್ಯಗಳಿಗೆ ರಾಜ್ಯಗಳು ಫೋರ್ಟಿ ಪರ್ಸೆಂಟ್ ದುಡ್ಡನ್ನು ಹಾಕಬೇಕು ಕೇಂದ್ರ ಸಿಕ್ಸ್ಟಿ ಪರ್ಸೆಂಟ್ ದುಡ್ಡನ್ನು ಹಾಕಬೇಕು ಓಕೆ ಈ ಒಂದು ಆ್ಯಾವ್ರೇಜಲ್ಲಿ ಇರ್ತವೆ ಬಟ್ ನಾರ್ತ್ ಈಸ್ಟರ್ನ್ ರಾಜ್ಯಗಳಿಗೆ ಕೇಂದ್ರ ತೊಂಬತ್ತು ಪರ್ಸೆಂಟ್ ಹಾಕುತ್ತೆ ದುಡ್ಡನ್ನು ಕೊಡುತ್ತೆ ರಾಜ್ಯಗಳು ಹತ್ತು ಪರ್ಸೆಂಟ್ ದುಡ್ಡನ್ನು ಹಾಕ್ತವೆ ಓಕೆ ಸೊ ಯಾಕಂದರೆ ಅಲ್ಲಿನ ಜನರ ನಿರೀಕ್ಷೆಗಳನ್ನು ಮುಟ್ಲಿಕ್ಕೆ ಸೊ ಕೇಂದ್ರ ಸರ್ಕಾರ ಇವುಗಳಿಗೆ ಸಹಾಯ ಮಾಡುವಂಥ ಅವಶ್ಯಕತೆ ಇದೆ ಸೊ ಭರವಸೆಗಳನ್ನು ಪೂರೈಸಲೇಬೇಕು ನಿರೀಕ್ಷೆಗಳನ್ನು ಈಡೇರಿಸುವ ಅವಶ್ಯಕತೆ ಇದೆ ಫ್ರೆಂಡ್ಸ್ ಇಲ್ಲಾಂದರೆ ನಕ್ಸಲಿಸಮ್ ಹೆಚ್ಚಿಗೆ ಆಗುತ್ತೆ ಟೆರರಿಸಂ ಹೆಚ್ಚಿಗೆ ಆಗುತ್ತೆ ಆಮೇಲೆ ನಮ್ಮ ದೇಶದೊಳಗೆ ರೇಪ್ ಕೇಸ್ಗಳು ಹೆಚ್ಚಿಗೆ ಆಗ್ತವೆ ಅನಕ್ಷರಸ್ಥರ ಸಮಸ್ಯೆ ಹೆಚ್ಚಿಗೆ ಆಗುತ್ತೆ ಅಪರಾಧಗಳು ಹೆಚ್ಚಾಗ್ತವೆ ಸೊ ಅನೇಕ ಸಮಸ್ಯೆಗಳಾಗ್ತವೆ ಒಂದು ಕಡೆಯಿಂದ ನಮ್ಮ ಪಾಪ್ಯುಲೇಷನ್ ಕಂಟ್ರೋಲ್ ಆಗ್ತಾ ಇಲ್ಲ ಓಕೆ ಕಂಟ್ರೋಲ್ಗೆ ಬಂದಿದೆ ಬಟ್ ಸ್ಟಿಲ್ ಅತಿ ಹೆಚ್ಚು ಪಾಪ್ಯುಲೇಷನ್ ನಮ್ಮದೇ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ಓಕೆ ಇನ್ನು ಅನಾನುಕೂಲಗಳು ಏನೇನಾಗ್ತವೆ ಇದರಿಂದ ಉಚಿತ ಕೊಡುಗೆಗಳನ್ನು ಕೊಡುವುದರಿಂದ ಅನಾನುಕೂಲಗಳು ಏನೇನಾಗ್ತವೆ ನೋಡಿ ಇಲ್ಲಿ ನಾನು ಸ್ವಲ್ಪ ನಿಮಗೆ ವಿಮರ್ಶಾತ್ಮಕವಾಗಿ ಹೇಳ್ತೀನಿ ಫ್ರೆಂಡ್ಸ್ ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೀವು ಓಕೆ ಸೊ ಇವತ್ತು ಶಕ್ತಿ ಯೋಜನೆ ಅಂದರು ಮಹಿಳೆಯರಿಗೆ ಉಚಿತ ಬಸ್ಗಳೇನೇನೋ ಕೊಡ್ತಿದ್ದಾರೆ ಬಟ್ ಆದರೆ ಅದೆಷ್ಟೋ ಚಿಕ್ಕ ಹಳ್ಳಿಗಳಿದ್ದಾವೆ ಸೊ ಇದೇ ಕರ್ನಾಟಕದೊಳಗೆ ಅದೆಷ್ಟೋ ಜನ ಇದ್ದಾರೆ ಅದೆಷ್ಟೋ ಹಳ್ಳಿಗಳಿದ್ದಾವೆ ಅಲ್ಲಿ ಇನ್ನೂವರೆಗೆ ಅದು ರೋಡು ಇಲ್ಲ ಅಲ್ಲಿ ಯಾವುದೇ ಬಸ್ಗಳು ಕೂಡ ಅಡ್ಡಾಡೋದಿಲ್ಲ ಏಳು ಎಂಟು ಹತ್ತು ಕಿಲೋಮೀಟರ್ ರೋಡ್ನಿಂದ ಒಳಗಿರುವಂಥ ಹಳ್ಳಿಗಳಿಗೆ ಇವತ್ತಿನವರೆಗೂ ಜನ ನಡೆದಾಡಿಕೊಂಡು ಹೋಗ್ತಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾವು ನೀವೇ ಹೇಳಿ ಫ್ರೆಂಡ್ಸ್ ಎಲ್ಲಿ ರೋಡ್ಗಳಿಲ್ಲ ಅಲ್ಲಿ ರೋಡ್ಗಳನ್ನು ಪ್ರೊವೈಡ್ ಮಾಡಬೇಕು ಎಲ್ಲಿ ಬಸ್ಗಳಿಲ್ಲ ಅಲ್ಲಿ ಬಸ್ಗಳನ್ನ ಪ್ರೊವೈಡ್ ಮಾಡಬೇಕು ಅಥವಾ ಎಲ್ಲ ಫೆಸಿಲಿಟಿ ಇರುವಂಥ ಸಿಟಿಯಲ್ಲಿರುವಂಥ ಹಳ್ಳಿಲಿರುವಂಥ ಮಹಿಳೆಯರಿಗೆ ಉಚಿತ ಬಸ್ಗಳನ್ನು ಕೊಡಬೇಕು ನೋಡಿ ಆ್ಯಕ್ಚುಲಿ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲಿಕ್ಕೆ ಬಸ್ ಪಾಸ್ ಫ್ರೀ ಕೊಡಬೇಕು ಅಥವಾ ಮಹಿಳೆಯರಿಗೆ ಬಸ್ ಪಾಸ್ನ ಫ್ರೀ ಕೊಡಬೇಕು ಅದು ಬಿಡಿ ಈಗ ನೋಡಿ ಸಿಟಿಗಳಲ್ಲಿ ಈ ಒಂದು ಸಿಟಿ ಬಸ್ಗಳೇನು ಅಡ್ಡಾಡ್ತವೆ ಅದರೊಳಗೆ ಎಷ್ಟೋ ಹಳೆಯ ಬಸ್ಗಳಿದಾವೆ ಫ್ರೆಂಡ್ಸ್ ಅವು ಏನಾದರೂ ಒಂದು ಸರ್ತಿ ಅಡ್ಡಾಡೋದನ್ನು ನೀವು ಅದರ ಹಿಂದೆ ಹೋದರೆ ಬೆಳಿಗ್ಗೆಯಿಂದ ನೀವು ಏನೇನು ಊಟ ಮಾಡಿ ಎನರ್ಜಿನ ನಿಮ್ಮ ದೇಹಕ್ಕೆ ಕೊಟ್ಟಿದ್ದೀರೋ ಆ ಎಲ್ಲ ಲಾಸ್ ಆಗುವಂಥ ಬಸ್ಸಸ್ಗಳಿದ್ದಾವೆ ಅಂಥ ಬಸ್ಸಸ್ಗಳಿಗೆ ದುಡ್ಡು ಕೊಟ್ಟು ಉತ್ತಮವಾದಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕೋ ಅಥವಾ ಮಹಿಳೆಯರಿಗೆ ಉಚಿತ ವ್ಯವಸ್ಥೆಯನ್ನು ನೀಡಬೇಕು ನೀವೇ ಹೇಳಿ ಫ್ರೆಂಡ್ಸ್ ಇನ್ನು ಭಾಗ್ಯಲಕ್ಷ್ಮಿ ಯೋಜನೆ ಓಕೆ ಎರಡೆರಡು ಸಾವಿರ ರೂಪಾಯಿ ದುಡ್ಡನ್ನು ಕೊಡ್ತಾ ಇರೋದು ಅದರಿಂದ ಎಷ್ಟು ಜನ ಅದನ್ನು ಪ್ರೊಡಕ್ಟಿವಿಟಿಗೆ ಉಪಯೋಗ ಮಾಡ್ಕೋತಾರೆ ಓಕೆ ಅದು ಆದಮೇಲೆ ಉಚಿತ ವಿದ್ಯುತ್ತನ್ನು ಕೊಡುವಂಥ ಯೋಜನೆ ನೋಡಿ ಉಚಿತ ವಿದ್ಯುತ್ತನ್ನು ಕೊಡೋದರಿಂದ ನಮ್ಮ ಹತ್ರ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ನಮ್ಮ ಜನಕ್ಕೆ ಎಷ್ಟು ಬೇಕೋ ಅಷ್ಟು ವಿದ್ಯುತ್ತನ್ನು ನಾವು ಪ್ರೊಡಕ್ಷನೇ ಮಾಡ್ತಾ ಇಲ್ಲ ಉತ್ಪಾದನೆ ಮಾಡ್ತಾ ಇಲ್ಲ ಅದ್ರೊಳಗೂ ಫ್ರೀ ಅಂದರೆ ಎಲ್ಲಿಂದ ತರ್ತೀರಿ ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೋಬೇಕಲ್ವಾ ದೇಶದ ಸಾಲ ರಾಜ್ಯದ ಸಾಲ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾಯಿದೆ ಡೆಫಿಸಿಟ್ ಇನ್ಕ್ರೀಸ್ ಆಗ್ತಾ ಇದೆ ಓಕೆ ಇದೇ ಥರ ಮುಂದುವರೆದ್ರೆ ಸೊ ಹೇಗೆ ಮುಂದೆ ಓಕೆ ಶಿಕ್ಷಣದ ಸಂಬಂಧ ಏನು ಸರ್ಕಾರ ಸಪೋರ್ಟ್ ಮಾಡುತ್ತೆ ಆರ್ಥಿಕವಾಗಿ ಬಡವರಿದ್ದವ್ರಿಗೆ ದ್ಯಾಟ್ ಇಸ್ ಫೈನ್ ಬಟ್ ಅದನ್ನು ಬಿಟ್ಟು ಉಳ್ಕಿದ್ದ ಉಚಿತ ಯೋಜನೆಗಳನ್ನು ಏನು ಅನೌನ್ಸ್ ಮಾಡಿದ್ದಾರೆ ಸರ್ಕಾರದ ಹತ್ರ ಕೊಡಲಿಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್ ಈ ಉಚಿತ ಯೋಜನೆಗಳನ್ನು ಕೊಡಲಿಕ್ಕೆ ಇಲ್ಲ ಬಟ್ ಆದರೆ ಜನ ಮಾತ್ರ ಕ್ರೇಜಿ ಇದ್ದಾರೆ ಫ್ರೀ ಅಂತ ಹೇಳಿದರೆ ಅವ್ರು ಕೊಡಲೇಬೇಕು ಅಂತ ಇವರ ಒಂದು ಎಕ್ಸ್ಪೆಕ್ಟೇಷನ್ ಎಸ್ ಮೊದಲು ಮಾಡಿದ್ದು ಪಾಲಿಟಿಷಿಯನ್ನೇ ಅವ್ರದೇ ತಪ್ಪು ಫ್ರೆಂಡ್ಸ್ ಓಕೆ ಹೀಗೆ ನೀವು ಅನಲೈಸ್ ಮಾಡಿ ಅನಾನುಕೂಲತೆಗಳನ್ನು ಕೂಡ ಬರಿಬೇಕು ಓಕೆ ಸೊ ಅವಲಂಬನೆ ಹೆಚ್ಚಿಗೆ ಆಗುತ್ತೆ ಅವಲಂಬನೆ ಸಿಂಡ್ರೋಮ್ ಸಿಂಡ್ರೋಮ್ ಅಂದ್ರೆ ಒಂದು ರೋಗ ಓಕೆ ಅವಲಂಬನೆ ಹೆಚ್ಚಿಗೆ ಆಗುತ್ತೆ ಸೊ ಉಚಿತ ಕೊಡುಗೆಗಳನ್ನು ನೀವು ಕೊಡ್ತಾ ಕೊಡ್ತಾ ಹೋದ್ರೆ ಪ್ರೀಬಿಗಳನ್ನು ಸ್ವೀಕರಿಸುವವರು ಅವಲಂಬನೆ ಹೆಚ್ಚಿಗೆ ಆಗುತ್ತೆ ನೀವು ಇವತ್ತು ಒಂದು ಸಾವಿರ ರೂಪಾಯಿ ಕೊಟ್ಟಿದೆ ಅಂದರೆ ಸರ್ಕಾರ ನೆಕ್ಸ್ಟ್ ಇಯರು ಈ ಬೇರೆ ಸರ್ಕಾರ ಬಂದರೆ ಎರಡು ಸಾವಿರ ರೂಪಾಯಿ ಕೊಡ್ಬೋದು ಅನ್ನುವಂಥ ಅವಲಂಬನೆಗೆ ಇವರು ಒಳಗಾಗ್ತಾರೆ ತಾವು ದುಡಿಬೇಕು ತಾವೇನೋ ಮಾಡಬೇಕು ಅನ್ನೋದನ್ನು ಸೊ ಇವ್ರು ಮರೆತು ಬಿಡ್ತಾರೆ ಓಕೆ ಸೊ ಮೊನ್ನೆ ನಾನು ಪ್ರಜಾವಾಣಿಯಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ಫ್ರೆಂಡ್ಸ್ ಸೊ ಒಬ್ಬರು ಹಾವೇರಿಯಲ್ಲಿ ಒಬ್ಬರು ರೈತರಿದ್ದಾರೆ ಸೊ ಆ ರೈತರು ಏನು ಅವರು ಮುಸ್ಲಿಮ್ ಆಗಿದ್ದಾರೆ ಸೊ ಅವರು ಹೇಳ್ತಾ ಇದ್ರು ನಾನು ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಯೋಜನೆಗೆ ಅವ್ರಿಗೆ ಒಬ್ಬರು ಮದುವೆ ಆಗಿದ್ದಾರೆ ಸೊ ಒಬ್ಬರು ಹೆಂಡತಿಯಿಂದ ಮೂರು ಜನ ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆ ಸೊ ಅವ್ರಿಗೆ ಮೂರು ಎಕರೆ ಜಮೀನಿದೆ ಅಂತ ಹೇಳ್ತಾ ಇದ್ರು ಓಕೆ ಸೊ ಮೂರು ಎಕರೆ ಜಮೀನಿದೆ ಸೊ ಒಬ್ಬರು ಮುಸ್ಲಿಂ ವ್ಯಕ್ತಿ ಆಗಿದ್ದಾರೆ ಇವರು ಗೃಹಲಕ್ಷ್ಮಿ ಅಂತ ಅಡಿಯಲ್ಲಿ ಬರುವಂಥ ದುಡ್ಡನ್ನು ತಗೊಂಡಿಲ್ಲ ಆಮೇಲೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಪ್ರಯಾಣಿಸೋಕ್ಕೆ ಅವ್ರ ಮನೆಯೊಳಗೆ ಹೇಳಿದಾರಂತೆ ಸೊ ಇವರಿಗೆ ಯಾಕೆ ಹಿಂಗೆ ಮಾಡಿದ್ದೀರ ಅಂತ ಕೇಳಿದರೆ ಅವ್ರು ಹೇಳ್ತಾರೆ ನಾವು ಕುರಾನನ್ನು ಓದಿದ್ದೀವಿ ನಾನು ಹಜ್ ಯಾತ್ರೆಗೆ ಹೋಗಿದ್ದೀನಿ ಆ ಹಜ್ ಯಾತ್ರೆಯಲ್ಲಿ ಕುರಾನಲ್ಲಿ ಹೇಳ್ತಾರೆ ಸೊ ಯಾವ್ದು ಯಾರದೇ ಇಲ್ಲಿಗಲ್ ಆಗಿ ಅಂದರೆ ಹರಾಮಿ ದುಡ್ಡನ್ನು ಇನ್ನೊಬ್ರದ್ದು ನಾವು ಕೆಲಸ ಮಾಡ್ದೇನೆ ಇನ್ನೊಬ್ಬರ ಕಡೆಯಿಂದ ಹರಾಮಿ ದುಡ್ಡನ್ನು ಇಸ್ಕೋಬಾರ್ದು ಅಂತ ಅವರು ಓದಿದಾರಂತೆ ಸೊ ಅದನ್ನು ಫಾಲೋ ಮಾಡ್ತಿದ್ದಾರೆ ನಾನಂದೇ ಇಂಥ ಕಾಲದೊಳಗು ಇಂಥ ಮಹಾನ್ ಭಾವರು ಇರೋದ್ರಿಂದಾನೆ ಸರಿಯಾಗಿ ಮಳೆ ಬೆಳೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೌದಲ್ಲ ಫ್ರೆಂಡ್ಸ್ ನಾನು ಕೆಲಸ ಮಾಡ್ದೇನೆ ಇನ್ನೊಬ್ರು ಕಡೆಯಿಂದ ಹರಾಮಿ ದುಡ್ಡನ್ನ ಎಕ್ಸೆಪ್ಟ್ ಮಾಡಬಾರ್ದು ತಗೋಬಾರ್ದು ನಾನು ರೈತ ಇದ್ದೀನಿ ನಾನು ದುಡಿದು ಸಾಕುವಷ್ಟು ಕೆಪಾಸಿಟಿ ನನಗಿದೆ ಅಂತ ಪ್ರತಿಯೊಬ್ಬ ಭಾರತೀಯನು ಉಪಯೋಗ ಮಾಡಿದರೆ ಯಾರೂ ಕೂಡ ದುಡಿಸ್ ಸಾಯೋದಿಲ್ಲ ಫ್ರೆಂಡ್ಸ್ ವಿಚಾರ ಮಾಡಿ ಸುಮ್ಮ ಸುಮ್ಮನೆ ಚಿಂತೆ ಮಾಡಿ ಸಾಯ್ತಾರೆ ಅಂಥ ಒಂದು ದೇಶದೊಳಗೆ ನಾವಿದ್ದೀವಿ ಇನ್ನೂ ಎಷ್ಟು ವರ್ಷ ಅಂತ ಈ ಉಚಿತ ಕೊಡುಗೆಗಳ ರೋಗವನ್ನು ಅಂಟ್ಕೊಂಡು ಸೊ ಅಂಟಿಸ್ಕೊಂಡು ಇರಬೇಕು ರಾಜಕೀಯ ವ್ಯಕ್ತಿಗಳಿಗಂತೂ ರೂಢಿಯಾಗಿದೆ ಫ್ರೆಂಡ್ಸ್ ಪ್ರತಿ ಒಂದು ಕೆ ಜಿ ಅಕ್ಕಿಗೆ ಒಂದು ರೂಪಾಯಿಯನ್ನು ತಗೊಂಡ್ಬಿಟ್ಟು ಶೂನ್ಯ ವೆಚ್ಚದಲ್ಲಿ ವಿದ್ಯುತ್ತನ್ನು ಪಡೆದು ಈ ಫಲಾನುಭವಿಗಳು ಏನು ಮಾಡ್ತಾರೆ ಓಕೆ ಸೊ ಅನ್ನೆಸೆಸರಿಯಾಗಿ ಯಾವ ವಯಸ್ಸಿನಲ್ಲಿ ಹ್ಯಾಂಗೆ ಬದುಕಬೇಕು ಹಂಗೆ ಬದುಕ್ಲಿಕ್ಕೆ ಆಗ್ತಾ ಇಲ್ಲ ಹೊಣೆಗಾರಿಕೆಯ ಪ್ರತಿಜ್ಞೆಯನ್ನು ಇವ್ರ ಮೇಲೆ ಕಡಿಮೆ ಆಗ್ತಾ ಇದೆ ಓಕೆ ಆಮೇಲೆ ಇವ್ರಿಗೊಂದು ಕೃತಜ್ಞತಾ ಭಾವ ಕೂಡ ಇಲ್ಲ ತೊಗೊಂಡಿರುವಂಥ ಉಚಿತ ಕೊಡುಗೆಗಳ ಮೇಲೆ ಸೊ ಇದಕ್ಕೆ ಯಾರಿಗೂ ಕೃತಜ್ಞತಾ ಭಾವನೂ ಇರೋದಿಲ್ಲ ಯಾಕಂದರೆ ಟೇಕನ್ ಫ್ರಮ್ ಗ್ರಾಂಟೆಡ್ ತಗೋತಾರೆ ಓಕೆ ಸರ್ಕಾರ ಏನು ಅವ್ರ ಮನೇಲಿ ಕೊಡುತ್ತೋ ನಮಗೆ ನಮ್ಗೆ ಕೊಡುತ್ತೆ ಅಂತ ಕೂಡ ಹೇಳ್ತಾರೆ ಬಟ್ ಉಚಿತ ಕೊಡ್ತಾ ಇರೋದು ಇನ್ನೊಬ್ಬ ನೋಡಿ ನಮ್ಮ ದೇಶದೊಳಗೆ ಎಷ್ಟು ಜನ ಟ್ಯಾಕ್ಸ್ ಕಟ್ತಾರೆ ಎಷ್ಟು ಪರ್ಸೆಂಟ್ ಜನ ಟ್ಯಾಕ್ಸ್ ಕಟ್ತಾರೆ ಈ ವರ್ಷದ ಬಜೆಟ್ ಪ್ರಕಾರ ಓನ್ಲಿ ಟೂ ಪರ್ಸೆಂಟ್ ಜನ ಮಾತ್ರ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅಂದರೆ ನೈಂಟಿ ಏಯ್ಟ್ ಪರ್ಸೆಂಟ್ ಜನ ಇನ್ಕಮ್ ಟ್ಯಾಕ್ಸ್ನೇ ಕಟ್ಟೋದಿಲ್ಲ ಓಕೆ ಎಲ್ಲ ಪ್ರೀ ಫ್ರೀ ಕೊಡ್ಕೋತ ಹೋದರೆ ಸೊ ಈ ಟ್ಯಾಕ್ಸ್ ಕಟ್ಟೋರು ಏನು ಮಾಡ್ತಾರೆ ಎಸ್ಕೇಪ್ ಆಗ್ತಾರೆ ಇಲ್ಲಿಗಲ್ ಆಗಿ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಟ್ಯಾಕ್ಸ್ನ ಅವರು ಅರ್ನ್ ಮಾಡ್ತಾ ಇರುವಂಥ ದುಡ್ಡನ್ನು ಹೈಡ್ ಮಾಡ್ತಾರೆ ದ್ಯಾಟ್ಸ್ ವೆರಿ ಸಿಂಪಲ್ ಹೆಚ್ಚು ಜನ ಟ್ಯಾಕ್ಸ್ ಕಟ್ಟೋದಿಲ್ಲ ಪ್ರೀಬೀಸ್ ಕೊಡೋದ್ರಿಂದ ಈ ಸಮಸ್ಯೆ ಕೂಡ ಆಗ್ತಾ ಇದೆ ಫ್ರೆಂಡ್ಸ್ ಓಕೆ ಉದಾಹರಣೆಗೆ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಅಂತ ಇದೊಂದು ಏನು ಸಂಸ್ಥೆ ಇದೆ ಇದರ ಸಮೀಕ್ಷೆ ಪ್ರಕಾರ ತಮಿಳುನಾಡಿನ ನಲವತ್ತೊಂದು ಪರ್ಸೆಂಟ್ ಮತದಾರರು ಉಚಿತ ಕೊಡುಗೆಗಳನ್ನು ನೋಡೇ ಓಕೆ ಮತವನ್ನು ಹಾಕ್ತಿದ್ದಾರೆ ಓಕೆ ಸೊ ಐವತ್ತೊಂಬತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ ಕಾರ್ಯಕ್ಷಮತೆಯಿಂದ ತೃಪ್ತರಾಗಿದ್ದಾರೆ ಎಂದು ಕೂಡ ಹೇಳಿದ್ದಾರೆ ಓಕೆ ಸೊ ನಲವತ್ತೊಂದು ಪರ್ಸೆಂಟ್ ಜನ ಓನ್ಲಿ ಉಚಿತ ಕೊಡುಗೆ ಸಂಬಂಧನೆ ಓಟ್ ಹಾಕ್ತಾರೆ ಇನ್ನು ಐವತ್ತೊಂಬತ್ತು ಪರ್ಸೆಂಟ್ ಜನ ಹೇಳಿದ್ದಾರೆ ವಿ ಆರ್ ಸ್ಯಾಟಿಸ್ಫೈಡ್ ವಿತ್ ಸ್ಟೇಟ್ ಗೌರ್ಮೆಂಟ್ ವರ್ಕ್ ಅಂತ ಹೇಳ್ಬಿಟ್ಟು ಓಕೆ ನೋಡಿ ಈ ಸಮೀಕ್ಷೆಗಳನ್ನ ಬರೀರಿ ಫ್ರೆಂಡ್ಸ್ ನಿಮಗೆ ಮಾರ್ಕ್ಸ್ ಡೆಫಿನೆಟ್ಲಿ ಬರ್ತವೆ ಇನ್ನು ಹಣಕಾಸಿನ ಹೊರೆ ಆಗುತ್ತೆ ಸೊ ರಾಜ್ಯ ಸರ್ಕಾರ ಎಲ್ಲಿಂದ ಹಣ ತರೋದು ಫ್ರೆಂಡ್ಸ್ ಎಲ್ಲಿಂದ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಪ್ರೀಬೀಸ್ ಕೊಡಲಿಕ್ಕೆ ಫಾರಿನ್ನಿಂದ ದುಡ್ಡು ತರಕ್ಕಾಗುತ್ತೆ ಸಾರ್ವಜನಿಕ ವೆಚ್ಚ ಸೊ ಏನು ಟ್ಯಾಕ್ಸ್ ಬರುತ್ತೆ ಅದರೊಳಗೆ ಅಡ್ಜಸ್ಟ್ ಮಾಡಬೇಕು ಸಬ್ಸಿಡಿಗಳನ್ನು ಕೊಡೋದು ಕೊರತೆಗಳು ಉಂಟಾಗ್ತವೆ ಸಾಲ ಮಾಡಬೇಕಾಗುತ್ತೆ ಹಣದ ಉಬ್ಬರವನ್ನು ಹೆಚ್ಚಿಸುವುದರ ಮೂಲಕ ರಾಜ್ಯ ಅಥವಾ ದೇಶದ ಹಣಕಾಸಿನ ಆರೋಗ್ಯ ಕೂಡ ಇದರಿಂದ ಪ್ರಭಾವ ಬೀರುತ್ತೆ ಆರ್ಥಿಕ ಸ್ಥಿತಿಯ ಮೇಲೆ ಉಚಿತ ಕೊಡುಗೆಗಳು ಪ್ರತಿಕೂಲ ಪ್ರಭಾವವನ್ನು ಬೀರ್ತವೆ ಓಕೆ ಕೃಷಿ ಸಾಲ ಮನ್ನಾ ಓಕೆ ನೋಡಿ ಉದಾಹರಣೆಗೆ ಕೃಷಿ ಸಾಲ ಮನ್ನಾ ಮಾಡೋದ್ರಿಂದ ಬಹಳಷ್ಟು ಜನ ಫ್ರೆಂಡ್ಸ್ ನೋಡಿ ಯಾರು ಎಸ್ ಎ ಬರಿತಿದ್ರು ಯಾರು ಓದ್ತಿದ್ರು ಯಾರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಗಬೇಕಂತಿರೋ ಯಾರು ಲೈಫ್ ಒಳಗೆ ಏನಾದರೂ ಮಾಡ್ಬೇಕಂತಿರೋ ರ್ಯಾಷ್ನಲ್ ಥಿಂಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಕೃಷಿ ಸಾಲ ಮನ್ನಾ ಮಾಡಬೇಕು ಕೃಷಿ ಸಾಲ ಮನ್ನಾ ಮಾಡಬೇಕು ಅಂತ ಬಹಳಷ್ಟು ಜನ ಬರೀ ಈ ವಿಷಯ ಬಂದರೆ ಸಾಕು ಕೃಷಿ ಸಾಲ ಮನ್ನಾ ಮಾಡಬೇಕು ಅಂತ ಹೇಳ್ತಾರೆ ರೈತರಿಗೆ ಸಮಸ್ಯೆ ಇದೆ ರೈತರು ಸಾಲ ಮನ್ನಾ ಮಾಡಬೇಕು ಅಂತ ಹೇಳ್ತಾರೆ ಬಟ್ ನನಗನ್ಸುತ್ತೆ ಫ್ರೆಂಡ್ಸ್ ರೈತರಿಗೆ ಸಾಲ ಮನ್ನಾ ಮಾಡೋದು ತಪ್ಪು ಯಾವ ಒಂದು ರೈತ ಸಾಲ ಮನ್ನಾ ಮಾಡಿದಂಥ ದುಡ್ಡಿಂದ ಸೊ ಅವರು ಯಾರೂ ಕೂಡ ಪ್ರೊಡಕ್ಟಿವ್ ಆಗಿ ಅದನ್ನು ಉಪಯೋಗ ಮಾಡ್ತಾ ಇಲ್ಲ ಸಾಲ ಮಣ್ಣಾ ಮಾ ಯಾಕೆ ಮಾಡಬಾರ್ದು ಅಂತ ಹೇಳ್ತೀನಂದರೆ ಸೊ ಸಾಲ ಮಣ್ಣಾ ಮಾಡೋ ಬದಲಿ ಅಂದರೆ ಒಂದು ವರ್ಷ ಒಬ್ಬ ರೈತನಿಗೆ ಐವತ್ತು ಸಾವಿರನೋ ಒಂದು ಲಕ್ಷನೋ ಈ ಸಾಲ ಮಣ್ಣಾ ಮಾಡೋ ಬದಲಿ ಸರ್ಕಾರ ಈ ರೈತರ ಆತ್ಮಹತ್ಯೆ ಕೂಡ ಹೆಚ್ಚಿಗೆ ಆಗ್ತಿದ್ದಾವೆ ಸೊ ರೈತರ ಸಮಸ್ಯೆಗಳು ಕೂಡ ಹೆಚ್ಚಿಗೆ ಆಗ್ತಿದ್ದಾವೆ ನಮ್ಮ ದೇಶದೊಳಗೆ ಸರ್ಕಾರ ಯಾಕೆ ಹಿಂಗೆ ಮಾಡಬಾರ್ದು ಫ್ರೆಂಡ್ಸ್ ಒಂದೇ ಸಾರ್ತಿ ಐವತ್ತು ಸಾವಿರ ರೂಪಾಯಿ ಅಥವಾ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡೋ ಬದಲಿ ಸೊ ಹತ್ತು ವರ್ಷದಿಂದ ಯಾರು ಪ್ರಗತಿಪರ ರೈತರಾಗಿ ಕೆಲಸ ಮಾಡ್ತಿದ್ದಾರೋ ಸೊ ಯಾರು ಪ್ರೊಡಕ್ಷನ್ ಅನ್ನು ಇನ್ಕ್ರೀಸ್ ಮಾಡ್ತಿದ್ದಾರೋ ಅವ್ರಿಗೆ ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಸಂಬಳ ಹೆಂಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಒಬ್ಬ ಐ ಎ ಎಸ್ ಅಧಿಕಾರಿಗೆ ಒಬ್ಬ ಐ ಪಿ ಎಸ್ ಅಧಿಕಾರಿಗೆ ಒಬ್ಬ ಸರ್ಕಾರಿ ನೌಕರನಿಗೆ ಹೆಂಗೆ ಪ್ರತಿ ತಿಂಗಳು ಸಂಬಳ ಅಂತ ಕೊಡ್ತಿದ್ದಾರೆ ಸೊ ಹಾಗೇನೆ ಪ್ರತಿಯೊಬ್ಬ ರೈತನಿಗೂ ಕೂಡ ಮೂರು ತಿಂಗ್ ಒಂದು ಒಂದು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಸಂಬಳ ಅಂತ ಯಾಕೆ ಅನೌನ್ಸ್ ಮಾಡಬಾರ್ದು ಸೊ ಆಮೇಲೆ ಈ ರೈತರಿಗೆ ಸಾಲ ಮನ್ನಾ ಮಾಡೋದರಿಂದ ಸೊ ಅವ್ರೇನು ಮಾಡ್ತಾರೆ ಸೊ ಅವ್ರು ಲಕ್ಸರಿಯಸ್ ಲೈಫ್ನ ಲೀಡ್ ಮಾಡಕ್ಕೆ ಶುರು ಮಾಡ್ತಾರೆ ಅಥವಾ ದುಂದು ವೆಚ್ಚಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ ಅದ್ರ ಬದಲಿ ಕೃಷಿ ವ್ಯವಸ್ಥೆಯಲ್ಲಿ ಉತ್ತಮ ಬೀಜಗಳನ್ನು ಒದಗಿಸ್ಬೇಕು ಕೃಷಿಗೆ ಉತ್ತಮ ರಸಗೊಬ್ಬರಗಳನ್ನು ಒದಗಿಸ್ಬೇಕು ಅದರ ಬದಲಿ ರೈತರಿಗೆ ಟ್ರೈನಿಂಗ್ಗಳನ್ನು ಕೊಡಬೇಕು ಓಕೆ ಸೊ ಅಂದಾಗ ಮಾತ್ರ ರೈತರ ಆತ್ಮಹತ್ಯೆ ನಿಲ್ಲುತ್ತೆ ಸೊ ರೈತರ ಆದಾಯ ದ್ವಿಗುಣ ಆಗುತ್ತೆ ರೈತರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತವೆ ಒಂದು ವರ್ಷ ಐವತ್ತು ಸಾವಿರ ರೂಪಾಯಿ ಮನ್ನಾ ಮಾಡಿ ಆಮೇಲೆ ಪ್ರತಿ ವರ್ಷ ರೈತರು ಏನಂದ್ಕೋತಾರೆ ಈ ವರ್ಷವೂ ಸಾಲ ಮನ್ನಾ ಮಾಡ್ತಾರೆ ನಾವು ಯಾಕೆ ತೊಗೊಂಡಂಥ ಸಾಲವನ್ನು ಕಟ್ಟಬೇಕು ವಾಪಸ್ ಕಟ್ಟಬೇಕು ಅಂತ ಹೇಳ್ತಾರೆ ಸೊ ಯಾವಾಗ ಬ್ಯಾಂಕ್ನವರು ಬರ್ತಾರೆ ಜಪ್ತಿ ಮಾಡ್ತಾರೆ ಅವಾಗ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಸೊ ರೈತರನ್ನ ಇದೇ ದೇಶದ ರಾಜಕೀಯ ವ್ಯಕ್ತಿಗಳೇ ಕೂರಿತು ಕೂರ್ತು ಓಕೆ ಅವರಿಗೆ ಇಂಥವೆಲ್ಲ ಬ್ಯಾಡ್ ವ್ಯವಸ್ಥೆಗಳನ್ನು ಕಲಿಸಿ ಅವ್ರನ್ನ ಸಹ ಹುಡಿತಿದ್ದಾರೆ ಫ್ರೆಂಡ್ಸ್ ಓಕೆ ಸೊ ಸಾಲ ಮನ್ನಾ ಮಾಡೋದ್ರಿಂದ ಈ ರೈತರಿಗಂತೂ ಡೆಫಿನೆಟ್ಲಿ ಉಪಯೋಗ ಆಗೋದಿಲ್ಲ ಅದ್ರ ಬದಲಿ ಅವ್ರಿಗೆ ರಿಸ್ಪೆಕ್ಟ್ ಕೊಡಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸ್ಯಾಲ್ರಿನೋ ಎರಡು ಸಾವಿರ ರೂಪಾಯಿನೋ ಸ್ಯಾಲ್ರಿನೋ ಮಾಡಿ ಇವತ್ತು ನಮ್ಮ ರೈತರು ಏನು ಮಾಡ್ತಿದ್ದಾರೆ ಸೊ ಅವ್ರು ಸ ಏನು ಅವರಿಗೆ ಯಾರೂ ಹೆಣ್ಣು ಇಲ್ಲ ಅಂತ ಜನಸ್ಪಂದನೆ ಪ್ರೋಗ್ರಾಮ್ಗೆ ಹೋಗಿ ರೈತರು ಕೇಳ್ತಿದ್ದಾರೆ ನಮ್ಗೆ ಯಾರೂ ಹೆಣ್ಣು ಇಲ್ಲ ಸೊ ಅವ್ರಿಗೆ ಸೆಕ್ಯೂರಿಟಿ ಬೇಕಂತೆ ನಮಗೆ ಜಾಬ್ ಇಲ್ಲ ಏನೂ ಇಲ್ಲ ಹಾಗಾಗಿ ಮದುವೆ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಸರ್ಕಾರ ಏನಾದರೂ ಈ ಥರ ವ್ಯವಸ್ಥೆ ಮಾಡಿದರೆ ಮೂರು ಸಾವಿರ ರೂಪಾಯಿ ಸ್ಯಾಲ್ರಿ ಒಬ್ಬ ರೈತನಿಗೆ ಫ್ಯಾಮಿಲಿ ಒಳಗೆ ಒಬ್ಬರಿಗೆ ಕೊಡಲಿ ಓಕೆ ಅವನೊಬ್ಬನೇ ರೈತ ಆಗಲಿ ಅವರು ಅವ್ರಿಗೆ ಕೊಡಲಿ ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ ಮೊದಲೆಲ್ಲ ಸ್ವತಂತ್ರ ಬಂದಾಗ ಎಪ್ಪತ್ತೈದು ಪರ್ಸೆಂಟ್ ಜನ ನಮ್ಮ ದೇಶದೊಳಗೆ ರೈತರೇ ಆಗ್ತಿದ್ರು ಅಂದರೆ ಕೃಷಿನೇ ಅವಲಂಬಿತರಾಗಿದ್ದರು ಬಟ್ ಇವತ್ತೆಷ್ಟಕ್ಕೆ ಬಂದಿದೆ ಐವತ್ತು ಪರ್ಸೆಂಟಿಗೆ ಬಂದಿದೆ ಈ ವರ್ಷ ಸೆನ್ಸಸ್ ಏನಾದರೂ ಮಾಡಿದರೆ ಏನಾದರೂ ನಲ್ವತ್ತು ಪರ್ಸೆಂಟಿಗೆ ಬಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಫ್ರೆಂಡ್ಸ್ ಅರುವತ್ತು ಪರ್ಸೆಂಟ್ ಜನ ನಲ್ವತ್ತು ಪರ್ಸೆಂಟ್ ಮೇಲೆ ನಲ್ವತ್ತು ಪರ್ಸೆಂಟ್ ಜನರ ಮೇಲೆ ಡಿಪೆಂಡೆಂಟ್ ಆಗಿರಬೇಕು ಆಮೇಲೆ ಎಲ್ಲರಿಗೂ ಕೂಡ ಇವತ್ತು ಏನಾಗಿದೆ ಅಂದರೆ ಸರ್ಕಾರಿ ಉದ್ಯೋಗನೇ ಬೇಕಾಗಿದೆ ನಾವೆಲ್ಲ ರೈತರ ಮಕ್ಕಳಾದರೂ ಕೂಡ ಇವತ್ತು ಅಗ್ರಿಕಲ್ಚರ್ನ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಓಕೆ ಸೊ ಯಾಕಂದರೆ ಅದರೊಳಗೆ ಏನು ಲಾಭ ಇಲ್ಲ ಅಂತ ಹೇಳಿಬಿಟ್ಟು ಸೊ ಬಹಳಷ್ಟು ಜನ ಬಹಳಷ್ಟು ಜನರ ಒಂದು ಉಪ್ ಏನು ಯೋಚನೆಗಳಾಗಿದ್ದಾವೆ ಇದೇ ಥರ ಮಾಡ್ಕೊತ ಹೋದರೆ ಅಗ್ರಿಕಲ್ಚರ್ ಯಾರು ಮಾಡೋರು ಓಕೆ ಆಮೇಲೆ ನೀವು ನನಗೆ ಹೇಳಿ ಸರ್ಕಾರ ಸೊ ಈ ಸಾಲ ಮನ್ನಾ ಮಾಡೋ ಬದಲಿ ಈ ಒಂದು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಇವತ್ತು ನೋಡಿ ರೈತರ ಆತ್ಮಹತ್ಯೆ ಒಂದು ಸೀರಿಯಸ್ ಸಮಸ್ಯೆ ಆಗಿದೆ ಫ್ರೆಂಡ್ಸ್ ಹೆಚ್ಚು ಜನ ರೈತರ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಸೊ ಕೃಷಿ ಮಾಡೋದು ಇವತ್ತು ತಪ್ಪು ಅನ್ನುವಂಥ ಕ ಪರಿಕಲ್ಪನೆಯನ್ನು ತೆಗೆದುಹಾಕಬೇಕು ಮಕ್ಕಳ ಹತ್ರ ಇವತ್ತು ಒಂದು ಸ್ಕೂಲಲ್ಲಿ ಹೇಗೆ ಒಂದು ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಿಮ್ಮ ಜೀವನದ ಗುರಿ ಏನು ಅಂತ ಹೇಳಿಬಿಟ್ಟು ಒಂದು ಸ್ಕೂಲಲ್ಲಿ ಹೋಗಿ ನಾನು ಅನೇಕ ಬಾರಿ ಚಿಕ್ಕ ಮಕ್ಕಳಿಗೆ ಕೇಳ್ತಿರ್ತೀನಿ ಸೊ ಆವಾಗ ಅದೆಷ್ಟೋ ಮಕ್ಕಳು ಹೇಳ್ತಾರೆ ಡಾಕ್ಟರ್ ಆಗಬೇಕು ನಾನು ಇಂಜಿನಿಯರ್ ಆಗಬೇಕು ನಾನು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಅಂತ ಹೇಳಿಬಿಟ್ಟು ಸರ್ಕಾರಿ ಉದ್ಯೋಗಗಳನ್ನು ಮಾಡಲೇಬೇಕು ಅಂತ ಸೊ ನೂರು ಹುಡುಗರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಸೊ ನಾನು ಸರ್ಕಾರಿ ಉದ್ಯೋಗದಲ್ಲಿ ಸೇರಬೇಕು ಅಂತ ಹೇಳ್ತಾರೆ ಓಕೆ ಅದರೊಳಗೆ ಒಂದು ಅರ್ಧ ಪರ್ಸೆಂಟ್ ಜನ ಏನೂ ನಾನು ಏನೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಕೂಡ ಹೇಳಿದ್ದಾರೆ ಬಟ್ ಎಷ್ಟು ಜನ ನಾನು ಒಬ್ಬ ಪ್ರಗತಿಪರ ರೈತ ಆಗಬೇಕು ನನ್ನ ಜೀವನದ ಉದ್ದೇಶನೇ ಕೃಷಿ ಮಾಡಬೇಕು ಅಂತ ಎಷ್ಟು ಜನ ಮಕ್ಕಳು ಹೇಳ್ತಿದ್ದಾರೆ ಆ ಮಕ್ಳು ಯಾಕೆ ಹೇಳ್ತಾ ಇಲ್ಲ ಕೃಷಿ ಮಾಡೋದ್ರಿಂದ ಏನು ಅಪರಾಧ ಆಗುತ್ತೆ ಫ್ರೆಂಡ್ಸ್ ಓಕೆ ಬಟ್ ನಾವು ಇನ್ಸ್ಪೈರ್ ಮಾಡ್ತಾ ಇಲ್ಲ ಮಕ್ಕಳಿಗೆ ನೀವು ನನಗೆ ಹೇಳಿ ಮೊಹಮ್ಮದ್ ಬಿನ್ ತೊಗಲಕ್ನ ಶಿವಾಜಿ ಬಗ್ಗೆ ಇತಿಹಾಸವನ್ನು ನಾವು ಎಷ್ಟು ಸರ್ತಿ ಓದಿದ್ದೀವಿ ಇತಿಹಾಸದಿಂದ ಏನು ನಾವು ಏನು ಕಲ್ತಿದ್ದೀವಿ ಸೊ ಇತಿಹಾಸ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜೋಗ್ರಫಿ ಓದ್ತೇವೆಲ್ಲೋ ಹಾಗೇ ಒಂದು ಕೃಷಿ ಅಂತಲೂ ಒಂದು ಸಬ್ಜೆಕ್ಟ್ನ ಇಡಬೇಕು ಶಾಲೆಗಳಲ್ಲಿ ಓನ್ಲಿ ಕೃಷಿ ಅದರೊಳಗೆ ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂಥ ಪ್ರಗತಿಪರ ರೈತರ ಒಂದು ಜೀವನ ಸ್ಟೋರಿಯನ್ನು ಕೊಡಬೇಕು ಓಕೆ ಸೊ ಯಾವ ರೈತ ಹೊಸ ಬೆಳೆಗಳನ್ನು ಬೆಳೀತಿದ್ದಾನೆ ಸೊ ಅದರ ಮೂಲಕ ಎಷ್ಟೊಂದು ಜನರಿಗೆ ಅನ್ನ ಕೊಡ್ತಿದ್ದಾನೆ ಎಷ್ಟೊಂದು ಜನರಿಗೆ ಹಣ್ಣು ಹಂಪಲುಗಳನ್ನು ಬೆಳೀತಿದ್ದಾನೆ ಎಷ್ಟು ಆದಾಯ ಗಳಿಸ್ತಿದ್ದಾನೆ ಈ ರೈತರೇ ನಮ್ಮ ನಿಜವಾದ ಹೀರೋಗಳು ಬಟ್ ನಮ್ಮ ಸಿಲೆಬಸ್ಸಲ್ಲಿ ಇವ್ರ ಬಗ್ಗೆನೇ ಇಲ್ಲ ಫ್ರೆಂಡ್ಸ್ ಬಟ್ ರೈತರ ಆತ್ಮಹತ್ಯೆ ಆದಾಗ ಆದಾಗ ಮಾತ್ರ ಎಲ್ಲರೂ ಬಾಯ್ ಬಾಯಿ ಬಿಡ್ಕೊತಾರೆ ಯಾಕೆ ಈ ಪರ್ಮನೆಂಟ್ ಒಂದು ಬೇಸಿಕ್ ಸೊಲ್ಯೂಷನ್ಸ್ಗಳನ್ನು ನಾವು ವಿಚಾರ ಮಾಡ್ತಾ ಇಲ್ಲ ರೈತರ ಸಾಲ ಮನ್ನಾ ಮಾಡೋದರಿಂದ ಆತ್ಮಹತ್ಯೆ ನಿಲ್ಲೋದಿಲ್ಲ ರೈತರ ಸಮಸ್ಯೆ ಹೆಚ್ಚಿಗೆ ಆಗ್ತವೆ ಆಮೇಲೆ ದೇಶಕ್ಕೆ ಹೊರೆ ಆಗುತ್ತೆ ಫ್ರೆಂಡ್ಸ್ ಸೊ ರೈತರಿಗೆ ಎಂಪವರ್ ಮಾಡುವ ಅವಶ್ಯಕತೆ ಇದೆ ರೈತರಿಗೆ ಬೇಕಾದಂಥ ಎಲ್ಲ ಫೆಸಿಲಿಟಿನ ಕೊಟ್ಟು ಅವರ ಇನ್ಕಮ್ನ ಡಬಲ್ ಮಾಡುವಂಥ ಅವಶ್ಯಕತೆ ಇದೆ ಯಾ ಸರ್ಕಾರ ಇದನ್ನು ಮನಸ್ಸು ಮಾಡಿದರೆ ಮಾಡ್ಬೋದು ಬಟ್ ಮಾಡ್ತಾ ಇಲ್ಲ ಯಾಕಂದರೆ ಯಾವುದೇ ಸರ್ಕಾರಕ್ಕೂ ಯಾವ ಪೊಲಿಟಿಕಲ್ ಪಕ್ಷ ಅಧಿಕಾರದೊಳಗಿದೆ ಅವ್ರಿಗೆ ಯಾರಿಗೂ ಕೂಡ ಜನರ ಹತ್ರ ಅವೇರ್ನೆಸ್ ಬರೋದು ಬೇಡ ಡಿಮ್ಯಾಂಡ್ ಮಾಡೋಕೆ ಶುರು ಮಾಡ್ತಾರೆ ಓಕೆ ಕರ್ನಾಟಕದೊಳಗೆ ಇವತ್ತು ಒಂದು ಸ್ಲೋಗನ್ ಚೇಂಜ್ ಮಾಡಿದ್ದಾರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾಯಿದ್ದಿದ್ದನ್ನು ಧೈರ್ಯವಾಗಿ ಪ್ರಶ್ನಿಸುವಂತ ಮಾಡಿದ್ದಾರೆ ಪ್ರಶ್ನಿಸುವವರು ಜಾಸ್ತಿ ಇದ್ದರೆ ಸರ್ಕಾರಗಳೇ ಪ್ರಾಬ್ಲಮ್ ಅಧಿಕಾರಿಗಳಿಗೂ ಪ್ರಾಬ್ಲಮ್ ಸೊ ಏನು ಸರ್ಕಾರ ಹೇಳುತ್ತೋ ಅದನ್ನು ಕೇಳ್ಕೊಂಡಿರೋರಿಗೆ ಜಾಸ್ತಿ ಇಲ್ಲಿ ಪ್ರಾಧಾನ್ಯತೆ ನೀಡಲಾಗುತ್ತೆ ಫ್ರೆಂಡ್ಸ್ આમલે મેજારીટી ઓપીનિન એની ಸೊ ಅದರ ಮೇಲೇನೆ ಫೈನಲ್ ಮಾಡ್ತಾರೆ ಬಟ್ ರ್ಯಾಷ್ನಾಲಿಟಿನ ಬಿಟ್ಟು ಬಿಡ್ತಾರೆ ಸೊ ಹೀಗಾಗಿ ರೈತರ ಸಾಲ ಮನ್ನಾ ಮಾಡೋದರಿಂದ ರೈತರ ಸಮಸ್ಯೆಗಳು ಕಡಿಮೆ ಆಗೋದಿಲ್ಲ ರೈತರ ಸಮಸ್ಯೆಗಳು ಹೆಚ್ಚಿಗೆ ಆಗ್ತವೆ ಫ್ರೆಂಡ್ಸ್ ಸೊ ನನಗನ್ಸುತ್ತೆ ರೈತರ ಮಕ್ಕಳಿಗೆ ನೀವು ಸ್ಕೂಲ್ಗಳಲ್ಲಿ ಮತ್ತೆ ಮತ್ತು ಕಾಲೇಜ್ಗಳಲ್ಲಿ ಫೀಸ್ನಲ್ಲಿ ಡಿಡಕ್ಷನ್ನ ಕೊಡಿ ಓಕೆ ರೈತರಿಗೆ ಒಂದು ಫಿಕ್ಸ್ ಇನ್ಕಮ್ ಅಂತ ಮಾಡಿಬಿಡಿ ಸೊ ನೀವು ಹೇಳಿ ಈ ಈ ದೇಶದೊಳಗೆ ಎಷ್ಟು ಐ ಎ ಎಸ್ ಮತ್ತು ಐ ಪಿ ಎಸ್ ಮತ್ತು ಕೆ ಎಸ್ ಪಿ ಎಸ್ ಐ ಅಂತ ಅಧಿಕಾರಿಗಳ ಅವಶ್ಯಕತೆ ಇದೆಯೋ ಅದಕ್ಕಿಂತ ಜಾಸ್ತಿ ಅವಶ್ಯಕತೆ ಇವತ್ತು ರೈತರದ್ದು ಕೂಡ ಇದೆ ಸೊ ಇವರಿಗೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಸ್ಯಾಲ್ರಿಯನ್ನು ಕೊಡಲಿಕ್ಕೆ ಸರ್ಕಾರಕ್ಕೆ ಸಮಸ್ಯೆ ಇಲ್ಲ ಬಟ್ ಅದೇ ರೈತರಿಗೆ ಒಂದು ಸ್ಯಾಲ್ರಿ ಅಂತ ಯಾಕೆ ಮಾಡಬಾರ್ದು ಫ್ರೆಂಡ್ಸ್ ಒಂದು ಸಾರ್ತಿ ಐವತ್ತು ಸಾವಿರ ರೂಪಾಯಿ ಸಾಲ ಮನ್ನಾ ಮಾಡೋ ಬದಲಿ ಒಂದು ಮೂರು ಸಾವಿರ ರೂಪಾಯಿ ಸ್ಯಾಲ್ರಿ ಅಂತ ಹೇಳಿ ಸೊ ಎರಡು ಮೂರು ವರ್ಷ ಅವರು ಸ್ಯಾಲ್ರಿ ಕೊಡ್ಬೋದು ಒಂದು ಅವರಿಗೆ ಉದ್ಯೋಗದ ಒಂದು ಭರವಸೆನೂ ಸಿಗುತ್ತೆ ಹೆಚ್ಚಿಗೆ ಜನ ರೈತರಿಕೆ ಮಾಡ್ತಾರೆ ಇಂಡಿಯಾ ಪ್ರಧಾನವಾಗಿ ಈ ಕೃಷಿ ಪ್ರಧಾನ ದೇಶವಾಗಿದೆ ಈ ದೇಶದೊಳಗೆ ಸೊಲ್ಯೂಷನ್ ಸಿಗ್ತವೆ ಇದ್ರ ಬಗ್ಗೆ ಥಿಂಕ್ ಮಾಡಿ ಫ್ರೆಂಡ್ಸ್ ಬರೀ ನಾವು ಏನು ಮಾಡ್ತೀವಿ ಗೊತ್ತಾ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸು ಇಮೋಷ್ನಲ್ ಆಗಿಬಿಡ್ತೀವಿ ಹೌದು ರೈತರಿಗೆ ಆಗಿ ಸಾಲ ಮನ್ನಾ ಮಾಡಬಾರ್ದು ಸೊ ಅದೇ ರೀತಿಯಾಗಿ ಇವತ್ತು ನೀರವ್ ಮೋದಿ ಏನಿದ್ದಾನೆ ವಿಜಯ್ ಮಲ್ಯ ಏನಿದ್ದಾನೆ ಇವರು ಕೂಡ ಎಂಟು ಸಾವಿರ ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ಸಾಲ ಮಾಡಿ ಭಾರತದಿಂದ ಹೊರಗೆ ಹೋಗಿದ್ದಾರೆ ಯಾರೂ ಕೇಳೋರಿಲ್ಲ ಓ ಕೆಲವೊಬ್ರು ವಾದ ಏನಾಗಿದೆ ಅಂದ್ರೆ ವಿಜಯ್ ಮಲ್ಯನ್ ಸಾಲ ಮನ್ನಾ ಮಾಡೋದ್ರಲ್ಲಿ ತಪ್ಪಿಲ್ಲ ಆದ್ರೆ ರೈತರು ಸಾಲ ಮನ್ನಾ ಮಾಡಿದ್ರೆ ನಿಮ್ಗೆ ಸಮಸ್ಯೆ ಅಂತ ಕೇಳ್ತಿದ್ದಾರೆ ವಿಜಯ್ ಮಲ್ಯ ಅಂತವ್ರಿಗೂ ಸಾಲ ಮನ್ನಾ ಮಾಡೋದು ದೊಡ್ಡ ಅಪರಾಧ ಫ್ರೆಂಡ್ಸ್ ದೊಡ್ಡ ಕ್ರೈಮ್ ಅವ್ರ ಹತ್ರ ಇಪ್ಪತ್ತು ಸಾವಿರ ಅಲ್ಲ ಐವತ್ತು ಸಾವಿರ ಅರವತ್ತು ಸಾವಿರ ಕೋಟಿ ಸಾ ಆಸ್ತಿ ಇದೆ ಸೊ ಅದನ್ನು ಸರ್ಕಾರ ತಗೋಬೇಕು ಯಾರೂ ಕೇಳೋರಿಲ್ಲ ಹಿಂಗಾಗಿ ಅವ್ರು ಲಂಡನ್ನಲ್ಲಿ ಹೋಗಿ ಆರಾಮಾಗಿರ್ತಾರೆ ಎಲ್ಲಿವರೆಗೂ ಅವೇರ್ನೆಸ್ ಬರೋದಿಲ್ಲ ಅಲ್ಲಿವರೆಗೂ ನಿಲ್ಲೋದಿಲ್ಲ ಓಕೆ ಸೊ ರೈತರಿಗೆ ಸಾಲ ಮನ್ನಾ ಮಾಡೋದರಿಂದ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಆಗೋದಿಲ್ಲ ರೈತರನ್ನು ಎಂಪವರ್ ಮಾಡಬೇಕು ರೈತರನ್ನು ಎಂಥದೇ ಸಿಚುವೇಶನ್ ಬಂದರೂ ಎದುರಿಸುವಂತು ಧೈರ್ಯವಂತರನ್ನಾಗಿ ಮಾಡಬೇಕು ರೈತರಿಗೆ ಟೆಕ್ನಾಲಜಿಗಳನ್ನ ಕೊಡಬೇಕು ರೈತರಿಗೆ ಉತ್ತಮ ಬೀಜ ಗೊಬ್ಬರಗಳನ್ನ ಕೊಡಬೇಕು ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಓಕೆ ನೀರಾವರಿ ವ್ಯವಸ್ಥೆ ಅಷ್ಟೇ ಕೊಟ್ಬಿಟ್ರೆ ರೈತರು ತಮಗೆ ಬೇಕಾದಂಥ ಬೆಳೆಗಳನ್ನ ಬೆಳೀತಾರೆ ಅವ್ರು ಯಾವತ್ತೂ ನಿಮಗೆ ಸರ್ಕಾರಕ್ಕೆ ಯಾವತ್ತೂ ಅವರು ಸಾಲ ಮನ್ನಾ ಮಾಡಿ ಅಂತ ಕೇಳೋದಿಲ್ಲ ಬಟ್ ಇದ್ರ ಮೇಲೆ ಫೋಕಸೇ ಮಾಡ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಈಗ ಒಂದು ಹಳ್ಳಿಯಲ್ಲಿ ಈ ಒಂದು ಕೆನಲ್ ವ್ಯವಸ್ಥೆ ಇಲ್ಲ ನೀರಾವರಿ ವ್ಯವಸ್ಥೆ ಇಲ್ಲ ಅಂತ ತಿಳ್ಕೊಡ್ರಿ ಆ ಒಂದು ಹಳ್ಳಿಗೆ ಸಾಲ ಮನ್ನಾ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಸೊ ಸಾಲ ಮನ್ನಾ ಮಾಡೋ ಬದಲಿ ಎರಡು ವರ್ಷ ಮೂರು ವರ್ಷ ಆ ಸಾಲ ಮನ್ನಾ ಮಾಡುವಂಥ ದುಡ್ಡನ್ನೇ ಕೂಡಿಟ್ಟು ಅಲ್ಲಿಗೆ ಒಂದು ಕೆನಲ್ ವ್ಯವಸ್ಥೆನೋ ಏನೋ ನೀರಿನ ವ್ಯವಸ್ಥೆ ಇರಿಗೇಷನ್ ಓಕೆ ನೀರಾವರಿ ವ್ಯವಸ್ಥೆನ ಮಾಡಿಬಿಟ್ರೆ ಒಂದು ಸರ್ತಿ ಆ ಹಳ್ಳಿಗೆ ಒನ್ಸ್ ಫಾರ್ ಆಲ್ ಪ್ರಾಬ್ಲಮೇ ಸಾಲ್ವ್ ಆಗಿಬಿಡ್ತವೆ ಸೊ ಅಲ್ಲಿನ ರೈತರೇ ಬೆಳೀತಾರೆ ಆಮೇಲೆ ಈ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದು ವಿದೇಶಿ ಹಣವನ್ನು ಕೂಡ ಗಳಿಸ್ಬೋದು ನಿಮ್ಗೆ ಯಾವ ದೇಶಕ್ಕೆ ಬೇಕೋ ಆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು ಇವತ್ತು ಇಷ್ಟೆಲ್ಲ ಮಾಡರ್ನಿಟಿಯಲ್ಲೂ ಕೂಡ ರೈತರ ಆದಾಯ ಮಾತ್ರ ದ್ವಿಗುಣ ಇಲ್ಲ ಬಟ್ ಸರ್ಕಾರಿ ಎಂಪ್ಲಾಯಿಗಳ ಒಂದು ಆದಾಯ ಮಾತ್ರ ಪ್ರತಿ ವರ್ಷದಿಂದ ವರ್ಷಕ್ಕೆ ಸೊ ಪೇ ಕಮಿಷನ್ಗಳು ಬಂದಾಗೆಲ್ಲ ಹೆಚ್ಚಿಗೆನೇ ಆಗ್ತಿದ್ದಾವೆ ಸೊ ಹೀಗಾಗಿ ರೈತರಿಗೆ ಆದರೆ ಕೃಷಿ ಮಾಡಬೇಕು ಅಂತ ಯಾರು ಅಟ್ರಾಕ್ಟ್ ಆಗ್ತಿದೆ ಯಾರು ಇಲ್ಲ ಫ್ರೆಂಡ್ಸ್ ಸೊ ಆದ್ರಿಂದಾನೆ ಇದರ ಒಂದು ಮಿಸ್ಕನ್ಸೆಪ್ಷನ್ ಇದೆ ಬಹಳ ಜನರ ಹತ್ರ ಅದಕ್ಕೆ ನಾನು ಇಷ್ಟೊಂದು ಹೇಳಿದ್ದೀನಿ ಫ್ರೆಂಡ್ಸ್ ಇನ್ನ ನಿರುದ್ಯೋಗ ಭತ್ತೆಯನ್ನು ಕೊಡೋಕ್ಕೆ ಓಕೆ ಪಿಂಚಣಿ ಯೋಜನೆಗಳನ್ನ ಮಾಡಲಿಕ್ಕೆ ಸೊ ಸರ್ಕಾರ ವರ್ಷದಿಂದ ವರ್ಷಕ್ಕೆ ಬಜೆಟ್ಗಳಲ್ಲಿ ಈ ಹಣಕಾಸುಗಳನ್ನು ಏನು ಕೊಡ್ತಿದ್ದಾರೆ ಇದರಿಂದ ನಮ್ಮ ಸಾಲ ಹೆಚ್ಚಿಗೆ ಆಗ್ತಾಯಿದೆ ಸೊ ಬೇಜವಾಬ್ದಾರಿತನದಿಂದ ಹೆಂಗೆ ಬೇಕು ಹಾಗೆ ಪ್ರೀಬೀಸ್ಗಳನ್ನು ಕೊಡ್ತಿದ್ದಾರೆ ಬಟ್ ನಥಿಂಗ್ ಈಸ್ ಪ್ರೀ ಇನ್ ದಿಸ್ ವರ್ಲ್ಡ್ ಗೈಸ್ ಓಕೆ ಏನೂ ಪ್ರೀ ಇಲ್ಲ ಈ ದೇಶದೊಳಗೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೃದ್ಧಾಪ್ಯ ಪಿಂಚಣಿ ಯೋಜನೆ ಅಡಿಯಲ್ಲಿ ಹಿರಿಯ ನಾಗರಿಕ ಪಿಂಚಣಿಯನ್ನು ನೀಡುವಂಥ ವ್ಯವಸ್ಥೆ ಇದೆ ಓಕೆ ಸೊ ಆರ್ ಬಿ ಐ ವರದಿ ಇದರ ಬಗ್ಗೆ ವಿಶ್ಲೇಷಣೆ ಮಾಡುತ್ತೆ ವಯಸ್ಸಾದ ಜನಸಂಖ್ಯೆಯೊಂದಿಗೆ ಹೆಚ್ಚುತ್ತಿರುವ ಪಿಂಚಣಿ ಹೊಣೆಗಾರಿಕೆ ಇವಾಗ ಸರ್ಕಾರದ ಮೇಲೆ ಅದು ಸಿಕ್ಕಾಪಟ್ಟೆ ಆಗ್ತಾ ಇದೆ ಫ್ರೆಂಡ್ಸ್ ಎಲ್ಲಿಂದ ದುಡ್ಡು ತಂದು ಕೊಡ್ತಾರೆ ಓಕೆ ಇಲ್ಲ ನಮ್ಮ ಹತ್ರ ರಿಸೋರ್ಸೇ ಇಲ್ಲ ಟೂ ಪರ್ಸೆಂಟ್ ಜನ ಮಾತ್ರ ಏನು ಟ್ಯಾಕ್ಸ್ನ ಪೇ ಮಾಡ್ತಿದ್ರೆ ಟ್ಯಾಕ್ಸ್ ಪೇ ಅಂದರೆ ಎರಡು ಕಣ್ಣಲ್ಲಿ ಅಳಕ್ಕೆ ಶುರು ಮಾಡ್ತಾರೆ ನಮ್ಮ ದೇಶದೊಳಗಿನ ಜನ ಎಸ್ಕೇಪ್ ಆಗ್ತಾರೆ ಬಟ್ ಉಚಿತ ಮಾತ್ರ ಎಲ್ಲ ಕೊಡಬೇಕು ಮತ್ತೆ ಇವರಿಗೆ ರೋಡ್ ಕನ್ಸ್ಟ್ರಕ್ಷನ್ ಮಾಡಬೇಕು ಉತ್ತಮ ರೀತಿಯಂಥ ಬ್ರಿಡ್ಜ್ಗಳನ್ನು ಮಾಡಬೇಕು ಆಮೇಲೆ ಉತ್ತಮ ರೀತಿಯಂಥ ರೈಲ್ವೆ ಬೋಗಿಗಳನ್ನು ಪ್ರೊವೈಡ್ ಮಾಡಬೇಕು ಟ್ಯಾಕ್ಸ್ ಮಾತ್ರ ಕಟ್ಟೋದಿಲ್ಲ ಎಲ್ಲ ಮತ್ತು ಫ್ರೀ ಒಳಗೆ ಬೇಕು ಆಮೇಲೆ ಎಲ್ಲ ಸಾಲ ಮನ್ನಾ ಮಾಡಬೇಕು ಹಂಗಂದ್ರೆ ಎಲ್ಲಿಂದ ಆಗುತ್ತೆ ಫ್ರೆಂಡ್ಸ್ ಜಸ್ಟ್ ಥಿಂಕ್ ಪ್ರಾಕ್ಟಿಟಿ ಪ್ರಾಕ್ಟಿಕಲಿ ಥಿಂಕ್ ಮಾಡಿ ಸ್ವಲ್ಪ ಬೇಸಿಕ್ ಎಕನಾಮಿಕ್ಸಲ್ಲಿ ಥಿಂಕ್ ಮಾಡಿ ಇನ್ನು ಸಂಪನ್ಮೂಲದ ತಪ್ಪಾದ ಹಂಚಿಕೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಈ ದೇಶದೊಳಗೆ ಫಾರ್ ಎಕ್ಸಾಂಪಲ್ ಎ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಓಕೆ ಸೊ ಅವನು ಸರ್ಕಾರಕ್ಕೆ ಒಂದು ನೂರು ಕೋಟಿ ರೂಪಾಯಿ ಒಂದು ಟ್ಯಾಕ್ಸನ್ನು ಕಟ್ತಿದ್ದಾನೆ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್ ಓಕೆ ಬಿ ಅನ್ನುವಂಥ ವ್ಯಕ್ತಿ ಇದ್ದಾನೆ ಸೊ ಇವನು ಒಂದು ರೂಪಾಯಿನೂ ಟ್ಯಾಕ್ಸ್ ಕಟ್ತಾ ಇಲ್ಲ ಇಬ್ಬರದು ವಯಸ್ಸು ಮೂವತ್ತೈದೇ ಆಗಿದೆ ಅಂತ ತಿಳ್ಕೊಳ್ರಿ ಮೂವತ್ತೈದು ವಯಸ್ಸು ಇಬ್ಬರಿಗೂ ಆಗಿದೆ ಇದೇ ದೇಶದೊಳಗೆ ಹುಟ್ಟಿದ್ದಾರೆ ಇವ್ನು ನೋಡಿದರೆ ಹಂಡ್ರೆಡ್ ಕ್ರೋರ್ ಟ್ಯಾಕ್ಸ್ ಕಟ್ತಿದ ಬಿ ಅನ್ನೋನು ಏನೂ ಕಟ್ತಾ ಇಲ್ಲ ಓಕೆ ಸೊ ಇಲ್ಲಿ ತಂಪನ್ ಸಂಪನ್ಮೂಲಗಳ ತಪ್ಪಾದ ಹಂಚಿಕೆ ಕೂಡ ಆಗ್ತವೆ ಮೂಲಭೂತ ಸೌಕರ್ಯ ಕೃಷಿ ಹೈನುಗಾರಿಕೆ ಇತ್ಯಾದಿಗಳಂಥ ಹೆಚ್ಚು ಉತ್ಪಾದಕ ಮತ್ತು ಅಗತ್ಯ ಕ್ಷೇತ್ರಗಳಿಂದ ಹಣವನ್ನು ಬೇರೆಡೆಗೆ ತಿರುಗಿಸಲಾಗುತ್ತೆ ಸೊ ಇವನಿಗೆ ಏನು ಬರೋಕೆ ಶುರು ಮಾಡೋದು ಗೊತ್ತಾ ಎ ಅನ್ನುವಂಥ ವ್ಯಕ್ತಿ ನೂರು ಕೋಟಿ ರೂಪಾಯಿ ಟ್ಯಾಕ್ಸ್ನ ಕಟ್ತಿರ್ತಾನೆ ಇವನು ಹಗಲು ರಾತ್ರಿ ದುಡಿತಿರ್ತಾನೆ ಬಿ ಅನ್ನೋನು ದುಡಿಯೋದಿಲ್ಲ ಟ್ಯಾಕ್ಸ್ನೂ ಕಟ್ಟೋದಿಲ್ಲ ಸೊ ಇವನಿಗೆ ಅಪಾರ್ಚುನಿಟಿನ ಪ್ರೊವೈಡ್ ಮಾಡಬೇಕು ಸರ್ಕಾರ ದುಡ್ಡು ಕೊಡೋ ಬದಲಿ ಅಪಾರ್ಚುನಿಟಿ ಪ್ರೊವೈಡ್ ಮಾಡಿ ನೀನು ದುಡಿ ಅನ್ನೋ ಹಾಗೆ ಸೊ ಅವ್ರಿಗೆ ಮಾಡಬೇಕು ಫ್ರೆಂಡ್ಸ್ ಬಟ್ ಯಾವಾಗ ಒಂದು ಸರ್ತಿ ಎ ಅನ್ನೋನು ವಿಚಾರ ಮಾಡಿದರೆ ನಾನು ಅಂದ್ರೆ ನೂರು ಕೋಟಿ ಕಟ್ತಿದ್ದೀನಿ ಬಿ ಅನ್ನೋನು ಏನೂ ಕಟ್ತಿಲ್ಲ ಅಂತ ಸೊ ಆಮೇಲೆ ಇವನು ವಿಚಾರ ಮಾಡ್ಬೋದು ಡೆಫಿನೆಟ್ಲಿ ನಾನು ಇದರಿಂದ ಎಸ್ಕೇಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಓಕೆ ಸೊ ಹೀಗೆ ಒಂದು ಕ್ಷೇತ್ರದಲ್ಲಿರುವಂಥ ದುಡ್ಡನ್ನು ಇನ್ನೊಂದು ಕ್ಷೇತ್ರಕ್ಕೆ ಹಂಚಿಕೆ ಮಾಡಿದ್ದೆ ಆದರೆ ಸಂಪನ್ಮೂಲಗಳ ತಪ್ಪಾದ ಹಂಚಿಕೆ ಆಗುತ್ತೆ ಉಚಿತವಾಗಿ ಯಾರು ಯಾ ಯಾಕೆ ಮೊಬೈಲ್ ಫೋನ್ಗಳನ್ನು ಕೊಡಬೇಕು ಲ್ಯಾಪ್ಟಾಪ್ಗಳನ್ನು ಕೊಡಬೇಕು ಏರ್ ಕಂಡೀಷನ್ಗಳಂಥ ವ್ಯವಸ್ಥೆಗಳನ್ನು ಉಚಿತವಾಗಿ ಯಾಕೆ ಹಂಚಬೇಕು ಅದರಿಂದ ಏನು ಉಪಯೋಗ ಆಗುತ್ತೆ ಓಕೆ ಸೊ ದಟ್ ಈಸ್ ಆಲ್ಸೋ ಕ್ವಶನ್ ನೀತಿ ಆಯೋಗದ ವರದಿ ಪ್ರಕಾರ ಉತ್ತರ ಪ್ರದೇಶ ಸರ್ಕಾರವು ನೀಡಿರುವಂತಹ ಲ್ಯಾಪ್ಟಾಪ್ನಂತ ಉಚಿತ ಕೊಡುಗೆಗಳು ಶಾಲೆಯ ಮೂಲ ಸೌಕರ್ಯ ಶಿಕ್ಷಣ ಶಿಕ್ಷಕರ ಗುಣಮಟ್ಟ ಮತ್ತು ಕಲಿತಾ ಕಲಿಕಾ ಕಲಿಕೆಯ ಫಲಿತಾಂಶವನ್ನು ಸುಧಾರಿಸುವಂಥ ತುರ್ತು ಅಗತ್ಯತೆಗಳಿಂದ ಹಣವನ್ನು ಬೇರೆಡೆಗೆ ತಿರುಗಿಸಿದ್ದ ಅನ್ನ ನಾವು ಕಾಣ್ತೀವಿ ನೋಡಿ ನೀವು ಯಾವುದೋ ಒಂದು ಕಾರಣಕ್ಕೆ ಹಣ ಕೊಟ್ಟಿರ್ತೀರಿ ಬಟ್ ಅದನ್ನು ಬೇರೆ ಕಾರಣಕ್ಕೆ ಉಪಯೋಗಿಸಲಾಗುತ್ತೆ ನೀತಿ ಆಗೋದು ವರದಿನ ಹೇಳುತ್ತೆ ಉತ್ತರ ಪ್ರದೇಶದ ಶಾಲೆಗಳಲ್ಲಿ ಈ ಕಂಪ್ಯೂಟರ್ಗೆ ಕೊಟ್ಟಂಥ ಮೂಲ ಸೌಕರ್ಯಗಳ ಒದಗಿಸುವಂಥ ಕಾರಣಕ್ಕೆ ಕೊಟ್ಟಂಥ ದುಡ್ಡನ್ನು ಮಿಸ್ಯೂಸ್ ಮಾಡಲಾಗುತ್ತೆ ಇಂಡಿಯಾದೊಳಗಂತೂ ಇದನ್ನು ಮಾಡಲಿಕ್ಕೆ ನಂಬರ್ ಒನ್ ಇದ್ದಾರೆ ಇನ್ನು ಗುಣಮಟ್ಟದ ರಾಜ್ಯ ಆಗುತ್ತೆ ಓಕೆ ಉಚಿತವಾಗಿ ಎಲ್ಲ ಸಿಕ್ತಿರ್ಬೇಕಾದ್ರೆ ಸೊ ಯಾರು ನಾವೀನ್ಯತೆ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಇನ್ನೋವೇಷನ್ ಮಾಡೋದೇ ಇಲ್ಲ ಓಕೆ ಸೊ ಸ್ಪರ್ಧಾತ್ಮಕತೆ ಸತ್ತು ಹೋಗುತ್ತೆ ಫ್ರೆಂಡ್ಸ್ ಸೊ ನಮಗೆಲ್ಲ ಉಚಿತ ಸಿಗುತ್ತೆ ಅಂತ ಜನರಿಗೆ ಗೊತ್ತಾದರೆ ಯಾರು ಹೇಳ್ತಾರೆ ಯಾರು ಬೆಳಿಗ್ಗೆ ಎದ್ದು ಕೆಲಸ ಮಾಡ್ತಾರೆ ಸೊ ಯಾರು ಕಷ್ಟಪಡ್ತಾರೆ ಯಾರು ಕೌಶಲ್ಯಗಳನ್ನು ಅಭಿವೃದ್ಧಿ ಪಡಿಸ್ಕೋತಾರೆ ಓಕೆ ಉದಾಹರಣೆಗೆ ಬೈಸಿಕಲ್ ಸಿಗೋದ್ರಿಂದ ಅಥವಾ ಲ್ಯಾಪ್ಟಾಪ್ಗಳಂಥ ಉಚಿತ ವಸ್ತುಗಳು ಸಿಗೋದ್ರಿಂದ ಮಾರುಕಟ್ಟೆಯಲ್ಲಿರುವಂಥ ಒಂದು ಲಭ್ಯವಿರುವಂಥ ವಸ್ತುಗಳಿಗೆ ಬೆಲೆ ಕಡಿಮೆ ಆಗ್ತವೆ ಬೇಡಿಕೆ ಕಡಿಮೆ ಆಗುತ್ತೆ ಸೊ ಇದರಿಂದ ಆರ್ಥಿಕತೆಗೆ ನಷ್ಟ ಆಗುತ್ತೆ ಓಕೆ ಸೊ ಸೆಂಟರ್ ಫಾರ್ ಡೆಮೊಕ್ರ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ನ ವರದಿ ಪ್ರಕಾರ ರಾಜ್ಯ ಸರ್ಕಾರಗಳು ನೀಡುವ ಲ್ಯಾಪ್ಟಾಪ್ನಂತಹ ಉಚಿತ ಬಳಕೆಯಲ್ಲಿ ಇಲ್ಲದ ತಂತ್ರಜ್ಞಾನ ಮತ್ತು ಸಾಫ್ಟ್ವೇರನ್ನು ಆಧರಿಸಿವೆ ಓಕೆ ಸೊ ಅವು ಏನು ಮಾಡಿದ್ದಾವೆ ಅಂದರೆ ಅವಕ್ಕೆ ಕ್ವಾಲಿಟಿ ಇಲ್ಲ ಸೊ ಸುಮ್ಮನೆ ಸುಮ್ಮನೆ ಉಚಿತವಾಗಿರುವಂಥ ಸಾಫ್ಟ್ವೇರ್ಗಳನ್ನು ಹಾಕಿ ಲ್ಯಾಪ್ಟಾಪ್ಗಳನ್ನ ಕೊಡ್ತಾರೆ ಆ ಲ್ಯಾಪ್ಟಾಪ್ ವರ್ಕೇ ಆಗೋದಿಲ್ಲ ಅದನ್ನು ತಗೊಂಡಾದರೂ ಏನು ಮಾಡಬೇಕು ಓಕೆ ಹೀಗಾಗಿ ಗುಣಮಟ್ಟವನ್ನು ಕಳೆದುಕೊಳ್ತಾ ಇದ್ದಾವೆ ಈ ಒಂದು ಒಂದು ವಸ್ತುಗಳು ಓಕೆ ನೆಕ್ಸ್ಟ್ ಪರಿಸರದ ಮೇಲೆ ಪರಿಣಾಮ ನೋಡಿ ನೀರು ವಿದ್ಯುತ್ ಓಕೆ ಇವೆಲ್ಲ ಫ್ರೀ ಅಂದಾಗ ಜನ ಬೇಕಾ ಬಿಟ್ಟು ಉಪಯೋಗ ಮಾಡ್ತಾರೆ ಇಂಧನದಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಅತಿಯಾದ ಬಳಕೆ ಮಾಡಕ್ಕೆ ಶುರು ಮಾಡ್ತಾರೆ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಮೇಲೆ ಯಾಕೆ ಸಬ್ಸಿಡಿ ಕೊಡಬೇಕು ಬಿಕಾಸ್ ಸಬ್ಸಿಡಿ ಕೊಟ್ಟರೆ ಜಾಸ್ತಿ ಜನ ಉಪಯೋಗ ಮಾಡ್ತಾರೆ ಸೊ ಜಾಸ್ತಿ ಜನ ಉಪಯೋಗ ಮಾಡಿದಷ್ಟು ಈ ಪರಿಸರಕ್ಕೆ ಹಾನಿ ಉಂಟಾಗುತ್ತೆ ಉದಾಹರಣೆಗೆ ಉಚಿತ ವಿದ್ಯುತ್ ಆಗಿರ್ಬೋದು ಉಚಿತ ನೀರಾಗಿರ್ಬೋದು ಉಚಿತ ಗ್ಯಾಸ್ ಸಿಲಿಂಡರ್ನಂಥ ಉಚಿತ ಸಂರಕ್ಷಣೆಗಳನ್ನು ಈ ಉಚಿತ ಕೊಡುಗೆಗಳನ್ನು ಕೊಡೋದ್ರಿಂದ ಸೊ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿಗೆ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ ಫ್ರೆಂಡ್ಸ್ ಓಕೆ ನೀವು ಇದನ್ನ ಬರೀಬಹುದು ಓಕೆ ಉದಾಹರಣೆಗೆ ಸಿ ಎ ಜಿ ವರದಿ ಪ್ರಕಾರ ಪಂಜಾಬ್ನಲ್ಲಿ ರೈತರಿಗೆ ಉಚಿತ ವಿದ್ಯುತ್ ಅತಿಯಾದ ಬಳಕೆ ಮತ್ತು ವಿದ್ಯುತ್ ವ್ಯರ್ಥ ಓಕೆ ಕಡಿಮೆ ತೆರಿಗೆ ಅನುಸರಣೆ ಕೂಡ ಮಾಡ್ತಾ ಇದೆ ಸೊ ರಾಜ್ಯ ವಿದ್ಯುತ್ ಉಪಯುಕ್ತತೆಯಿಂದ ಕಳಪೆ ಗುಣಮಟ್ಟದ ಸೇವೆ ಇವತ್ತು ಪಂಜಾಬ್ ಸಾಲದಿಂದ ಬಳಲ್ತಾ ಇದೆ ಫ್ರೆಂಡ್ಸ್ ಉಚಿತ 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 ಅಂತ ಹೇಳ್ಬಿಟ್ಟು ಎಷ್ಟು ದಿನ ಉಚಿತ ಕೊಡೋರಿದ್ದಾರೆ ಓಕೆ ಎಸ್ ರೈತರಿಗೆ ಈ ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡ್ಬೋದು ಓಕೆ ಇರಿಗೇಷನ್ ಪ್ರಾ ಫೆಸಿಲಿಟಿ ಪ್ರೊವೈಡ್ ಮಾಡಿ ಉಚಿತವಾಗಿ ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡ್ಬೋದು ಬಟ್ ಅದು ಕೂಡ ಎಸ್ ಜನರಿಗೆ ಜವಾಬ್ದಾರಿ ಇದೆ ಸೊ ನಮಗೆಲ್ಲ ಏನೂ ಸಿವಿಕ್ ಸೆನ್ಸ್ ಇಲ್ಲ ಫ್ರೆಂಡ್ಸ್ ನಾವೆಲ್ಲೋ ಅಡ್ಡಾಡ್ತಿರ್ತೀವಿ ಎಲ್ಲೋ ಒಂದು ಲೈಟ್ ಹತ್ತಿದರೆ ಅದನ್ನು ಆಫ್ ಮಾಡೋದಿಲ್ಲ ನಾವು ಡೇ ಟೈಮ್ ಒಳಗೆ ಓಕೆ ಯಾರ ಡ್ಯೂಟಿ ಇದೆ ಅವ್ರು ಬಂದು ಆಫ್ ಮಾಡಲಿ ಅನ್ನುವಂಥ ಒಂದು ವಿಕೃತ ಮನಸ್ಥಿತಿಯವರು ನಾವಿದ್ದೀವಿ ಓಕೆ ಆಮೇಲೆ ವಿಕೃತ ವೆಚ್ಚಕ್ಕೆ ಆದ್ಯತೆಯನ್ನು ನೀಡ್ತಾರೆ ಪಾರ್ಟಿ ಮಾಡೋಕೆ ಶುರು ಮಾಡ್ತಾರೆ ಜನ ಉಚಿತ ಎಲ್ಲ ಉಚಿತವಾಗಿ ಕೊಡೋಕೆ ಶುರು ಮಾಡಿದರೆ ಅವ್ರ ಹತ್ರ ಇರುವಂಥ ದುಡ್ಡನ್ನು ಪಾರ್ಟಿ ಮಾಡ್ತಾರೆ ಓಕೆ ಸೊ ಕುಡಿದು ಕುಡಿದು ಸಾಯ್ತಾರೆ ಫ್ರೆಂಡ್ಸ್ ಓಕೆ ಸೊ ಹೀಗಾಗಿ ಉಚಿತ ಉಚಿತ ಕೊಡುಗೆಯಿಂದ ವಿಕೃತ ವೆಚ್ಚದಲ್ಲಿ ಆದ್ಯತೆಯನ್ನು ನೀಡಲಾಗುತ್ತೆ ವಿತ್ತೀಯ ಕೊರತೆ ಹೆಚ್ಚಾಗುತ್ತೆ ಉಚಿತವಾಗಿ ಸಾರ್ವಜನಿಕರಿಗೆ ಇವೆಲ್ಲ ಕೊಡೋದ್ರಿಂದ ಸಾರ್ವಜನಿಕ ಬೊಕ್ಕಸದ ಮೇಲೆ ಆರ್ಥಿಕ ಹೊರೆ ಆಗುತ್ತೆ ಸಾಲ ಜಾಸ್ತಿ ಆಗುತ್ತೆ ದೇಶದ್ದು ಓಕೆ ರಾಜ್ಯದ್ದು ಆಮೇಲೆ ವಾಸ್ತವವಾಗಿ ಉಚಿತವಲ್ಲ ನಾನು ಆಗಲೇ ಹೇಳಿದಂಗೆ ಇದನ್ನೆಲ್ಲ ಉಚಿತ ನನಗೂ ಉಚಿತ ನಿನಗೂ ಉಚಿತ ನನ್ನ ಹೆಂತಿಗೂ ಉಚಿತ ನಿನ್ನ ಹೆಂತಿಗೂ ಉಚಿತ ಅಂತ ಎಷ್ಟು ಚೆನ್ನಾಗಿ ಈ ರಾಜಕೀಯ ವ್ಯಕ್ತಿಗಳು ಜನರನ್ನ ಮೋಸ ಮಾಡ್ತಾರೆ ಅಂದರೆ ಬಟ್ ಅದು ವಾಸ್ತವವಾಗಿ ಉಚಿತ ಅಲ್ಲೇ ಅಲ್ಲ ನಾಳೆ ನೀವೇ ಪಾವತಿ ಮಾಡ್ತೀರಾ ಇವತ್ತು ನೀವೇ ಉಚಿತ ತೊಗೊಳ್ತಿದ್ರು ಅದಕ್ಕೆ ನೀವು ನಾಳೆ ಪಾವತಿ ಮಾಡ್ತೀರಾ ಸೊ ಯಾವುದೋ ಇನ್ಡೈರೆಕ್ಟ್ ಟ್ಯಾಕ್ಸ್ ಮೂಲಕ ನೀವು ಪಾವತಿ ಮಾಡ್ತೀರಾ ನೋಡಿ ಈ ಪೆನ್ನನ್ನು ಪ್ರತಿಯೊಬ್ಬರು ಪೆನ್ನಿಂದ ಬರೀತಾ ಇರ್ತಾನೆ ವಿದ್ಯಾರ್ಥಿಗಳು ಸೊ ಎಲ್ಲ ಉಚಿತ ಅಂತೀರಾ ಬಟ್ ಪೆನ್ ತಗೋಬೇಕಾದ್ರೆ ನೀವು ಜಿ ಎಸ್ ಟಿ ಕಟ್ತೀರಾ ಓಕೆ ಸೊ ಹಂಗೆ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ ನಾನು ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಇದೆ ಗೈಸ್ ನಥಿಂಗ್ ಈಸ್ ಫ್ರೀ ಇನ್ ದಿಸ್ ವರ್ಲ್ಡ್ ಫ್ರೀ ಇದ್ದಿದ್ದು ಚಲೋನು ಇರೋದಿಲ್ಲ ಫ್ರೀ ಇದ್ದಿದ್ದು ಕರೆಕ್ಟು ಇರೋದಿಲ್ಲ ಆಲ್ವೇಸ್ ಥಿಂಕ್ ದಟ್ ಓಕೆ ತೆರಿಗೆಯನ್ನು ತಪ್ಪಿಸುವಿಗೆ ನೋಡಿ ಈ ಪ್ರೀಬೀಸ್ನ ಹೆಚ್ಚಿಗೆ ಮಾಡೋಕೆ ಹೋದರೆ ಜನ ಡೆಫಿನೆಟ್ಲಿ ತೆರಿಗೆಯಿಂದ ಎಸ್ಕೇಪ್ ಆಗ್ತಾರೆ ಸೊ ಎಲ್ಲರಿಗೂ ಉಚಿತ ಕೊಡ್ತಿದ್ದಾರೆ ಸೊ ನಮಗೆ ಯಾಕೆ ನಾವು ಯಾಕೆ ತೆರಿಗೆ ಕಟ್ ಸಾಯ್ಬೇಕು ನಾವು ಹಗಲು ರಾತ್ರಿ ದುಡ್ದು ಹೆಚ್ಚಿಗೆ ಹಣ ಸಂಪಾದನೆ ಮಾಡ್ತೀವಿ ಬಟ್ ನಾವು ಯಾಕೆ ತೆರಿಗೆ ಕೊಡಬೇಕು ಅನ್ನುವಂಥ ಮನೋಭಾವನೆ ಏನಾದರೂ ಜನರ ಹತ್ರ ಹೆಚ್ಚಿಗೆ ಆಗಕ್ಕೆ ಶುರು ಮಾಡಿದರೆ ಸೊ ಅವರು ಇಂಡಿಯಾದೊಳಗೆ ದುಡ್ಡನ್ನೇ ಇಡೋದಿಲ್ಲ ಸ್ವಿಸ್ ಬ್ಯಾಂಕಲ್ಲಿ ಇರ್ತಾರೆ ಇವತ್ತು ಅದರಿಂದನೇ ಬ್ಲ್ಯಾಕ್ ಮನಿ ಹೆಚ್ಚಿಗೆ ಆಗ್ತಿದೆ ಭಾರತದೊಳಗೆ ಇನ್ನು ಸಂಪನ್ಮೂಲಗಳ ಶೋಷಣೆ ಆಗುತ್ತೆ ಎಸ್ ಉಚಿತ ಕೊಟ್ಟರೆ ಸಂಪನ್ಮೂಲಗಳ ಶೋಷಣೆ ಅಂತೂ ಆಗ್ಲಿಕ್ಕೆ ಬೇಕು ಆಮೇಲೆ ಅಸಮರ್ಥತೆ ಮತ್ತು ಭ್ರಷ್ಟಾಚಾರ ಹೆಚ್ಚಾಗಬಹುದು ಉಚಿತ ಕೊಡುಗೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಕೂಡ ಅನೇಕ ಬಾರಿ ಭ್ರಷ್ಟಾಚಾರಗಳು ಹೆಚ್ಚಿಗೆ ಆಗ್ತವೆ ಸೊ ಕೆಲವೊಂದು ಸರ್ಕಾರಿ ಕಚೇರಿಗಳಲ್ಲಿ ಓಪನ್ ಆಗಿ ಭ್ರಷ್ಟಾಚಾರಗಳು ನಡೀತವೆ ಓಕೆ ಸೊ ಈ ಥರ ಅಸಮರ್ಥ ಅಸಮರ್ಥತೆ ಮತ್ತು ಭ್ರಷ್ಟಾಚಾರದಲ್ಲಿ ಆ ಇನ್ನು ನಮ್ಮ ದೇಶದ ಜನರಲ್ಲಿನೇ ಹೆಚ್ಚಿಗೆ ಆಗೋಕೆ ಶುರು ಮಾಡುತ್ತೆ ಎರಡೂ ಸೈಡಿಂದ ಒಪ್ಕೋತಾರೆ ನಾವು ಇಷ್ಟು ದುಡ್ಡು ಕೊಟ್ಟರೆ ನಮಗೆ ಫೆಸಿಲಿಟಿ ಸಿಗುತ್ತೆ ಕೊಡಲಿಲ್ಲ ಅಂದರೆ ಇಲ್ಲ ಸೊ ಹೀಗಾಗಿ ಸರ್ಕಾರಿ ಆಫೀಸ್ನಲ್ಲಿ ಕೇಳಿದನೇ ದುಡ್ಡು ಕೊಡೋಕ್ಕೆ ಜನ ಶುರು ಮಾಡ್ತಾರೆ ಈ ಈ ಸಿಚುವೇಶನ್ ಆಲ್ರೆಡಿ ಬಂದಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್ ನೋಡಿ ನಾನು ಪಾಸಿಟಿವ್ ಟೆನ್ ಪಾಯಿಂಟ್ಸ್ನ ಹೇಳಿದ್ದೀನಿ ನೆಗೆಟಿವ್ ಟೆನ್ ಪಾಯಿಂಟ್ಸ್ನ ಹೇಳಿದ್ದೀನಿ ನೀವು ಪಾಸಿಟಿವ್ ಟೆನ್ ಪಾಯಿಂಟ್ಸ್ನ ಬರೆದು ನೆಗೆಟಿವ್ ನೆಗೆಟಿವ್ ಒಂದು ಫೈವ್ ಪಾಯಿಂಟ್ಸ್ ಜಸ್ಟ್ ಮೆನ್ಷನ್ ಮಾಡಿದರೆ ಸಾಕು ಪಿ ಎಸ್ ಐ ಪರೀಕ್ಷೆಯಲ್ಲಿ ಪಿ ಪ್ರಿಪೇರ್ ಆಗ್ತಾ ಇರೋದು ಓಕೆ ಪಿ ಎಸ್ ಐ ಯಾರು ಪ್ರಿಪೇರ್ ಆಗ್ತಿದ್ರು ಅವರಿಗೆ ಇಷ್ಟು ಸಾಕು ಬಟ್ ಕೆ ಎಸ್ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇರೋರು ಎರಡು ಎನಾಲಿಸಿಸ್ಗಳನ್ನು ನೋಡಿ ಫ್ರೆಂಡ್ಸ್ ಓಕೆ ಎರಡು ಪಾಯಿಂಟ್ಸ್ಗಳನ್ನು ನೋಡಿ ಹತ್ತತ್ತು ಹನ್ನೊಂದು ಹನ್ನೊಂದು ಪಾಯಿಂಟ್ಗಳನ್ನ ನಾನು ಹೇಳಿದ್ದೀನಿ ಓಕೆ ಇನ್ನು ಮುಂದಕ್ಕೆ ಏನೇನು ದಾರಿ ಏನು ಮಾಡಬೇಕು ಉಚಿತ ಕೊಡುಗೆಗಳನ್ನ ಕೊಡಬೇಕೋ ಕೊಡಬಾರ್ದು ಸೊ ಆಲ್ಮೋಸ್ಟ್ ನಿಮಗೆ ಪಾಸಿಟಿವ್ ನೆಗೆಟಿವ್ ಹೇಳಿದ್ದು ಒಂದು ಐಡಿಯಾ ಇರುತ್ತೆ ಅಂತ ಅನ್ಕೋತೀನಿ ಓಕೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಯಾಕೆಂದರೆ ಭಾರತದೊಳಗೆ ಇನ್ನೂ ಇದ್ದಾರೆ ಬಟ್ ಉಚಿತವಾಗಿ ಕೊಡೋದರಲ್ಲಿ ಡೆಫಿನೆಟ್ಲಿ ಕಡಿಮೆ ಇದೆ ಫ್ರೆಂಡ್ಸ್ ಕಲ್ಯಾಣ ಮತ್ತು ಉಚಿತಗಳ ನಡುವೆ ರೇಖೆಯನ್ನು ಎಳಿಬೇಕು ಯಾವುದು ಉಚಿತ ಕೊಡುಗೆ ಇದೆ ಯಾವುದು ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಸ್ಪಷ್ಟತೆ ಬಿಡಬೇಕು ಓಕೆ ಸಬ್ಸಿಡಿ ಕೊಡಬೇಕು ಅಥವಾ ಫ್ರೀ ಬೀಸ್ ಕೊಡಬೇಕು ಸಬ್ಸಿಡಿ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ನೀವು ಹತ್ತು ಸಾವಿರ ರೂಪಾಯಿ ತೊಗೊಂಡಿದ್ದೀರಾ ನಿಮಗೆ ಇಂಟ್ರೆಸ್ಟ್ ಫ್ರೀ ಓಕೆ ಅನ್ನೋದಾಗಿರ್ಬೋದು ಅಥವಾ ನೀವು ಒಂದು ನೂರು ರೂಪಾಯಿ ಇದ್ದಿದ್ದು ಫರ್ಟಿಲೈಸರ್ ಗೊಬ್ಬರವನ್ನು ಸೊ ನೀವು ತೊಂಬತ್ತು ರೂಪಾಯಿಗೆ ಮಾರಾಟ ಮಾಡ್ತಿದ್ದೀರಿ ಹತ್ತು ರೂಪಾಯಿ ಸಬ್ಸಿಡಿ ಓಕೆ ಸೊ ಈ ಥರ ಮಾಡ್ತಿರೋ ಅಥವಾ ನಿಮಗೆ ಪೂರ್ತಿ ಈ ಬ ಒಂದು ನೂರು ರೂಪಾಯಿ ಗೊಬ್ಬರ ಫ್ರೀ ಅಂತ ಸ ಒಂದು ಸೇಲ್ ಮಾಡ್ತಿರೋ ಓಕೆ ಸೊ ನಡುವಿನ ಈ ಎರಡೂಕುರು ನಡುವಿನ ವ್ಯತ್ಯಾಸವನ್ನು ನಾವು ತಿಳಿಬೇಕು ಅಂದಾಗ ಮಾತ್ರ ನಾವು ಸಮರ್ಥವಾಗಿ ಈ ಒಂದು ವಿಷಯವನ್ನು ನಿರ್ ಏನು ನಿರ್ವಹಿಸ್ಬೋದು ಫ್ರೆಂಡ್ಸ್ ಇನ್ನು ನಿಧಿಗಳ ಸ್ಪಷ್ಟ ತಾರ್ಕಿಕತೆ ಮತ್ತು ಸೂಚನೆಗೆ ರಾಜಕೀಯ ಪಕ್ಷಗಳು ಮತದಾರನ್ನ ಫೂಲ್ ಮಾಡೋದನ್ನು ಬಿಟ್ಟು ಎಷ್ಟು ದುಡ್ಡನ್ನು ಅವ್ರು ಖರ್ಚು ಮಾಡ್ತಿದ್ದಾರೆ ಎದೆ ಖರ್ಚು ಮಾಡ್ತಿದ್ದಾರೆ ಅನ್ನುವಂಥ ಪೂರ್ತಿ ವಿವರಣೆಯನ್ನು ಜನಸಾಮಾನ್ಯನ ಮುಂದೆ ಇಡಬೇಕು ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಜನಸಾಮಾನ್ಯರು ಈ ಲೆಕ್ಕ ಕೇಳಕ್ತಾ ಇರಲ್ಲ ಬಟ್ ಪ್ರೀಬೀಸ್ ಕೊಡ್ತಾ ಇರಲ್ಲೋ ಅಂತ ಅದಕ್ಕೆ ರೆಡಿಯಾಗಿರ್ತಾರೆ ಇನ್ನು ಭಾರತದ ಚುನಾವಣಾ ಆಯೋಗಕ್ಕೆ ಅಧಿಕಾರವನ್ನು ನೀಡಬೇಕು ಈ ಉಚಿತ ಕೊಡುಗೆಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೋಬೇಕು ಅಂದರೆ ಅದು ಒಂದು ಕಲ್ಯಾಣ ಯೋಜನೆಗಳಾಗಿದವೋ ಅಥವಾ ಉಚಿತ ಕೊಡುಗೆಗಳು ಆಗಿದವೋ ಓಕೆ ಅದನ್ನು ಈ ಡಿಸೈಡ್ ಮಾಡಲಿಕ್ಕೆ ಈ ಭಾರತದ ಚುನಾವಣಾ ಆಯೋಗಕ್ಕೆ ಕೊಡಬೇಕು ಚುನಾವಣಾ ಆಯೋಗಕ್ಕೆ ಆಲ್ರೆಡಿ ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟಿ ಇದಾವೆ ಬಟ್ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಇದು ಡೆಫಿನೆಟ್ಲಿ ನಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಮತದಾರರ ಜಾಗೃತಿ ಇದು ಒಂದು ಒನ್ ಪರ್ಸೆಂಟು ಇಲ್ಲ ಫ್ರೆಂಡ್ಸ್ ಓಕೆ ಸೊ ಮತ ಯಾಕೆ ಹಾಕ್ತಾರೆ ಅಂತ ಭಾಳ ಜನರಿಗೆ ಗೊತ್ತಿಲ್ಲ ಓಕೆ ಪ್ರಜಾಪ್ರಭುತ್ವದಲ್ಲಿ ಸೊ ಈ ಉಚಿತ ಕೊಡುಗೆಗಳ ಮೆರವಣಿಗೆ ನಡೀತಾ ಇರೋದನ್ನು ಕಾಣ್ತೀವಿ ಉಚಿತ ಉಚಿತ ಅಂದಿದ್ದಕ್ಕೆ ಎಲ್ಲರೂ ಅದ್ರ ಹಿಂದೆ ಬಿದ್ದಿದ್ದಾರೆ ಬಟ್ ಆದರೆ ಇದು ನಮ್ಮ ಒಂದು ಆರ್ಥಿಕತೆಗೆ ವೆರಿ ಡೇಂಜರಸ್ ಆದಂಥ ಒಂದು ಬೆಳವಣಿಗೆ ಆಗಿದೆ ಅದು ಯಾವಾಗ ಜನರಿಗೆ ಅರ್ಥ ಆಗುತ್ತೆ ನಂಗೆ ಗೊತ್ತಿಲ್ಲ ಇನ್ನು ನ್ಯಾಯಾಂಗದ ಮಧ್ಯಸ್ಥಿ ಮಧ್ಯಸ್ಥಿಕೆ ಅವಶ್ಯಕತೆ ಇದೆ ಎಲ್ಲ ಫ್ರೀ ಕೊಡ್ಕೋತ ಕೊಡ್ಕೋತ ಹೋದರೆ ಇನ್ನು ಏನಾಗುತ್ತೆ ಸಂಸತ್ತಿನಲ್ಲಿ ರಚನಾತ್ಮಕ ಚರ್ಚೆ ಮಾಡುವಂಥ ಅವಶ್ಯಕತೆ ಇದೆ ರಚನಾತ್ಮಕ ಚರ್ಚೆಯನ್ನು ಯಾರೂ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಸಂಸತ್ತಿನಲ್ಲಿ ಜಗಳಾಡ್ತಾರೆ ರಾಜಕೀಯ ವ್ಯಕ್ತಿಗಳು ಸೊ ನೆಹರೂಜಿ ಮತ್ತೆ ಅಂಬೇಡ್ಕರ್ ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ರಾಜಕೀಯ ವ್ಯಕ್ತಿಗಳಿದ್ದಾಗ ಸೊ ಅವರು ವಾದ ವಿವಾದಗಳನ್ನ ಮಾಡ್ತಿದ್ರು ಬಟ್ ಇವತ್ತಿನವರು ವಾರ್ನಿಂಗ್ ಕೊಡ್ತಾರೆ ಯಾಕಂದರೆ ಫೋರ್ಟಿ ಸಿಕ್ಸ್ ಪರ್ಸೆಂಟ್ ಆಫ್ ದಿ ಎಂ ಪೀಸು ಕ್ರಿಮಿನಲ್ ಬ್ಯಾಕ್ಗ್ರೌಂಡಿಂದ ಬಂದವರಿದ್ದಾರೆ ಸೊ ಅಂದರೆ ಏನು ಮಾಡ್ತಾರೆ ಸೊ ಧಮಕಿ ಹಾಕ್ತಾರೆ ಇನ್ನೊಂದು ಪೊಲಿಟಿಕಲ್ ಪಕ್ಷದವರಿಗೆ ಧಮಕಿ ಹಾಕ್ತಾರೆ ಅವರು ರೌಡಿಗಳು ಇವರು ರೌಡಿಗಳಾದಾಗ ಸೊ ಮತ್ತೇನಾಗುತ್ತೆ ಫ್ರೆಂಡ್ಸ್ ಸೊ ಅಲ್ಲಿ ಡಿಬೇಟ್ ಆಗ್ತಾ ಇಲ್ಲ ಡಿಸ್ಕಷನ್ ಆಗ್ತಾ ಇಲ್ಲ ಜಗಳ ಆಗ್ತಿದಾವೆ ಧಮಕಿ ಕೊಡ್ತಿದ್ದಾರೆ ಸೊ ನಾನು ಮೇಲ ನೀನು ಮೇಲ ಅಂತಿದ್ದಾರೆ ನಮ್ಮನ್ನು ಆಳು ಅಂತ ಆಮೇಲೆ ನಾವು ಇವರನ್ನೇ ನೋಡಿ ಎಲ್ಲ ಕಲಿಬೇಕು ಫ್ರೆಂಡ್ಸ್ ಸೊ ಇವರೇ ಈ ತರ ಆಡಕ್ಕೆ ಶುರು ಮಾಡಿದ್ರೆ ಇನ್ನೇನಾಗುತ್ತೆ ಫ್ರೆಂಡ್ಸ್ ಓಕೆ ರೌಡಿಸಮ್ ಓಪನ್ ರೌಡಿಸಂ ಮಾಡ್ತಿದ್ದಾರೆ ಉಚಿತ ಕೊಡುಗೆಗಳ ಸಮಸ್ಯೆ ಮತ್ತು ಆರ್ಥಿಕತೆ ಮೇಲೆ ಪ್ರಜಾಪ್ರಭುತ್ವದ ಮೇಲೆ ಇದರ ಪ್ರಭಾವ ಬೀರ್ತಾ ಇದೆ ಸೊ ಯಾವ ಒಬ್ಬ ವ್ಯಕ್ತಿ ಆಳ್ವಿಕೆ ಮಾಡಲಿಕ್ಕೆ ಲೈಕ್ ಇಲ್ವೋ ಇವತ್ತು ಕುಟುಂಬ ರಾಜಕಾರಣ ಇದೆ ಯಾವ ಪಕ್ಷದೊಳಗೆ ಕುಟುಂಬ ರಾಜಕಾರಣ ಹೆಚ್ಚಿಗೆ ಇಲ್ಲ ಹೇಳಿ ಫ್ರೆಂಡ್ಸ್ ಉಚಿತ ಕೊಡುಗೆಗಳನ್ನ ಕೊಡೋದು ಇಷ್ಟು ದುಡ್ಡು ಕೊಟ್ಟರೆ ಈ ಜನ ಓಟ್ ಹಾಕ್ತಾರೆ ಅಂತ ಅವ್ರಿಗೆ ತಿಳಿದು ಬರುತ್ತೆ ಸೊ ಆಲ್ರೆಡಿ ಅಪ್ಪ ಅಣ್ಣ ಅಥವಾ ಯಾರೋ ಅಜ್ಜಾನೋ ಯಾರೋ ಒಬ್ಬರು ಪೊಲಿಟಿಷಿಯನ್ ಇರ್ತಾರೆ ಸೊ ಅವರು ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಮಾಡಿರ್ತಾರೆ ನೂರಾರು ಕೋಟಿ ರೂಪಾಯಿ ಹಂಚೋದ್ರ ಮೂಲಕ ಮತ್ತೆ ಇವರು ಎಮ್ ಎಲ್ ಎ ಆಗಿ ಮತ್ತೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನ ಮಾಡ್ತಾರೆ ಫ್ರೆಂಡ್ಸ್ ಸೊ ಎಲ್ಲರೂ ಉಳ್ಕಿದವರೆಲ್ಲರೂ ಓಟ್ ಹಾಕೋದು ಅವತ್ತೊಂದು ಸಾವಿರ ರೂಪಾಯಿ ತಗೊಳ್ಳೋದು ಉಳಕಿದ್ದ ದಿನ ಎಲ್ಲ ಸತ್ರು ವಾಪಸ್ ನೋಡೋದಿಲ್ಲ ಯಾರು ಆ ಆ ಕ್ಷೇತ್ರದ ಎಮ್ ಎಲ್ ಎಂ ಪಿ ಯಾರಿದ್ದಾರೆ ಅಂತ ಭಾಳ ಜನಕ್ಕೆ ಗೊತ್ತಿರೋದಿಲ್ಲ ಆದರೂ ಕೂಡ ಜೀವನ ಮಾಡ್ತಿರ್ತಾರೆ ಫ್ರೆಂಡ್ಸ್ ಸೊ ದ್ಯಾಟ್ ಇಸ್ ವಾಟ್ ಇಂಡಿಯಾ ಸೊ ಬ್ಯೂಟಿ ಆಫ್ ಅವರ್ ಕಂಟ್ರಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಅಂತರ್ಗತ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿದೆ ಇದ್ರ ಮೇಲೆ ಅಭಿವೃದ್ಧಿ ಆಗತ್ತೆ ಉಚಿತ ಕೊಡುಗೆಗಳನ್ನು ಕೊಡ ಕೊಡೋದ್ರಿಂದ ಸೊ ಬಡತನದಿಂದ ಹೊರಗೆ ತರಬಹುದು ಅನ್ನುವಂಥದ್ದು ಕೂಡ ಒಂದು ಮಿಸ್ಟ್ರಿ ಆಗಿದೆ ಫ್ರೆಂಡ್ಸ್ ಓಕೆ ಸೊ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದು ನಿಜವಾಗ್ಲೂ ಅಭಿವೃದ್ಧಿ ಆಗ್ತಾ ಇಲ್ಲ ಇದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಸೊ ನೋಡಿ ಇದನ್ನೇ ನೀವು ಫಸ್ಟಿಗೇನು ಬರಿಬೋದು ಇಂಟ್ರೊಡಕ್ಷನಲ್ಲಿ ಬರಿಬೋದು ಕನ್ಕ್ಲೂಷನಲ್ಲಿ ಬರಿಬೋದು ಓಕೆ ಸೊ ಉಚಿತ ಕೊಡುಗೆಗಳ ಬಗ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ ನೋಡಿ ಒಬ್ಬ ಮನುಷ್ಯನಿಗೆ ನೀವು ಒಂದು ದಿನ ಮೀನನ್ನು ತಂದು ಕೊಟ್ಟರೆ ಫಿಶ್ ತಂದು ಕೊಟ್ರೆ ಸೊ ಅವನಿಗೆ ಒಂದು ದಿನ ಫಿಶ್ ತಿನ್ಲಿಕ್ಕೆ ಹೆಲ್ಪ್ ಆಗುತ್ತೆ ಆದರೆ ಒಬ್ಬ ಮನುಷ್ಯನಿಗೆ ನೀವು ಮೀನು ಹಿಡಿಯೋದನ್ನೇ ಕಲಿಸ್ಬಿಟ್ರೆ ಅವನು ಜೀವನ ಪೂರ್ತಿ ಆಹಾರ ಕೂಡ ಹೆಂಗೆ ಸಂಗ್ರಹಿಸ್ಕೋಬೇಕು ಅವನ ಆಹಾರವನ್ನು ಅವನಿಗೆ ಹೆಂಗೆ ಸಂಗ್ರಹಿಸ್ಕೋಬೇಕು ಅಂತ ಅವನಿಗೊಂದು ಐಡಿಯಾ ಬರುತ್ತೆ ಸೊ ನೀವೇ ಹೇಳ್ರಿ ಅವನಿಗೆ ಮೀನ್ ತಂದು ಕೊಡೋದು ಒಳ್ಳೆಯದು ಅಥವಾ ಮೀನ್ ಹಿಡಿಯೋದನ್ನು ಕಲಿಸೋದು ಒಳ್ಳೆಯದು ಯಾವುದೇ ರಾಜಕೀಯ ವ್ಯಕ್ತಿ ಮೀನ್ ತಂದು ಕೊಡಲಿಕ್ಕೆ ಇಷ್ಟಪಡ್ತಾನೆ ಹೊರತು ಅವನನ್ನು ಪೊಪ್ಪೆಟ್ ಮಾಡಲಿಕ್ಕೆ ಕೈಗೊಂಬೆ ಮಾಡಲಿಕ್ಕೆ ಫಾಲೋವರ್ಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ ಹೊರತು ಅವನಿಗೆ ಒಂದು ಮೀನ ಹಿಡಿಯುವಂಥ ಒಂದು ಕೌಶಲ್ಯವನ್ನು ಅಭಿವೃದ್ಧಿ ಈ ಒಂದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸೋದು ಮತ್ತು ಈವನ್ ಅವೇರ್ನೆಸ್ನ ಮೂಡಿಸುವಂಥ ಬಿಗ್ ರೆಸ್ಪಾನ್ಸಿಬಿಲಿಟಿ ಇವತ್ತು ಟೀಚರ್ ಮೇಲೆ ಇದಾವೆ ಫ್ರೆಂಡ್ಸ್ ಸೊ ಆದ್ರಿಂದ ಇವ ಟೀಚರ್ ಆದವರು ಇಮೋಷ್ನಲ್ ಆಗದೆ ರ್ಯಾಷ್ನಲ್ ಆಗಿ ಏನಾಗ್ತಿದೆಯೋ ಅದನ್ನು ಹೇಳಲೇಬೇಕಾಗಿದೆ ಇಲ್ಲ ಅಂದರೆ ಈ ಜಗತ್ತಿನಲ್ಲಿ ಈ ಒಂದು ಅವೇರ್ನೆಸ್ ಬರೋದು ತುಂಬ ಕಷ್ಟ ಇದೆ ಎಸ್ ಒಪ್ಪೋದಿಲ್ಲ ನಾವು ಹೇಳಿದ್ದನ್ನು ಫಸ್ಟ್ಗೆ ನೀವು ಸರ್ ನೀವು ರ್ಯಾಷ್ನಲಿಟಿ ಅಂತೀರಾ ಬಟ್ ಯಾರು ಒಪ್ತಾರೆ ಸೊ ಇಮೋಷ್ನಲ್ ಆಗಿ ಜನ ಇಮೋಷ್ನಲ್ ಆಗೇ ಇರ್ತಾರೆ ಅಂತ ಇಲ್ಲ ಇನಿಷಿಯಲಿ ಒಪ್ಪೋದಿಲ್ಲ ಬಟ್ ಈ ಇಮೋಷನ್ಸಿಂದನೇ ಜೀವನ ನಡೆಯೋದಿಲ್ಲ ರ್ಯಾಷ್ನಲಿಟಿ ಮೇಲೆ ಜಗತ್ತು ನಡೆಯುತ್ತೆ ಸೊ ಆದ್ದರಿಂದ ರ್ಯಾಷ್ನಲ್ ಥಿಂಕಿಂಗ್ಗಳು ತುಂಬಾ ಅವಶ್ಯಕತೆ ಇದೆ ಫ್ರೆಂಡ್ಸ್ ಮೀನು ಹಿಡಿಯೋದನ್ನು ಕಲಿಸ್ಬೇಕು ಸೊ ಯಾರಿಗೆ ಇಂಗ್ಲೀಷ್ ಬರೋದಿಲ್ಲ ಇಂಗ್ಲೀಷ್ ಮಾತಾಡೋದನ್ನ ಕಲಿಬೇಕು ಆಮೇಲೆ ಯಾರಿಗೆ ಇಂಗ್ಲೀಷ್ ಓದಕ್ಕೆ ಬರೋದೇ ಇಂಗ್ಲೀಷ್ ಕಲಿಬೇಕು ಫ್ರೆಂಡ್ಸ್ ನೀವು ಸರ್ಕಾರಿ ಉದ್ಯೋಗ ಬೇಕು ಅಂದರೆ ನಿಮಗೆ ಇಂಗ್ಲೀಷ್ ಬೇಕು ಓಕೆ ಸೊ ಹಂಗಂತ ನಮಗೆ ಇಂಗ್ಲೀಷ್ ಬರೋದಿಲ್ಲ ನಮಗೆ ಎಕ್ಸಾಮ್ ಪೇಪರ್ಸ್ನ ಈಜಿ ಕೊಡಿ ಅದು ಕೊಡಿ ಅಂತ ಡಿಮ್ಯಾಂಡ್ ಮಾಡೋಂಗಿಲ್ಲ ಸೊ ಯಾಕೆ ಅಂದರೆ ನಿಮಗೆ ಅದರಿಂದ ಸೊಲ್ಯೂಷನ್ ಸಿಗೋದಿಲ್ಲ ಫ್ರೆಂಡ್ಸ್ ಇಂಗ್ಲೀಷ್ನ ಕಲೀರಿ ಗ್ಲೋಬಲ್ ಲ್ಯಾಂಗ್ವೇಜ್ ಆಗಿದೆ ಅದರಿಂದ ನಿಮಗೆ ಜಾಬು ಸಿಗ್ತವೆ ಆಮೇಲೆ ನಾಳೆ ನೀವು ಉದ್ಯೋಗದಲ್ಲಿ ಹೋದಾಗಲೂ ಕೂಡ ಎನಿ ಚಾಲೆಂಜಸ್ ಬಂದರೂ ನೀವು ಫೇಸ್ ಮಾಡ್ತೀರಾ ಓಕೆ ಸೊ ಕ್ವಶನ್ ಪೇಪರಲ್ಲಿ ಬರ್ದಿರ್ತಿರುತ್ತೆ ಇಂಗ್ಲೀಷ್ ವರ್ಜನ್ ಈಸ್ ಫೈನಲ್ ಓಕೆ ಅಂದರೂ ಕೂಡ ಸ್ಟೂಡೆಂಟ್ಸ್ ಹೇಳ್ತಾರೆ ಕನ್ನಡದೊಳಗೆ ಕ್ವಶನ್ ತಪ್ಪು ಬಂದಿದೆ ಬಟ್ ಇಂಗ್ಲೀಷ್ ಒಳಗೆ ಒಂದು ಸರ್ತಿ ನೋಡಲಿಕ್ಕೂ ಕೂಡ ರೆಡಿ ಇಲ್ಲ ಬಟ್ ಇವರಿಗೆಲ್ಲ ಗೌರ್ಮೆಂಟ್ ಜಾಬ್ ಬೇಕು ಉದ್ಯೋಗಗಳು ಬೇಕು ಸೊ ಹೀಗಿರುವಾಗ ಸರ್ಕಾರಗಳು ಏನು ಮಾಡ್ತವೆ ಸುಮ್ಮನೆ ಏನೋ ಡಿಮ್ಯಾಂಡ್ ಮಾಡಿದರೆ ಬೇಕಾಬಿಟ್ಟು ಏನೇನೋ ಅನೌನ್ಸ್ ಮಾಡ್ತವೆ ಸೊ ಉದ್ಧಾರ ಆಗೋದು ಯಾವಾಗ ಫ್ರೆಂಡ್ಸ್ ಓಕೆ ಸೊ ದಿಸ್ ಈಸ್ ಆಲ್ ಅಬೌಟ್ ಉಚಿತ ಕೊಡುಗೆಗಳ ಬಗ್ಗೆ ಆಗಿತ್ತು ಈ ಒಂದು ಸಂಸ್ಕೃತಿ ಏನಾದರೂ ಮುಂದುವರೆದ್ರೆ ನಮ್ಮ ಸಮಾಜಕ್ಕೆ ಇದರ ಪ್ರಯೋಜನೆ ಡೆಫಿನೆಟ್ಲಿ ಇಲ್ಲ ಸಮಾಜದ ಅಂಚಿನಲ್ಲಿರುವಂಥ ವರ್ಗಗಳು ಮತ್ತು ಬಡತನ ರೇಖೆಗಿಂತ ಕೆಳಗಿರುವವ್ರಿಗೆ ಸೊ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಸೊ ನೀವು ಡೆಫಿನೆಟ್ಲಿ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಬಡತನದಿಂದ ಹೊರಗೆ ತರಬೇಕು ಅಂದರೆ ಉಚಿತ ಕೊಡುಗೆಗಳನ್ನು ಕೊಡುವುದಕ್ಕಿಂತ ಸೊ ಅವರಿಗೆ ಕೌಶಲ್ಯ ಅಭಿವೃದ್ಧಿಗಳನ್ನು ಮಾಡಿರಿ ಅವರಿಗೆ ಜಾಬ್ಸ್ನ ಕೊಡ್ರಿ ಅವ್ರ ಫ್ಯಾಮ್ಲಿನೂ ಉದ್ಧಾರ ಆಗುತ್ತೆ ದೇಶನೂ ಉದ್ಧಾರ ಆಗುತ್ತೆ ಕೆಲಸ ಮಾಡ್ತಾ ಇರುವಂಥ ಕಂಪ್ನಿನೂ ಉದ್ಧಾರ ಆಗುತ್ತೆ ಜಸ್ಟ್ ಲೈಕ್ ಮನ್ರೇಗಾದಡಿಯಲ್ಲಿ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಸೊ ಇವತ್ತು ರೂರಲ್ ಏರಿಯಾದಲ್ಲಿ ನೈಂಟಿ ಪರ್ಸೆಂಟ್ ಜನರ ಹತ್ರ ಟಾಯ್ಲೆಟ್ಸ್ ಇದಾವೆ ಯೂಸ್ ಮಾಡ್ತಾ ಇಲ್ಲ ಬಟ್ ಟಾಯ್ಲೆಟ್ಸ್ ಆದರೂ ಇದಾವೆ ಓಕೆ ಚೆಕ್ ಡ್ಯಾಮ್ಸ್ಗಳನ್ನ ನಿರ್ಮಾಣ ಮಾಡಿದ್ದಾರೆ ಇವತ್ತು ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತಾ ಇದೆ ಮನ್ರೇಗಾ ಯೋಜನೆ ಒಂದು ಒಂದೇ ಯೋಜನೆಯಿಂದ ಎಷ್ಟು ಉಪಯೋಗ ಆಗ್ತಾ ಇದೆ ನೋಡಿ ಹೀಗೆ ಪಿ ಡಿ ಎಸ್ನಿಂದನೂ ಕೂಡ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಿಂದ ಎಸ್ ನೋ ಡೌಟ್ ಬಹಳಷ್ಟು ಜನ ಬಡವರಿಗೆ ಉಪಯೋಗ ಆಗ್ತಾ ಇದೆ ಬಟ್ ಮಿಸ್ಯೂಸ್ ಆಗ್ತಾ ಇದೆ ಅಲ್ವಾ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸೊ ಇದಕ್ಕೆ ಮದ್ರಾಸ್ ಹೈಕೋರ್ಟ್ ಏನು ಹೇಳಿದೆ ಅಂದರೆ ಸೊ ಮದ್ರಾಸ್ ಹೈಕೋರ್ಟ್ನ ಸಲಹೆಯಂತೆ ಸರ್ಕಾರವು ಉದ್ಯೋಗ ಸೃಷ್ಟಿ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗಳಲ್ಲಿ ಉಚಿತ ವೆಚ್ಚಗಳಿಗೆ ಖರ್ಚು ಮಾಡುವ ಹಣವನ್ನು ಬಳಸಬೇಕು ಮತ್ತು ಹಣಕಾಸಿನ ಉತ್ತೇಜನ ಮತ್ತು ಜನಸಾಮಾನ್ಯರ ಸಾಮರ್ಥ್ಯ ಅಭಿವೃದ್ಧಿಗೆ ಸೊ ಕಾರಣವಾಗ್ತದೆ ಓಕೆ ಅವರಿಗೆ ಉಚಿತ ಕೊಡುಗೆಗಳಿಗಿಂತ ಉದ್ಯೋಗ ಸೃಷ್ಟಿ ಮಾಡಬೇಕು ಓಕೆ ಅಂದರೆ ಒಂದು ಕಡೆಯಿಂದ ಅವ್ರಿಗೆ ನೀವು ಆಗುತ್ತೆ ಭರವಸೆನೂ ಕೊಟ್ಟಂಗ ಆಗುತ್ತೆ ಸೊ ಇನ್ನೊಂದು ಕಡೆಯಿಂದ ಅವರೇ ದುಡ್ದು ಅವ್ರು ಬದುಕ್ಬೋದು ಸೊ ಎಷ್ಟು ವರ್ಷಗಳವರೆಗೆ ಅವ್ರನ್ನ ಪೂಲ್ ಮಾಡಿ ಅವರಿಗೆ ಉದ್ಯೋಗ ಕೊಡ್ಬೋದು ಎಪ್ಪತ್ತೆಂಟು ವರ್ಷದಿಂದ ಆ ಅದು ಈಗಂತೂ ಇಪ್ಪತ್ತೊಂದನೇ ಶತಮಾನದಲ್ಲಿ ಟೆಕ್ನಾಲಜಿ ಯುಗದೊಳಗಿದೀವಿ ಅದು ಯಾವತ್ತು ನೋಡಿದರೂ ಯೂತ್ ಆಗಿರ್ಬೋದು ಈ ದೇಶದ ಜನ ಈ ಒಂದು ಮೊಬೈಲ್ ಒಳಗೆ ಬಿದ್ದಿರ್ತಾರೆ ಬಟ್ ಎಷ್ಟೋ ವಿಡಿಯೋಗಳಿದಾವೆ ನೋಡಿ ಈ ಥರ ಒಂದು ಏನು ಡೀಟೇಲ್ ಆಗಿರುವಂಥ ವೀಡಿಯೋಗಳನ್ನ ಮಾಡಿದರೆ ಭಾಳ ಜನ ನೋಡೋದಿಲ್ಲ ಸೊ ಏನು ಅನಿಸುತ್ತೆ ಇಷ್ಟೆಲ್ಲ ಅವಶ್ಯಕತೆ ಇದೆಯಾ ಅಂತ ಅನಿಸುತ್ತೆ ಬಟ್ ನಿಮ್ಮ ಹತ್ರ ಇಷ್ಟೇ ಜ್ಞಾನ ಇರೋ ಬದಲಿ ಇರುವುದೆಲ್ಲವನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ಅದರೊಳಗೆ ಏನು ಬೇಕಾದ ಕ್ವಶನ್ ಕೇಳಿ ಅದಕ್ಕೆ ಆನ್ಸರ್ ಮಾಡ್ಬೋದಲ್ವ ಇದಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ರೆಡಿ ಇಲ್ಲ ಫ್ರೆಂಡ್ಸ್ ಸೊ ಬಹಳಷ್ಟು ಸರ್ತಿ ಏನಾಗುತ್ತೆ ಅಂದರೆ ಎಲ್ಲಿ ಕಡಿಯುತ್ತೆ ಅಲ್ಲಷ್ಟೇ ತೋರಿಸ್ಬೇಕು ಅನ್ನುವಂಥ ಮನೋಭಾವ ಇದೆ ಸೊ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಎಲ್ಲಿ ಏನು ಯಾವಾಗ ಕಡಿಯುತ್ತೆ ಗೊತ್ತಿಲ್ಲ ಸೊ ಅದರಿಂದ ನಿಮಗೆ ಸರಿಯಾದಂಥ ಜ್ಞಾನ ಇದ್ದರೆ ಎಲ್ಲೂ ಏನೂ ಕಡಿಯೋದಿಲ್ಲ ಓಕೆ ಸರಿಯಾಗಿ ನೀವು ಎಕ್ಸಾಮ್ಸ್ಗಳನ್ನ ಫೇಸ್ ಮಾಡ್ಬೋದು ಫ್ರೆಂಡ್ಸ್ ಸೊ ಈ ಥರ ಉಚಿತ ಕೊಡುಗೆಗಳ ಬಗ್ಗೆ ಒಂದು ಡೀಟೇಲ್ ಆಗಿ ನನಗೆ ವಿಡಿಯೋ ಮಾಡಬೇಕಾಗಿತ್ತು ಸೊ ಮಾಡಿದ್ದೀನಿ ಕೂಡ ಭಾಳ ಜನ ಕೇಳ್ತಾ ಇದ್ರಿ ಐ ಹೋಪ್ ಯು ವಿಲ್ ಎಂಜಾಯ್ ದ ವಿಡಿಯೋ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಹೇಳಿರುವಂಥ ಒಂದು ಪ್ರತಿಯೊಂದು ಮಾತಿನ ಬಗ್ಗೆನು ವಿಚಾರ ಮಾಡಿ ಓಕೆ ಸೊ ನಿಮಗೆ ಕೆಲವೊಬ್ಬರಿಗೆ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳಿದರೆ ಅಥವಾ ಇದ್ದಿದ್ದನ್ನು ಹೇಳಿದರೆ ಸಿಟ್ಟು ಬರ್ಬೋದು ಬಟ್ ಅದು ಸರಿ ಇದೆಯೋ ತಪ್ಪಿದೆಯೋ ಅನ್ನೋದಷ್ಟೇ ಇಂಪಾರ್ಟೆಂಟು ಗೈಸ್ ಓಕೆ ಸೊ ಅದ್ರ ಬಗ್ಗೆ ವಿಚಾರ ಮಾಡಿರಿ ಯಾರಿಗೆ ಪುಸ್ತಕ ಬೇಕೋ ಈ ಒಂದು ನಂಬರ್ಗೆ ನೀವು ನಿಮ್ಮ ಒಂದು ಅಡ್ರೆಸ್ನ ಕಳಿಸ್ಕೊಡ್ರಿ ನಿಮಗೆ ಮನೆ ಬಾಗಿಲಿಗೆ ಪುಸ್ತಕವನ್ನು ಪೋಸ್ಟ್ ಮೂಲಕ ನಾವು ತಲುಪಿಸ್ತೀವಿ ಇಂಥ ಕಂಟೆಂಟ್ನ ಉಪಯೋಗ ಮಾಡಿರಿ ಓಕೆ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದ ಮೂಲಕ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಟಿಲ್ ದೆನ್ ಟೇಕ್ ಕೇರ್ ಬಾಬಾಯ್ ಬಾಯ್